से जमाना तो निकाल रहा है हम प्राप्त दे देंगे तो अत्राल जैसे कि समझे वैसे बोलिए तो कौन-कौन जब कोटा तो कोई वर्ग तंदा उन्हें करो अभी जो हम सोच रहे हैं तो कौन-कौन जो पार्ट लार्म लार्म मालूम है जबते उन्हें जबते से इधर जब कोटा तो ना बाहर निकला जबते से मिला ना मुझे बास करो जबते தமிழ்ல லைனோடு இங்கிலீஷ்லயே 420 வேணும் தமிழ் நம்பர் மஸ்கோதா பேஜ் நம்பர் ரெவரண்ட் டாக்டர் லேமன் அந்த பொறுத்தவங்க எடிங்க ಅಲ್ಲಿಂದ ಅಲ್ಲಿಂದ ಶುರು ಮಾಡಬೇಕು ಸೊ ಇಂಗ್ಲೀಷಲ್ಲಿ ಪೇಜ್ ನಂಬರ್ 421 ತಮಿಳಲ್ಲಿ 581 582 ಸಾರಿ ಅಂದ್ರೆ ಸೊ ನಾವು ಕಳೆದೆಲ್ಲ ಕಳೆದು ಬರೋ ನೋಡ್ಬೇಕಾದ್ರೆ ಏನು ನೋಡಿ ಅಂತಂದ್ರೆ ಈ ನಾಲ್ಕನೇ ವಲಯದಲ್ಲಿ ಯಾವ ರೀತಿ ಬಂದ್ಬಿಟ್ಟು ಈ ಲೋಕದಲ್ಲಿ ಬರುವಂತ ಒಂದು ವಿಪತ್ತುಗಳು ಆಮೇಲೆ ಮುಖ್ಯವಾಗಿ ನೋಡ್ಬೇಕಂದ್ರೆ ಈ ಲೇಬರ್ ಮತ್ತು ಕ್ಯಾಪಿಟಲಿಂದ ಬರುವಂತಹ ಒಂದು ಏನಂತಾರೆ ಮಹಾ ಒಂದು ಟ್ರಬಲ್ನ ಯಾವ ರೀತಿ ಅವಾಯ್ಡ್ ಮಾಡೋಕ್ಕಲ್ಲ ಅಂದ್ಬಿಟ್ಟು ಅನೇಕ ಒಂದು ಏನಂತಾರೆ ರೈಟಿಂಗ್ಸ್ಗಳು ಅಂದರೆ ಲೋಕದಲ್ಲಿರುವಂಥ ಜ್ಞಾನಿಗಳು ಅಥವಾ ಲಾಯರ್ಗಳಾಗಲಿ ಪಾಸ್ಟ್ಗಳಾಗಲಿ ಫಿಲಾಸಫರ್ಗಳಾಗಲಿ ಈ ಲಿಟ್ರೇಚರ್ ಇದು ಅವ್ರು ಓದಿರೋದಾಗಲಿ ಅವ್ರು ಬರೆದಂಥ ಅನೇಕ ಒಂದು ಪತ್ರಿಕೆಗಳಿಂದ ಯಾವ ರೀತಿ ಇದನ್ನ ಅವರು ಕೂಡ ಎದುರು ನೋಡ್ತಾರೆ ಅಂತ ಅಂದ್ಬಿಟ್ಟು ಬ್ರದರ್ ಅಸಲಿ ಬರೆದಿರೋದನ್ನ ನೋಡಿದ್ರಿ ಸೊ ಈ ವಾರ ಹಂಗೇನು ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಅದನ್ನು ನೋಡ್ಬೇಕಂದ್ರೆ ಹೇಳ್ತಾರೆ ಈ ವಾರ ಇನ್ನೊಂದು ಒಂದು ಸಾಕ್ಷಿ ಕೊಡ್ತಾರೆ ಏನಂದ್ರೆ ಡಾಕ್ಟರ್ ರೆವರೆಂಡ್ ಲೇಮೆನ್ ಅಬೌಟ್ ಅಂತಂದ್ಬಿಟ್ಟು ಅವರು ಆ ಸಿಚುವೇಶನ್ ಬಗ್ಗೆ ಏನು ಹೇಳ್ತಾರೆ ಅಂತಂದ್ಬಿಟ್ಟು ಅದ್ರ ಬಗ್ಗೆ ನಾವು ಓದೋಣ ಅಂತೇನೆ ತಮಿಳು ಓದ್ತೀರಾ ಅದರ நிலையை பற்றி போதக டாக்டர் லேமன் அபார்ட் இத்தனை என்ற பத்திரிகையின் பழைய பதிப்பு ஒன்றில் டாக்டர் அபார்ட் அவர்கள் மூலதனத்திற்கும் உழைப்பிற்கும் உள்ள உறவு முறை என்பது குறித்த கருத்தின் சுருக்கத்தை கீழ்கண்டவாறு காணலாம் நோடுபேக்கு ஹேள்தாரே அவரு இது பத்தி ஏன் ஹேள்தாரே அந்தம்ட்டோ அவருதொந்து ಎಂತ ಲಿಟ್ರರಿ ಡೈಜೆಸ್ಟ್ ಅಂತಂದ್ಬಿಟ್ಟು ಅದರಲ್ಲಿ ಏನು ಮಾಡ್ತಾರೆ ಇದ್ರ ಬಗ್ಗೆ ಬರೀತಾರೆ ಅಂತ ಏನು ಬರೀತಾರೆ ಅಂದರೆ ಅದ್ರ ಬಗ್ಗೆ ಅಂತಂದರೆ ರಿಲೇಷನ್ ಬಿಟ್ವೀನ್ ಕ್ಯಾಪಿಟಲ್ ಆ್ಯಂಡ್ ಲೇಬರ್ ಅಂದರೆ ಕ್ಯಾಪಿಟಲ್ ಅಂತಾನೆ ಏನಂದರೆ ಈ ಕೆಲಸ ಅಂದರೆ ಮಾಡ್ಕೊಳೋರು ಅದರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋರು ಅದರ ಸೊ ಈ ಒಂದು ಹುದ್ದೆಗಳನ್ನ ಕ್ರಿಯೇಟ್ ಮಾಡೋದು ಲೇಬರ್ನ ಕ್ರಿಯೇಟ್ ಮಾಡೋಂಥದ್ದು ಅದರ ಸೊ ಅದಕ್ಕೆ ನೋಡ್ಬೇಕಾದ್ರೆ ಯಾರೆಲ್ಲ ಜಾಬ್ ಆಪರ್ಚುನಿಟೀಸ್ ಕೊಡ್ತಾರೋ ಒಂದು ಆರ್ಗನೈಸೇಷನ್ ಆಗಲಿ ಅಥವಾ ಸಂಘ ಸಂಸ್ಥೆಗಳಾಗಲಿ ಅಥವಾ ಇಂಡಸ್ಟ್ರಿ ಆಗಲಿ ಅವ್ರಿಗೂ ಮತ್ತು ಲೇಬರ್ ಅಂದರೆ ಕೆಲಸ ಮಾಡೋರಿಗೂ ಇರುವಂಥ ಒಂದು ಏನ್ರಿ ಒಂದು ಸಂಬಂಧ ಯಾವ ಥರ ಇದೆ ಅಂತಂದ್ಬಿಟ್ಟು ಅವ್ರು ಹೇಳ್ತಾರೆ ನೋಡಿ ನೆಕ್ಸ್ಟ್ ಓದಿ ಬಿದ್ದಾರೆ ಮಿಗಮ್ ಪುಗಳ್ ಪೆಚ್ಚ ಪೇಚಾಳರ್ ಎಳುತ್ತಾಳರ್ ಮತ್ತು ಡಿಯೋಡರ್ ರೂಸ್ವೆಲ್ಟ್
ಅಂದ್ರೆ ಅಷ್ಟು ನೋಡ್ಬೇಕ್ರೆ ಇವರು ಒಂದು ರಿನೌಂಡ್ ಪ್ರೀಚರ್ ಅಂದ್ರೆ ಏನು ಒಂದು ಕಾಲದಲ್ಲಿ ತುಂಬಾ ಒಂದು ಆ ಕಾಲದಲ್ಲಿ ಏನ್ರಿ ಬ್ರದರ್ ರಸಲ್ ಬರೀ ಕಾಲದಲ್ಲಿ ಈ ವಾಸ್ ಕನ್ಸಿಡರ್ ಒನ್ ಆಫ್ ದ ಫೇಮಸ್ ಪ್ರೀಚರ್ ಅಂತೆ. ಆಮೇಲೆ ಥಿಯೋಡರ್ ರೋಸ್ವೆಲ್ಟ್ ಅಂತಂದ್ಬಿಟ್ಟು ಇದ್ರಂತೆ. ಅವ್ರ ಜೊತೆಗೆ ಏನ್ರಿ ಅವರು ಏನ್ರಿ ಒಂದು ಕೋ ವರ್ಕರ್ ಅಂದ್ರೆ ಅವ್ರು ಕೂಡ ಏನ್ ಮಾಡ್ತಾರೆ ಅವ್ರ ಒಂದು ಕೆಲಸ ಮಾಡ್ತಾರೆ ಅಂತೆ. ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನೋಡೋಣ. ಓದಿ ಬಿಟ್ಟೆ ನೆಕ್ಸ್ಟ್ அல்லது பிரபுத்துவம் முறையை காட்டிலும் மேலானதா என்ற கேள்விக்கு உறுதியானது ஒரு பதிலை கூறி ஒரு முடிவுக்கு கொண்டு வருகிறார். அது ஏன் ஹேத்தர் அந்தந்திர ஏனப்பா அந்தந்திர என்று ஒன் கொஷன் ஏனந்திர வேஜஸ் சிஸ்டம் அந்த ஸ்லேவரிக்கிந்த பெட்டரா அந்தபட்டந்திர ஏனந்திர வேஜஸ் சிஸ்டம் அந்தந்திர ஈ கலர் எல்லாம் எங்கே அந்தந்திர சம்பள கொட்டு ஏன் மாத்தார கெல்சன வசூலி மாத்தார அதர ಅದಕ್ಕೂ ಆಮೇಲೆ ಸ್ಲೇವರಿ ಸಿಸ್ಟಮ್ ಸ್ಲೇವರಿ ಅಂತ ನಂಗಿತ್ತಂದ್ರೆ ಒಂದು ಕಾಲದಲ್ಲಿ ಏನಂತಾರೆ ಒಂದು ಕೊಂಡ್ಕೊಂಬಿಡೋರು ವ್ಯಕ್ತಿನ ಅವ್ರು ಇಷ್ಟು ದುಡ್ಡು ಕೊಟ್ಬಿಟ್ಟು ಮಾಡೋರು ಅವ್ನು ಪರ್ಮನೆಂಟಾಗಿ ಕ್ರೈಕ್ ಹಾಕಿ ಕೊಂಡ್ಕೊಂಬಿಡೋರು ಅದರ ಸೊ ಅವನಿಗೆ ಅವನಿಗೇನು ಕೊಡ್ತಾ ಇಲ್ಲ ವೇಜಸ್ಗಳು ಸಂಬಳ ಗಿಂಬಳ ಕೊಡೋದಾಗಲಿ ಅದೆಲ್ಲ ಏನಿಲ್ಲ ಅವ್ನಿಗೆ ಮಾಡೋರು ಅವನಿಗೆ ಊಟ ತಿಂಡಿ ಕೊಡೋರಷ್ಟೇ ಅವನಿಗೆ ಏನಂತಾರೆ ಅವನ ಜೀವನ ಪರ್ಯಂತ ಅವ್ನು ಕೆಲಸ ಮಾಡ್ಕೊಂಡು ಇರಬೇಕು. ಸೊ ಇವೆರಡರಲ್ಲಿ ಯಾವ್ದು ಬೆಟರು ಅಂತಂದ್ಬಿಟ್ಟು ಹೇಳ್ಬೇಕಾದ್ರೆ ಇದಕ್ಕೆ ಒಂದು ಒಂದು ರೀಸನ್ ಕೊಡ್ತಾರಂತೆ. ಆಮೇಲೆ ಅದಕ್ಕೊಂದು ಪ್ರಾಪರ್ ಆಗಿರೋಂಥ ಒಂದು ಏನು ಮಾಡ್ತಾರೆ ಅದು ಒಂದು ಮುಡಿವು ಅಂದ್ರೆ ಏನೋ ಒಂದು ಡಿಸಿಷನ್ ಬರ್ತಾರಂತೆ. ಅಂದ್ರೆ ಅದಕ್ಕೆ ಏನು ಅಂತ ಹೇಳ್ತಾರೆ ಒಂದು ನೋಡಿ. தற்போதைய தொழில் உடைமைகளுக்கு எதிராக முடிவான அல்லது உண்மையான காரியங்களை தெளிவாக்குகிறார். ஒன்று, இது உழைப்பதற்கு தயாராக இருக்கும் யாவருக்கும் நிலையான மற்றும் நிரந்தரமான வேலை வாய்ப்பை அளிக்கவில்லை. நோடி ஃபர்ஸ்ட் பாயிண்ட் ஏறு யாக்கு பெட்டரோ அந்தமிட்டு ஏன் கேள்த்தாரு அந்தந்தர சரி ஏன் ஹேத்தர ಯಾಕೆ ಬೆಟ್ರ್ ಅಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಅಂದರೆ ಏನಂದರೆ ದಟ್ ಈಸ್ ನಾಟ್ ಗಿವಿಂಗ್ ಸ್ಟಡಿ ಆ್ಯಂಡ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಆಲ್ ವಿಲಿಂಗ್ ಲೇಬರರ್ಸ್ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ಏನ್ರಿ ಒಂದು ಕಾಲದಲ್ಲಿ ಈ ಒಂದು ಸ್ಲೇವ್ ಸಿಸ್ಟಮ್ ಅಂತ ಹೇಳ್ಬೇಕ್ರೆ ಅದರಲ್ಲಿ ಹೆಂಗಿತ್ತು ಅಂದರೆ ಒಬ್ಬ ಮನುಷ್ಯನ ಕೊಂಡ್ಕೊಂಬಿಟ್ಟ ಅಂದರೆ ಅವನು ಶಾಶ್ವತವಾಗಿ ಮಾಡೋಕೆ ಒಂದು ಜೊತೆಗೆ ಕೆಲಸ ಮಾಡೋದು. ಸೊ ಹಂಗೆ ಒಂದು ಪರ್ಮನೆಂಟ್ ಜಾಬ್ ಇದ್ದಂಗೆ ಅಲ್ಲ. ಸೊ ಅವ್ನು ಊಟ ತಿಂಡಿ ಕೊರತೆ ಬಗ್ಗೆ ಏನು ಮಾಡೋಂಗಿಲ್ಲ ಅವನು ಅವನು ಅಂಥದ್ದೇನು ತೊಂದರೆ ಇಲ್ಲ. ಅದರ ಹಂಗೆ ಏನು ಅರ್ಥ ಅಂದರೆ ಒಂದು ಸತಿ ಅವನು ತನಗೆ ಸ್ಲೇವ್ ಥರ ಮಾಡ್ಕೊಂಬಿಟ್ಟ ಅಂತಂದರೆ ಇಷ್ಟು ವರ್ಷ ಏನಾಗ್ಬೋದು ಅದ್ರ ಜೊತೆಗೆ ಕೆಲಸ ಮಾಡೋದು. ಇವಾಗ ಇಸ್ರೇಲ್ ಕೂಡ ಇತ್ತಲ್ಲ 50 ವರ್ಷದವ್ರಿಗೆ ಏನಾಗಬೇಕು ಅವನ ಜೊತೆಗೆ ಇರ್ಬೇಕಂದ್ರೆ ಜೂಬ್ಲಿ ಬರೋ ತನಕ ಅಲ್ವರ. ಅಂದ್ರೆ ಏನೋ ಅವನು ಕೊಂಡ್ಕೊಂಡಂತ ಓನರ್ಗೆ ತಾಕತ್ ಇದೆಯೋ ಇಲ್ಲೋ ಅವ್ನಿಗೆ ಏನ್ ಮಾಡ್ಬೇಕು ಇವಾಗ ಅವನ್ನ ಅವ್ನು ನೋಡ್ಕೊಬೇಕು ಎಲ್ಲಿವರೆಗೂ ಜೂಬ್ಲಿ ಅವ್ರಿಗೆ ನೋಡ್ಕೋಬೇಕು. ಅಂದ್ರೆ ಏನಂದ್ರೆ ಒಂದ್ ರೀತಿಯಲ್ಲಿ ನೋಡೋದ್ರೆ ಇಟ್ ವಾಸ್ ಬೆನಿಫಿಷಿಯಲ್. ಅಂದ್ರೆ ಏನಕ್ಕೆ ಬೆನಿಫಿಟ್ ಅಂತಂದ್ರೆ ಅವ್ನಿಗೆ ಏನಾಗೋದು ಒಂದು ಜಾಬ್ ಅಂತ ಇರೋದು ಹೊಟ್ಟೆ ಎಂತ ಬೇಕಂತ ಆಹಾರ ಸಿಕ್ಕಿರೋದು. ಅಂದ್ರೆ ಏನಂದ್ರೆ ಅವ್ನ ಜೀವನ ಸಾಗಿಸೋದು ಏಕೆ ಇರ್ತಲ್ಲ ಏನು ತೊಂದರೆಗಳು ಇರ್ತಲ್ಲ. ಅಲ್ಲಿ ಇಲ್ಲಿ ಏನಾಯ್ತು ಅಂತಂದ್ರೆ ಇವಾಗ ವೇಜ್ ಸಿಸ್ಟಮ್ ಬಂದಿರೋದ್ರಿಂದ ಏನ್ರಿ ಈ ಸಂಬಳಕ್ಕಾಗಿ ಕೂಲಿಗಾಗಿ ಕೆಲಸ ಮಾಡೋದ್ರಿಂದ ಏನಾಗಿದ್ರೆ ಏನ್ರಿ ಒಂದು ಪ್ರಾಪರ್ ಆಗಿ ಪರ್ಮನೆಂಟ್ ಆಗಿ ಏನಿಲ್ಲ ಕೆಲಸ ಇಲ್ಲ ಅಲ್ಲರ. ಅದೇ ಹೊಡ್ಬೇಕಾದ್ರೆ ಫಸ್ಟ್ ಮದುವೆ ಗಿದೆ ಮಾಡ್ಕೊಬೇಕಾದ್ರೆ ಹುಡುಗನ್ ಕೊಡ್ಬೇಕು ಫಸ್ಟ್ ಏನ್ ಕೇಳ್ತಾರೆ ಏನ್ ಕೆಲಸ ಪರ್ಮನೆಂಟ್ ಕೆಲಸ ಭೂಲೋಕಲ್ಲ ಪರ್ಮನೆಂಟ್ ಇರಲ್ಲ. ಇನ್ನು ಪರ್ಮನೆಂಟ್ ಕೆಲಸ ಹುಡ್ಕಣ ಅದರ ಗೌರ್ಮೆಂಟ್ ಕೆಲಸ ಪರ್ಮನೆಂಟ್ ಕೆಲಸ ಇನ್ ಮುಂದೆ ಗೌರ್ಮೆಂಟ್ ಪರ್ಮನೆಂಟ್ ಆಗಿರಲ್ಲ ಬಿಡಿ. ಅದರ ಬೈಬಲ್ ಸ್ಟೂಡೆಂಟ್ ಕೇಳೋದೇ ಫಸ್ಟ್ ಚೆನ್ನಾಗಿ ಗೊತ್ತು ಬೈಬಲ್ ಸ್ಟೂಡೆಂಟ್ಸ್ಗಿಂತ ಎಲ್ಲರ್ಕಿಂತ ಇನ್ ಯಾರು ಗೊತ್ತಿಲ್ಲ ಬಿಡಿ ಈ ಗೌರ್ಮೆಂಟ್ ಏನಾಗ್ತದೆ ಓಟೈತಿರಂತ ಆರು ಕೂಡ ಕೇಳೋದೇನೋ ಅದಲ್ಲೇ ಕೆಲಸ ಇರ್ಬೇಕು. ಅದರ ಸರಿ ನೋಡ್ಬೇಕಾದ್ರೆ ಏನ್ರಿ ಅದೊಂದು ಗ್ಯಾರಂಟಿ ಕರೆಕ್ಟಾ? ಅದೇ ಥರ ದೊಡ್ಡ ದೊಡ್ಡ ಕಂಪನಿ ಒಳ್ಳೆ ಕಂಪ್ನಿ ಕೆಲಸ ಮಾಡಿ ಏನಂದ್ರೆ ಓ ಆ ಕಂಪನಿ ಏನಾಗೋದಿಲ್ಲ ಬೀಳಲ್ಲ. ಅಂದ್ರೆ ಆ ಕಂಪನಿ ತುಂಬಾ ದೇ ನಡೀತದೆ ಆಗ ಏನಾಗಲ್ಲ ಒಂದು ಒಂದು ಅಶ್ಯೂರೆನ್ಸ್ ನಮ್ಮ ಜೀವನಕ್ಕೆ ಏನಾಗಲ್ಲ ಗ್ಯಾರಂಟಿ ತೊಂದರೆ ಆಗಲ್ಲ ಅಂತಂದ್ಬಿಟ್ಟು ಅಲ್ವರ. ಯಾಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನಾಗ್ಬಿಟ್ಟು ಅಂದ್ರೆ ಏನಂತಾರೆ ಎಲ್ಲರಿಗೂ ಏನಂತಾರೆ ಫ್ಯಾಮಿಲಿ ಇರೋರ್ಗೆ ಎಲ್ಲರಿಗೂ ಏನಂತಾರೆ ಡಿಪೆಂಡ್ ಆಗಿರೋರ್ಗೆ ಎಲ್ಲರಿಗೂ ತುಂಬಾ ತೊಂದರೆ ಆಗ್ಬಿಡ್ತಾರೆ ಅಂತ. ಅದು ಏನಂತಂದ್ರೆ ಒಂದು ರೀತಿ ಹಳೆ ಕಾಲದಲ್ಲಿ ಲೆಕ್ಕ ಹಾಕೊಂಡ್ರೆ ಇಟ್ ವಾಸ್ ಏನಂತಾರೆ ಒಂದು ಗ್ಯಾರಂಟಿ ಜಾಬ್ ಜೀವನಕ್ಕೆ ಏನಾಗ್ತಾ ಇರಲ್ಲ ತೊಂದರೆ ಇರ್ತಲ್ಲ. ನೆಕ್ಸ್ಟ್ ಪಾಯಿಂಟ್ ಬಿದ್ದಾರ ಅದೇ ಹೇಳ್ತಾರೆ ಏನಂತಂದ್ರೆ ಆ ಒಂದು ಕೂಲಿ ಕೆಗಡೆ ಇರುವಂತ ಏನ್ರಿ ಜನಗಳು ಅವ್ರಿಗೆ ಒಂದು ನಿಜವಾಗ ಒಂದು ಜೀವಿತಕ್ಕೆ ಬೇಕಾಗಿರೋಂಥ ಎಲ್ಲ ಸೌಕರ್ಯ ಒದಗಿಸ್ಕೊಡ್ತಾರ ಅಂದ್ರೆ ಅದೇನು ಗ್ಯಾರಂಟಿಯನ್ನು ಇಲ್ಲ ಅಂತ ಹೇಳ್ತಾರೆ. ಹಂಗಾರೆ ಏನಾರ್ಥ ಅಂದ್ರೆ ಒಂದು ಕಾಲದಲ್ಲಿ ಸ್ಲೇವ್ ತರ ಇತ್ತು ಅಂತಂದ್ರೆ ಹೆಂಗಿರ್ತಾ ಇತ್ತಂದ್ರೆ ಅವನು ಏನು ಉದಾಹರಣೆ ನೋಡ್ಬೇಕಾದ್ರೆ ನಮ್ಗೆ ನಮ್ಗೆ ಅರ್ಥ ಆಗತ್ತೆ ಹೇಳ್ಬೇಕಂದ್ರೆ ಒಂದು 5-10 ಇಯರ್ಸ್ ಮುಂಚೆ ಹೋದಂತಂದ್ರೆ ಈ ಮನೆಗಳನ್ನ ಕಟ್ಟೋರು ನೋಡಿ ಈ ಮನೆಗಳೇ ಕಟ್ಬೇಕಾದ್ರೆ ಏನ್ ಮಾಡೋರು ಮನೆಗೆ ಒಬ್ಬನ ವಾಚ್ಮನ್ ಏನ್ ಮಾಡೋರು ಅಪಾಯಿಂಟ್ ಮಾಡ್ಕೊಂಡು ಕಟ್ಬೇಕಾರೆ ಏನಂದ್ರೆ ಅವ್ನಿಗೆ ಗಾರೆ ಅವನೋ ಮೇಸ್ತ್ರಿ ಅವನೋ ಏನೋ ಅಂತ ಅವ್ನೇನ್ ಮಾಡೋನು ಮನೆ ಕಟ್ಬೇಕಾದ್ರೆ ಮನೆ ಮುಂದೆ ಒಂದು ಚಿಕ್ಕದಾಗ ಬಂದೆ ಅಂತ ಒಂದು ಸೀಟ್ ಮನೆ ಹಾಕೊಂಡು ಏನಂತಾರೆ ಅಲ್ಲಿ ಸಿಮೆಂಟ್ ಗಿಮೆಂಟ್ ಎಲ್ಲ ಇಟ್ಕೊಳೋದು ಅಥವಾ ಗಾರೆ ಅದು ಇದು ಮಣ್ಣೆ ಎಲ್ಲ ಹಾಕೊಳೋದೆಲ್ಲ ಅವ್ನು ನೋಡ್ಕೊಳೋನು. ಸೊ ಅವ್ನಿಗೆ ಏನಾಗಿತ್ತು ಅಂದ್ರೆ ಅಲ್ಲಿ ಮನೆ ಅವ್ನಿಗೆ ಏನಾಗಿತ್ತು ಫ್ರೀ ಸಿಕ್ಕೋದು. ಆಮೇಲೆ ಅವ್ನಿಗೆ ಸಂಬಳ ಕೂಡ ಏನಾಗೋದು ಸಿಗೋದು ಅಲ್ಲ. ಸೊ ಮನೆ ಕಟ್ಟೋ ತನಕ ಅವ್ನಿಗೆ ಏನಿತ್ತು ಅವ್ನ ಕೆಲಸ ಗ್ಯಾರಂಟಿ ಅಂದ್ರೆ. ಆಮೇಲೆ ಆ ಕಾಲದಲ್ಲೆಲ್ಲ ಯಾರು ಇಷ್ಟು ಫಾಸ್ಟ್ ಆಗಿ ಮನೆ ಕಟ್ತಾ ಇರ್ಲಿಲ್ಲ ಬಿಡ್ರಿ.
ಎಲ್ಲರೂ ಲೋನ್ ಗಿನವಲ್ಲ ಏನು ಇರ್ತಾ ಇರಲಿಲ್ಲ ಕರೆಕ್ಟ್. ಇವಾಗ ಲೋನ್ ಗೆಲ್ಲ ಇದಿವಲ್ಲ, ಒಂದು 15 ಇಯರ್ಸ್ ಲೋನ್ ಎಲ್ಲ ಏನಾಗಿದೆ ಶುರು ಆಗಿದೆ, ಅದಕ್ಕೆ ನಮ್ಗೆ ಇಲ್ಲ ಈ ಪ್ರೈವೇಟ್ ಬ್ಯಾಂಕ್ಸ್ ಕಡೆ ಇಲ್ಲ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಕಡೆ ಇಲ್ಲ. ಅದನ್ನ ಬರೀ ನ್ಯಾಷನಲೈಸ್ ಬ್ಯಾಂಕ್ಗಳು ಲೋನ್ಗಳು ಯಾರು ಕೊಡ್ತಾನೆ ಇಲ್ಲ. ಲೋನ್ಗಳು ಕೊಡಬೇಕಂದ್ರೆ ಪ್ಲೆಜ್ ಮಾಡಬೇಕು, ಪ್ರಾಪರ್ಟಿಗಳನ್ನ ಪ್ಲೆಜ್ ಮಾಡಿದ್ರೆ ಆ ಪ್ರಾಪರ್ಟಿ ಆಧಾರ ಮೇಲೆ ಕೊಡೋರು. ಅದಕ್ಕೆ ಮಾಡಬೇಕಂದ್ರೆ ಯಾರೋ ಪ್ರಾಪರ್ಟಿನ ಕೊಂಡ್ಕೊಳಕ್ಕೂ ತಾಕತ್ ಇರ್ತಾ ಇಲ್ಲ ಅದರ. ಯಾರು ಫೈನಾನ್ಸ್ ಕೇಪಬಿಲಿಟಿ ಇರೋರು ಮಾತ್ರ ಮಾಡೋರು, ಇನ್ವೆಸ್ಟ್ಮೆಂಟ್ ಮಾಡೋರು, ಲ್ಯಾಂಡ್ನ ಪರ್ಚೇಸ್ ಮಾಡೋರು ಅಥವಾ ವೆಹಿಕಲ್ನ ಪರ್ಚೇಸ್ ಮಾಡೋರು ಎಲ್ಲರೂ. ಎಲ್ಲರೂ ಮಿಗ್ದವರಲ್ಲೇ ಅಂತ ಇಲ್ಲ, ಫುಲ್ 100% ಕೊಟ್ಟರೆ ತೊಗೊಂಬೇಕಾಯ್ತು ಹೊರತು ಬೇರೆ ಯಾರಿಗೂ ಆಗ್ತಾ ಇರಲ್ಲ. ಅವಾಗ ಏನಾಗೋದು ಅಂದರೆ ನೋಡಿ, ಆ ಒಂದು ಗುಡ್ಸ್ಲಲ್ಲಿರೋಂಥ ಒಬ್ಬ ವ್ಯಕ್ತಿಗೆ ಒಂದು ಪರ್ಮನೆಂಟ್ ಜಾಬ್ ಥರ ಇರೋದು, ಅಟ್ಲೀಸ್ಟ್ ಒಂದು 5-6 ಇಯರ್ಸ್ ಅಪ್ಪ ಅದರ. ಅವನೇನಾದ್ರು ಅವನ ಜೊತೆಗೆ ಅಲ್ಲ ಅವ್ನು ಇರ್ತಾ ಇದ್ರೆ ಅವ್ನ ಸಂಸಾರವನ್ನು ಕರ್ಕೊಂಡು ಏನ್ಮಾಡ್ತಾರೆ ದಂಧೆ ಇರ್ಬೋದಾಗಿತ್ತು. ಸೊ ಆ ಥರ ಏನಾಗಿದೆ ಅಂದರೆ ಒಂದೊಂದು ಒಂದು ಪರ್ಮನೆಂಟ್ ಆಗಿರೋಂಥ ಒಂದು ಕೆಲಸ ಥರ ಏನಾಗ್ತಾ ಇರ್ತಾ ಇತ್ತು. ಆಮೇಲೆ ಅವ್ನು ಬರೋ ಕೂಲಿಯಲ್ಲಿ ಸಂಸಾರದಲ್ಲಿ ಏನ್ಮಾಡ್ಬೋದು ಇವಾಗ ಸಾಕಷ್ಟು. ಅದು ಇವಾಗ ಏನಿಲ್ಲ, ಇವಾಗೆಲ್ಲ ಆಗಿಲ್ಲ. ಒಂದು ಕಂಪ್ನಿ ಕೆಲಸ ಮಾಡ್ತೀನಿ ಅಂತಂದ್ರೆ ಯಾರಿಗೆ ಮಾತ್ರ ಅವರು ಹೊಣೆ ಕೊಡೋದಂದ್ರೆ ನಿಮಗೆ ಮಾತ್ರ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಏನ್ರಿ ಹೊಣೆ ಅಂದ್ರ, ಇನ್ ಮಿಕ್ಕಿದ್ ಏನ್ ಮಾಡಲ್ಲ ಅಪ್ಪ ಅಮ್ಮ ಮುತ್ತಾತ ಅವ್ರು ಇವರೆಲ್ಲ ಅಂದ್ರೆ ಅದೆಲ್ಲ ಏನ್ ಮಾಡಲ್ಲ. ಏ ಅದೆಲ್ಲ ನಿಮ್ ಪರ್ಸನಲ್ ಪ್ರಾಬ್ಲಮ್ಸ್ ಅಲ್ವಾ, ನಮ್ಗೆ ಹೇಳಪ್ಪ ಅಂತ ಅದ್ರ. ಅದೇ ತರ ಒಂದ್ ಕಾಲ ಇವಂತ ಇ ಎಸ್ ಐ ಅಂತ ಇಟ್ಕೊಂಡಿರ್ತೀನಿ ನಾನು. ಇ ಎಸ್ ಐ ಎಲ್ಲ ಎಲ್ಲ ಕಂಪ್ನಿಲಿ ಮಾಡ್ತಾರೆ, ಒಂದು ಮೋರ್ ದನ್ 20 ಎಂಪ್ಲಾಯ್ಸ್ ಇದ್ರೆ ಮಾತ್ರ ಇರ್ತದೆ ಇ ಎಸ್ ಐ ಅಪ್ಲಿಕೇಬಲ್ ಆಗ್ತದೆ. ಆಮೇಲೆ ಇ ಎಸ್ ಐ ಅಪ್ಲಿಕೇಬಲ್ ಆದ್ರೂ ಸರಿ ಯಾರು ಮಾತ್ರ ಇರ್ತಾರೆ ಅಂದ್ರೆ ಆ ಒಂದು ಎಂತರೆ ತಂದೆ ತಾಯಿ ಅಷ್ಟೇ. ಅದ್ಮೇಲೆ ಏನಾಗೋದಿಲ್ಲ, ಅದ್ಮೇಲೆ ಹೋಗೋದಿಲ್ಲ. ವೈಫ್ ಅಂದ್ಬಿಟ್ಟ ಅಂದ್ರೆ ಅದು ಕೂಡ ಏನಾಗ್ಬಿಡ್ತದೆ, ಅದು ಕೂಡ ಕ್ಯಾನ್ಸಲ್ ಆಗ್ಬಿಡ್ತಾರೆ. ಅದ್ರ ಅದೇನಂದ್ರೆ ಗಂಡಸರು ಕೆಲಸ ಮಾಡಿದ್ರೆ ಮಾತ್ರ ಏನ್ರಿ ಅವ್ರ ಮೇಲೆ ಡಿಪೆಂಡ್ ಆಗಿರೋ ತಂದೆ ತಾಯಿಗೆ ಮಾತ್ರ ಏನ್ ಮಾಡ್ತಾರೆ ಕೊಡ್ತಾರೆ. ಆಮೇಲೆ ಏನು ಕೊಡ್ತಾರೆ ಅವ್ರ ವೈಫು ಮಕ್ಳಿಗೆ ಏನ್ ಮಾಡ್ತಾರೆ ಕೊಡ್ತಾರೆ. ಅದ್ ಬಿಟ್ರೆ ಹೆಂಗಸಿ ಕೆಲಸ ಮಾಡ ಅವ್ರಿಗೆ ಮಾಡೋದಿಲ್ಲ, ಅವ್ರಿಗೆ ಕೊಡೋದಿಲ್ಲ. ಸೊ ಅದ್ರಾಗ ಏನಾಗ್ಬಿಡ್ತು ಅಂದ್ರೆ ಅವ್ರಿಗೆ ಕೆಳಗಡೆ ಇರೋಂಥ ಡಿಪೆಂಡೆಂಟ್ ಪೀಪಲ್ಗಳಿಗೆ ಈ ಫೆಸಿಲಿಟೀಸ್ ಬರ್ತದ ಅಂದ್ರೆ ಒಂದು 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 ಲೈವ್ಲಿಹುಡ್. ಲೈವ್ಲಿಹುಡ್ ಅಂದ್ರೆ ದಿನನಿತ್ಯಕ್ಕೆ ಒಂದು ಜೀವನ ಕಂಟಿನ್ಯೂ ಮಾಡೋಕ್ಕೆ ಎಲ್ಲ ರೀತಿಯ ಸಹಾಯ ಆಗ್ತಾ ಇತ್ತು ಅಂದ್ರೆ ಇದು ಖಂಡಿತವಾಗಿ ಏನಾಗ್ತದೆ, ಎಲ್ಲ ರೀತಿಲಿ ಸಹಾಯ ಆಗ್ತಾ ಇಲ್ಲ. ಅಂದ್ರೆ ಒಂದು ರೀತಿ ತಗೊಂಡಾದ್ರೆ ಅದೇನ್ರಿ ಒಂದು ರೀತಿಲಿ ಬೆಟರ್, ಕೂಲಿ ಕಮ್ಮಿ ಇರ್ಬೋದು, ಅದೇ ಏನ್ರಿ ಟೆನ್ಷನು ಟೆನ್ಷನು ಕಮ್ಮಿ. ಆದ್ರೆ ಇಲ್ಲಿ ಏನಾಯ್ತು, ಇಲ್ಲಿ ವೇಜಸ್ ಜಾಸ್ತಿ ಕೊಡ್ಬೋದೇನೋ. ಅದೇನಾಯ್ತಂದ್ರೆ ಹಲವಾರು ಪ್ರಾಬ್ಲಮ್ಸ್ ಏನಿದೆ, ಮಲ್ಟಿಪಲ್ ಪ್ರಾಬ್ಲಮ್ಸ್ಗಳು ಇದೆ. ಅಂದ ಅವ್ರ ಮೇಲೆ ಡಿಪೆಂಡ್ ಆಗಿರೋರು ಏನ್ರಿ ದಿನ ಹೆಂಗ್ ಬಾಳ್ತಾರೆ ಅಂದ್ರೆ ಎಲ್ಲ ಬೈದಿಂದ ಬಾಳ್ತಾ ಇದ್ರು ಕರೆಕ್ಟ್. ಇವಾಗ ದಿನ ಲೇಬರರ್ಸ್ಗಳು ಹೆಂಗ್ ಬಾಳ್ತಾರೆ ಬಾಳ್ತಾ ಅಂದ್ರೆ ಯಾವಾಗ ಏನಾಗ್ತಾರೋ ಗೊತ್ತಿಲ್ಲ, ಕೆಲಸ ಯಾವಾಗ ಹೋಗ್ತದೆ ಇಲ್ಲ ಗ್ಯಾರಂಟಿ ಇಲ್ಲ. ಅದಕ್ಕೆ ಎಲ್ಲ ಹೆಂಗ್ ಬಾಳ್ತಾರೆ, ಹೆಂಗ್ ಬಾಳ್ತಾ ಅಂದ್ರೆ ಏನೋ ಇವತ್ತು ಅವತ್ತಿನ ಅವತ್ತಿಗೆ ಏನ್ ಮಾಡ್ತಾರೆ ಅವ್ರು ಬಾಳ್ತಾ ಇದ್ರೆ ಹೊರತು ಯಾರು ಕಂಫರ್ಟಬಲ್ ಆಗಿ ಟೆನ್ಷನ್ ಇದ್ರೆ ಯಾರು ಬಾಳ್ತಾನೆ ಇಲ್ಲ. ಯಾವಾಗ ಕಂಪನಿ ಲಾಕ್ಡೌನ್ ಆಗ್ತಾರೆ ಯಾರು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ ನೋಡಿ. ಅದು ಚೆನ್ನೈನಲ್ಲಿ ಯಾವ್ದೊಂದು ಕಂಪನಿ ಇಟ್ಟಂದ್ರಪ್ಪ, ಸತ್ಯಂ ಕಂಪ್ಯೂಟರ್ ಅಲ್ಲ ಇನ್ನೊಂದು ಯಾವ್ದೋ ಹೊಸ ಒಂದು ಇತ್ತು ಚಿಟ್ ಫಂಡ್ ಅಲ್ಲ ಯಾವ್ದೋ ಒಂದು ಕಂಪನಿ ಇದು ವಿಂಡ್ ಮಿಲ್ ಓಡಿಸ್ತಾರೆ ಗೊತ್ತಾ, ದೊಡ್ಡ ವಿಂಡ್ ಮಿಲ್ ಏನ್ರಿ ದೊಡ್ಡ ವಿಂಡ್ ಮಿಲ್ ಅಂದ್ರೆ ಒಂದು ಹಳೆ ತುಂಬಾ ಫ್ಯಾನ್ಗಳ ತರ ಇರ್ತಾರೆ ದೊಡ್ಡ ದೊಡ್ಡ ಜಾಗದಲ್ಲಿ ಬೆಟ್ಟ ಗುಡ್ಡಗಳು ಏನ್ ಮಾಡ್ತಾರೆ ಸಿಕ್ಕಾಪಡೆ ಗಾಳಿ ಬೀಸ್ತಲ್ಲ ಅಲ್ಲಿ ವಿಂಡ್ ಮಿಲ್ ಜನರೇಟರ್ ಹಾಕ್ತಾರೆ. ಆದ್ರೆ ಅದು ಪುಂಜ್ ಲಾಯ್ಡ್ ಅಂತಾನೆ ಇರ್ಬೇಕೇನೋ ನಂಗೆ ಗೊತ್ತಿಲ್ಲ ಸರಿಯಾಗಿ ಹೆಸರು. ಅದೇನೋ ಒಂದಿದೆ ಕಂಪನಿ ಇಂಡಿಯಾಲಿ, ಅದು ಒಂದೇ ಕಂಪನಿ ಅಂತೆ ಇರೋದು. ಅಂದ್ರೆ ಏನೋ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಮೇಂಟೈನ್ ಮಾಡೋದಕ್ಕೆಲ್ಲ ಸಡನ್ ಆಗಿ ವಿತೌಟ್ ನೋಟಿಸ್ ಒಂದು ತಿಂಗಳಲ್ಲಿ ಒಂದು ತಿಂಗಳು ಬಿಫೋರ್ ಏನ್ ಮಾಡಿದ್ರೆ ಎಷ್ಟೋ 600 ಎಂಪ್ಲಾಯೀಸ್ನ ಏನ್ ಮಾಡೋರೆ ಕಿತ್ತಾಕ್ಬಿಟ್ರೆ. ಕಿತ್ತಾಕಿದ ಒಂದು ತಿಂಗಳಾಗಿದ ತಕ್ಷಣ ಯಾರಿಗೂ ನೋಟಿಸ್ ಕೊಡ್ಲಿ ಎಂತಾರಿಲ್ಲ, ಒಂದಿನ ಏನ್ ಮಾಡೋರು ಮಾರ್ನಿಂಗ್ ಕಂಪನಿನ ಶಟರ್ ಮಾಡ್ಬಿಟ್ಟಾರೆ. ಅದಕ್ಕೆ ಲೇಬರ್ಸ್ನ ಸ್ಟ್ರೈಕ್ ಮಾಡಿ ರಿವೋಲ್ಟ್ ಮಾಡಿ ಹೆಂಗೆ ನಮ್ಗೆ ನೋಟಿಸ್ ಕೊಡಿದ್ರೆ ಇನ್ಫಾರ್ಮೇಶನ್ ಕೊಡಿದ್ರೆ ನಮ್ಗೆ ಹೆಂಗೆ ಇದ್ಮಾಗ್ಬಿಟ್ರೆ. ಆವಾಗ ಅವನ ಕಂಪನಿ ಅವ್ನು ಏನು ಕೊಟ್ಟಂದ್ರೆ ನಮ್ಮ ಕಂಪನಿ ನಡೆಸೋಕ್ಕೇನಿಲ್ಲ, ನಮ್ಗೆ ಆಗ್ತಾ ಇಲ್ಲ, ಶಕ್ತಿ ಇಲ್ಲ, ಅದು ನಾವು ಇನ್ನೇನು ಮಾಡೋಣ ತಕ್ಕೊಂಡು ಇವ್ರು ನೋಟಿಸ್ ಕೊಟ್ಕೊಂಡು ನಾವು ಸಂಬಳ ಕೊಡ್ಕೊಳಕ್ಕಾಗ್ತಾರ ಅಂತ ಮಾಡೋಣ ಸಡನ್ ಮಾಡ್ಬಿಟ್ಟು. ಸೊ ಆ ಥರ ಸಿಚುವೇಶನ್ ನೋಡಿರ್ತೀನಿ, ಯೋಚನೆ ಮಾಡ್ರಿ. ಅದೆಲ್ಲ ಏನ್ರಿ ಚಿಕ್ಕ ಚಿಕ್ಕ ಕಂಪನಿಗಳೆಲ್ಲ ನಾವು ಏನು ಅದೆಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡೋಂಥವ್ರು ಅಲ್ವರ. ಸೊ ಅಂತಂಥ ಕಂಪನಿಗಳು ಏನಾಗ್ಬಿಟ್ಟೆ ದಿಢೀರಂತ ಮುಚ್ಚೋಗ್ಬಿಟೈತೆ ಅಲ್ವರ. ಇವತ್ತು ಬೆಳಿಗ್ಗೆ ಮಾಡ್ಬೇಕಾದ್ರೆ ಏನು ನಮ್ಮ ಯಾರೋ ಕಿಂಗ್ ಫಿಶರ್ ಓನರ್ ವಿಜಯ್ ಮಲ್ಯಾನ ಲಂಡನ್ನಲ್ಲೇ ಏನು ಮಾಡೋರು ಅವನ್ನ ಅವ್ರು ಅರೆಸ್ಟ್ ಮಾಡಿ ಲಂಡನ್ನಲ್ಲಿ ಟ್ರಯಲ್ ಮಾಡ್ತವ್ರೆ ಅದರ. ಸೊ ಅವನ್ನ ಇಂಡಿಯಾಗೆ ತರಬೇಕು ಅಂತಂದ್ಬಿಟ್ಟು ಒಂದಿದು. ಅದಕ್ಕೆ ಅವ್ನು ಏನು ಉತ್ತರ ಕೊಟ್ಟಂದ್ರೆ ನಾನು ಇಂಡಿಯಾಗೆ ಹೋಗೋದು, ಇಂಡಿಯಾಗೆ ಹೋದ್ರೆ ನಾನು ಏನು ಮಾಡ್ತಾರೆ ಜೈಲ್ಗೆ ಹಾಕ್ಬಿಟ್ಟು ಟಾರ್ಚರ್ ಕೊಡ್ತಾರೆ. ಅದಕ್ಕೆ ನೀವು ಏನು ಮಾಡ್ತೀರಿ ಏನು ಮಾಡಿ ಇಲ್ಲೇ ನನಗೆ ಇಲ್ಲೇ ನನಗೆ ಇದು ಮಾಡಿ ಅಂತ ಬಿಟ್ಟದ್ರ. ಸೊ ಅಂದರೆ ನೋಡ್ರಿ ಇವಾಗ ಎಂತೆಂಥ ದೊಡ್ಡ ಲೆವೆಲ್ ಇದ್ರು ಏನಾಗ್ಬಿಟ್ರ ಎಲ್ಲರೂ ಬಿದ್ದೋಗ್ತಾ ಅಂದರೆ ಏನ್ರಿ ಯಾರಿಗೇನಿಲ್ಲ ಒಂದು ಪರ್ಮನೆಂಟಾಗಿ ಗ್ಯಾರಂಟಿ ಏನು ಇಲ್ಲ. ಸೊ ಅದರಿಂದ ಈ ವೇಜಸ್ ಸಂಬಳಕ್ಕೆ ಕೆಲಸ ಮಾಡೋದ್ರಲ್ಲಿ ಇದೊಂದು ಪ್ರಾಬ್ಲಮ್ ಅಂತ. ನೆಕ್ಸ್ಟ್ ಇನ್ನೊಂದು ಏನು ನೋಡೋಣ. ಅದು ತನಕ ತಾನೇ ಓದುಮಾನ ಕಲ್ವಿ ತರತ್ತೆ ಕಲ್ವಿ ಅದೇ ಹೇಳ್ತಾರೆ ಅಂದ್ರೆ ಪ್ರಾಪರ್ ಆಗಿ ಹೇಳ್ತಾರೆ ಇಟ್ಸ್ ನಾಟ್ ಎಜುಕೇಟಿವ್ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ
ಆ ಕೆಲಸ ಮಾಡೋಂಥ ಸಮಯದಲ್ಲಿ ಕಲಿ ಅಂಥದ್ದು ಏನೂ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನಂದ್ರೆ ಫಿಕ್ಸ್ಡ್ ಆಗಿ ಫಿಕ್ಸ್ ಮಾಡ್ಬಿಡ್ತಾರೆ, ನಿಮ್ಮ ಕೆಲಸ ಮಾಡ್ಬೇಕು ಇಷ್ಟೇ. ಎಲ್ಲರ 9 to 10 ಅಂದ್ರೆ 9 to 10 ಹೆಂಗೆ ಕೆಲಸ ವಸೂಲಿ ಮಾಡ್ತಾರೆ, ಒಂದು ನಿಮಿಷ ಕೂಡ ಏನಾಗ್ಬಿಡ್ದ, ಬಿಡು ಬಿದ್ದು ತಲೆ ಎಲ್ಲೂ ಹೋಗ್ಬಿಡ್ತು, ಡೈವೇಟ್ ಆಗ್ಬಿಡ್ದು, ಎಲ್ಲೂ ನಿಮಗೆ ಬೇರೆ ಕೆಲಸ ಮಾಡೋಂಗಿಲ್ಲ. ಅಂದ್ರೆ ಆ ಥರ ಏನಾಗ್ಬಿಟ್ಟಿದೆ ಅಂದರೆ ಒಂದು ಫಿಕ್ಸ್ಡ್ ಆಗಿ ಕೆಲಸ ಮಾಡೋಂಥ ಒಂದು ಕಾನ್ಸೆಪ್ಟ್ ಅಂದ್ರೆ. ಆದರೆ ಒಂದು ಕಾಲದಲ್ಲಿ ಹೆಂಗಿತ್ತು, ಒಂದು ಲೇಬರ್ನ ಕೊಟ್ಕೊಂಬಿಟ್ಟಾರೆ, ಯಾವಾಗ ಮಾರ್ಕೆಟ್ ಹೋಗಿ ತೊಗೊಂಬರೆ, ನೆಕ್ಸ್ಟ್ ಇಲ್ಲಿಗೆ ಹೋಗು ಅಲ್ಲಿ ಹೋಗೋ. ಆಮೇಲೆ ಏನದ ಮಲ್ಟಿಪಲ್ ಜಾಬ್ಸ್ ಮಾಡೋದಕ್ಕೆ ಒಂದು ಆಪ್ಷನ್ಸ್ ಇತ್ತು. ಅವಾಗ ಏನಾಗೋದು ಅಂದರೆ ಈ ಕೆಲಸ ಇಲ್ಲ ಅಂದರೆ ಬೇರೆ ಕೈ ಕೆಲಸ ಕಲಿಯೋಕ್ಕೆ ಏನಾಗಿತ್ತು, ಹಂಗೆ ಚಾನ್ಸಸ್ ಇತ್ತು. ಇವಾಗ ಹಿಂಗಾಗ್ಬಿಟ್ಟಿದೆ ಏನ್ರಿ, ಕೈ ಕೆಲಸ ಎಲ್ಲ ಕಲಿಯಂಗೆ ಇಲ್ಲ, ಕೈ ಕೊಟ್ಟಿರೋ ಕೆಲಸ ಮಾತ್ರ ಮಾಡಬೇಕು ಮಾಡ್ಬೇಕು. ಆ ಕೆಲಸ ಹೋಗ್ಬಿಟ್ಟ ಅಂದರೆ ನೆಕ್ಸ್ಟ್ ಬೇರೆ ಆಪ್ಷನ್ಸ್ ಇಲ್ಲ. ಅದರ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಎಕ್ಸಾಂಪಲ್ ಬಾರಲ್ಲಿ ಒಬ್ಬ ಕೆಲಸ ಮಾಡ್ತಾ ಇರ್ತಾನೆ, ಏನೋ ಅವ್ನು ವೇಟ್ರೇ ಕೆಲಸ ಮಾಡ್ತಾನೆ, 10 ವರ್ಷ 20 ವರ್ಷಕ್ಕೆ ಕೆಲಸ ಮಾಡ್ತಾರೆ, ಅವ್ನು ಸಾಯೋರ್ಗೆ ಏನು ಮಾಡ್ತಾ ಇರ್ಬೇಕು, ಅದೇ ಮಾಡ್ತಾ ಇರ್ಬೇಕು. ಕೆಲಸ ಬಿಟ್ಮೇಲೆ ಅವ್ನು ಯಾರು ಕೆಲಸ ಕೊಡ್ತಾರೆ, ಎಲ್ಲರೂ ಬಿಡು ಸರ್ ನಮ್ಮ ಬಾರ್ ವೇಟ್ರ್ ಆಗಿದ್ದು 20 ವರ್ಷ ಕೆಲಸ ಕೊಡ್ತಾನೆ. ಆ ಥರ ಆಗೋಯ್ತೀವಿ. ಅದೇ ಥರ ಯಾವ ಯಾವ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಿದ್ರು, ಆ ಕೆಲಸ ಬಿಟ್ಬಿಟ್ಟು ಬೇರೆ ಜಾಗದಲ್ಲಿ ಕೆಲಸ ಟ್ರೈ ಮಾಡ್ತಾರೆ ಕೂಡ ಏನಿಲ್ಲ, ಒಂದು ವ್ಯಾಲ್ಯೂನೇ ಇಲ್ಲ. ಆದರೆ ಒಂದು ಕಾಲದಲ್ಲಿ ಹೆಂಗಿತ್ತು ಅಂದರೆ, ಅವನು ಹಲವಾರು ಕೆಲಸಗಳು ಮಾಡಿರೋದ್ರಿಂದ ಅವ್ನಿಗೆ ಯಾವುದೋ ಒಂದು ಆಪ್ಷನ್ ಚೆನ್ನಾಗಿರುತ್ತೋ ಸಿಗೋದು, ಏನಿಲ್ಲ ಅಂದ್ರೆ ಅಟ್ಲೀಸ್ಟ್ ಅವ್ನು ಏನು ಮಾಡೋಣ, ಕೈ ಕಸಬು ಕಲ್ತ್ಬಿಟ್ಟಿರೋನು. ಆದರೆ ಅದ್ರಲ್ಲಿ ಏನು ಮಾಡಿರೋನು, ಅವ್ನು ಜೀವನ ಸಾಗಿಸೋದಕ್ಕೆ ಏನಾಗ್ತಾಯಿತ್ತು ಅಂದರೆ, ಒಂದು ಜ್ಞಾನ ಬೆಳೆಸ್ಕೊಳೋಕ್ಕೆ ಅನುಭವದಲ್ಲಿ ಅನೇಕ ರೀತಿ ಖರೀದಿ ರೀತಿ ಆಪ್ಷನ್ಸ್ ಅಲ್ಲಿ ಇತ್ತು. ಇವಾಗ ಹೆಂಗಾಗ್ಬಿಡಿ ಅಂದರೆ, ಕೆಲಸ ಮಾಡಿ ಮುಗಿಸಿ ಮನೆಗೆ ಹೋದ್ರೆ ಸಾಕಾಗ್ಬಿಟ್ಟಿದೆ. ಆ ಥರ ಏನಾಗ್ಬಿಡಿ, ಇವಾಗ ಒಂದು ಲೈಫ್ ಏನಾಗ್ಬಿಟ್ಟಿದ್ರೆ ಒಂದು ಕಾಂಪ್ಯಾಕ್ಟ್ ಬಾಕ್ಸ್ ಅಲ್ಲಿ ಇದ್ದಂಗೆ ಆಗ್ಬಿಟ್ಟಿದೆ. ಅದು ಲಿಮಿಟೆಡ್ ಪಕ್ಕ ಅಂತ ಸರ್ಕಲ್ ಅದು ಬಿಟ್ಟು ಮಾಡೋಕ್ಕಾಗಲ್ಲ, ದಾಟೋದಕ್ಕೆ ಆಗಲ್ಲ, ಇದೊಂದು ಕಾರಣ ಅಂತ ಹೇಳ್ತಾರೆ ಅಂತ ನೋಡಿ. ನೆಕ್ಸ್ಟ್ ಆಮೇಲೆ ಹಾಂ, ಅನೇಕ ಸಂದರ್ಭಗಳಲ್ಲಿ ನೋಡ್ರ ಅಂತ ದಟ್ ಪ್ಯೂರ್ ಗುಡ್ ಹೋಮ್ ಸಾರಿ ಮಿನಿಸ್ಟರ್ಸ್ ಇಂಪಾಸಿಬಲ್ ಅಂಡ್ ಡಿಪೆಂಡ್ ಪ್ರೆಸೆಂಟ್ ಕಂಡೀಷನ್ಸ್. ಅಂದ್ರೆ ಈ ಒಂದು ಕಂಡೀಷನ್ ಅಲ್ಲಿ ಒಳ್ಳೆ ಸಂಸಾರ ಏನ್ರಿ, ಒಳ್ಳೆ ಮನೆ, ಮನೆಗೆ ಹೋದ್ರೆ ನೆಮ್ಮದಿಯಾಗಿರೋದು, ಜೀವನ ನೆಮ್ಮದಿಯಾಗಿ ಸಾಕೋದು, ಆ ಥರ ಕಂಡೀಷನ್ ಏನಿಲ್ಲ. ಹಾಗೆ ಕಂಡೀಷನ್ ಇಲ್ಲ, ಕರೆಕ್ಟ್ ಆಗೈತಲ್ಲ, ಎಷ್ಟು ಚೆನ್ನಾಗಿ ನೋಡ್ರಿ ಅದರ ಹೆಂಗಿದೆ, ತಲೆ ಕೂದಲೆಲ್ಲ ಉದುರೈತೆ ಅದರ. ನನಗೆ 2 ವರ್ಷ ಮುಂಚೆ ಕೂದಲಲ್ಲಿ ಇಲ್ಲವೇ ಇಲ್ಲ, ಇನ್ನು 2 ವರ್ಷದಲ್ಲಿ ಇರ್ತಾರ ಇಲ್ಲ ಅದರ. ಸೊ ಆ ರೀತಿ ವಯಸ್ಸು ಆಗ್ತಾ ಆಗ್ತಾ ಏನಾಯ್ತದೆ ಅದರ ಏನು ಎಲ್ಲ ಟೆನ್ಷನ್ಗಳೆಲ್ಲ ಶುರು ಆಗ್ಬಿಡ್ತಾರೆ. ಯಾಕಂದ್ರೆ ಲೋಕಲ್ ಪ್ರಾಬ್ಲಮ್ಸ್ ಏನಿದೆ, ಸಿಚುವೇಶನು ಆ ಥರ ಇದೆ. ಅದಕ್ಕೆ ಬೈಬಲ್ ಕರೆಕ್ಟ್ ಆಗಿ ಸೋಲೊಮೋನ್ ಹೇಳ್ಬಿಟ್ರು ಅದರ, ಯವನಸ್ಥನ ವಯಸ್ಸಲ್ಲಿ ಏನು ಬಿಡೋ ಸೃಷ್ಟಿಕರ್ತನ ನೆನೆಸ್ಕೋ ಅದರ. ಏನಂದ್ರೆ ಕಷ್ಟಗಳು ಸಂಕಟಗಳು ಆಮೇಲೆ ಏನ್ರಿ ಆಸಕ್ತಿ ಇಲ್ಲ ಅಂತ ಹೇಳುವಂಥ ದಿನಗಳು ಬರೋದಕ್ಕಿಂತ ಮುಂಚೆ ಅಂದ್ರೆ ಏನಾಗ್ಬಿಡ್ತಾರೆ, ವಯಸ್ಸಾಗ್ತಾ ಆಗ್ತಾ ಪ್ರಾಬ್ಲಮ್ಸ್ ರೆಸ್ಪಾನ್ಸಿಬಿಲಿಟಿ ಏನಾಗ್ಬಿಡ್ತದೆ ಜಾಸ್ತಿ ಆಗ್ಬಿಡ್ತಾರೆ. ಅವಾಗ ಜಾಸ್ತಿ ಆದವಾಗ ಚಿಂತೆಗಳೇ ಜಾಸ್ತಿ ಆಗ್ಬಿಡ್ತವೆ ಅಲ್ಲರ. ಆವಾಗ ಏನಾಗ್ತಾರೆ, ಈ ದೇಹ ಫಸ್ಟ್ ಆಫ್ ಆಲ್ ಚಿಂತೆ ಮಾಡಿದವಾಗ ಅನೇಕ ಆರ್ಗನ್ಸ್ಗಳೇನಾಗ್ತವೆ, ಒಡೆ ಫಂಕ್ಷನ್ಸ್ಗಳು, ಅದು ಫೇಲ್ಯೂರ್ ಆಗ್ತಾ ಬರ್ತದೆ ಅದರ. ಆ ಫೇಲ್ಯೂರ್ ಆಗ್ತಾ ಇದ್ರೆ ನಮ್ಮ ವಯಸ್ಸಾಗ್ತಾ ಇರೋದಕ್ಕೂ ಈ ಸೆಲ್ಸ್ಗಳು ಡೆವಲಪ್ ಆಗೋದಕ್ಕೂ ಮತ್ತು ಸಾಯೋದಕ್ಕೂ ಏನಾಗ್ತದೆ, ಅದು ಕರೆಕ್ಟಾಗಿ ಏನಾಗಲ್ಲ. ಆವಾಗ ಏನಾಗ್ತಾರೆ, ದೇಹ ಬರ್ತಾ 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 ಏನಾಗ್ತಾರೆ, ವೀಕ್ ಆಗ್ತಾರೆ. ಆವಾಗ ನಾವು ಫಿಸಿಕಲ್ ಆಗಿ ಏನು ಮಾಡೋಕ್ಕಲ್ಲ, ಆಕ್ಟಿವಿಟೀಸ್ಗಳನ್ನ ಮೊದಲ ಥರ ಮಾಡೋಕ್ಕಾಗಲ್ಲ. ಆವಾಗ ಏನಾಗ್ತಾರೆ ಅಂದರೆ, ಯಾವಾಗ ನಮ್ಮ ಫಿಸಿಕ್ಕಾಗೆ ವೀಕ್ ಆಗ್ತಿರೋ ಮೆಂಟಲಿ ಕೂಡ ಏನಾಗ್ತದೆ, ಇನ್ನೊಂದ್ಸತಿ ಮೆಂಟಲಿಂದ ವೀಕ್ ಆಗ್ಬಿಡ್ತಿದೆ, ಚಿಂತೆಗಳು ಏನಾಗ್ತದೆ ಬರ್ತಾ ಬರ್ತಾ ಒಂದಕ್ಕೆ ಮೇಲೆ ಒಂದು. ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ಮಳೆ ಬಿದ್ದ ಮೇಲೆ ತಿರ್ಗಾ ತಿರ್ಗಾ ಮೋಡ ಏನಾಗೋದು ಬರೋದು, ಪ್ರಸಂಗ ಹೇಳ್ತಾರಲ್ಲ ಅಂದ್ರೆ ಏನರ್ಥ, ಹಾಂ ಮತ್ತೆ ಕಷ್ಟ ಆಮೇಲೆ ಕಷ್ಟ ಏನಾಗ್ತದೆ ಬರ್ತಾನೆ ಇರ್ತದೆ. ಯಾಕೆಂದ್ರೆ ಬರ್ತಾನೆ ಅಂತಲ್ಲ, ಚಿಂತೆ ಮೈಂಡ್ ಏನಾಗ್ಬಿಡ್ತಾರೆ ಆ ಒಂದು ಸೆಟಪ್ಗೆ ಅದು ಹೋಗ್ಬಿಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ಏನ್ರಿ ಈ ಪ್ರೆಸೆಂಟ್ ಕಂಡೀಷನಲ್ಲಿ ಸಂತೋಷವಾಗಿರೋಂಥ ಸಿಚುವೇಶನ್ ಕೂಡ ಇಲ್ಲ ಒಂದು ಇಲ್ಲ ಅಲ್ವರ. ಆಮೇಲೆ ನೆಕ್ಸ್ಟ್ ಬ್ರದರ್, ಹಾಂ ಡಾಕ್ಟರ್ ಅಬಾಟ್ மற்றும் குழந்தைகளை கசக்கி பிழிந்து மலிவான பொருட்களை தயாரிப்பது என்பது அழிவுக்கான காரியம் என்று அறிவுறுத்துகின்றனர். உழைப்பு என்பது ஒரு வியாபார பொருள் அல்ல என்று உரைக்கிறார், அதை கூறுகிறேன். அவர் என்ன கான்செப்ட் ஹேள்த்தார்ந்தே, ಮನುಷ್ಯನ ಭಯಂಕರ ಒತ್ತಡ ಪಡಿಸಿ ಏನ್ರಿ ಸಖತ್ತಾಗಿ ಏನು ಮಾಡಿ ಕೆಲಸನ ವಸೂಲಿ ಮಾಡಿ ಚೀಪ್ ಆಗಿರೋಂಥ ಒಂದು ಪ್ರಾಡಕ್ಟ್ಸ್ಗಳನ್ನ ಡೆವಲಪ್ ಮಾಡೋದು ಏನ್ರಿ, ದಟ್ ಇಸ್ ವೆರಿ ತುಂಬ ಮೋಸವಾದಂಥ ಒಂದು ಇದು. ಅದಕ್ಕೆ ಹೇಳ್ತಾರೆ ಲೇಬರ್ ಇಸ್ ನಾಟ್ ಎ ಕಮಾಡಿಟಿ ಅಂತ ಹೇಳ್ತಾರೆ. ಒಂದು ಏನಂದ್ರೆ ಈ ಕೆಲಸಗಾರಗಳು ಒಂದು ಕೆಲಸ ಮಾಡ್ತಲ್ಲ ಏನಂತ ತಮಿಳೇ ಬಂತದ್ದು, ಅದು ಅವರು ವ್ಯಾಪಾರ ಮಲ್ಲೆ ಅಂತ ಬಂತಲ್ಲ ಏನದು, ವ್ಯಾಪಾರ ಪೊರುಳ. ಹಾ, ಯಾರು ಯಾರು ವ್ಯಾಪಾರ ಪೊರುಳಲ್ಲೇ ಒಳೆಪ್ಪು ಎಂಬುದು ಏನು ವ್ಯಾಪಾರಂಪುರಂ ಅಲ್ಲೇ ಅಲ್ವರ. ಅಂದ್ರೆ ಒಳೆಪ್ಪು ಅಂದ್ರೆ ಕೆಲಸ ಮಾಡೋದು ಬಂದ್ಬಿಟ್ಟು ಏನು ವ್ಯಾಪಾರ ಅಲ್ಲ, ಅಂದ್ರೆ ದಟ್ ಇಸ್ ನಾಟ್ ಬಿಸ್ನೆಸ್ ಅಂತ ಹೇಳ್ತಾರೆ ಅಲ್ವರ. ಹಂಗೇನ ಅರ್ಥ,
ಕೆಲಸ ಮಾಡೋರ್ಗೆ ಏನ್ ಮಾಡಂಗಿಲ್ಲ, ಅವನು ನೀವು ವ್ಯಾಪಾರ ಹತ್ರ ಏನ್ ಮಾಡಕ್ಕಾಗಲ್ಲ, ಅವನ್ನ ಅವನ ಟ್ರೀಟ್ ಮಾಡೋಕ್ಕಾಗಲ್ಲ, ಅದು ರಾಂಗು ಅಂತ ಏನ್ ಮಾಡ್ತಾರೆ ಹೇಳ್ತಾರಲ್ಲ. ಅದೇ ನೋಡ್ಬೇಕು ಹೇಳ್ತಾರೆ, ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಏನ್ರಿ ಹೈ ಪ್ರೆಷರ್ ಅಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮನುಷ್ಯನ ಹಿಂಡಿ ಚೀಪ್ ಪ್ರಾಡಕ್ಟ್ಸ್ ರೆಡಿ ಮಾಡ್ಕೊಳೋದು ಅಂತ ಹೇಳ್ತಾರೆ. ಇವಾಗ ನೋಡ್ಬೇಕ್ರೆ ನಾವು ನಮಗೆ ವರ್ಲ್ಡ್ ಅಲ್ಲೇ ನಮಗೆ ಮೆಟೀರಿಯಲ್ ಸಪ್ಲೈ ಆಗೋದು ಮೆಜಾರಿಟಿ ಸಪ್ಲೈಯರ್ ಯಾರು ಅಂತಂದ್ರೆ ನಮಗೆ ಗೊತ್ತಿರೋಂಗೆ ತುಂಬಾ ಚೀಪ್ ಆಗಿ ಯಾರು ಸಪ್ಲೈ ಮಾಡ್ತಾರೆ, ಚೈನಾ. ಅದರ ಮಾತ್ರ ಎಲ್ಲಿ ನೋಡಿದ್ರೆ ಹೇಳ್ತಾರೆ ಚೈನಾ ಪ್ರಾಡಕ್ಟ್ ಚೈನಾ 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 ಅಂತ ಹೇಳ್ತಾರಲ್ವಾ. ಏನಕ್ಕೆ ಚೈನಾ ಅಂತ ಹೇಳಿದ್ರೆ ಚೈನಾಲ ಅಷ್ಟೊಂದು ಪಾಪ್ಯುಲೇಷನ್ ಏನಾಗಿದೆ, ಪಾಪ್ಯುಲೇಷನ್ ಎಷ್ಟಿದೆ ಅಂತಂದ್ರೆ ಲೇಬರ್ಸ್ ತುಂಬಾ ಚೀಪ್ ಆಗಿ ಏನಾಗ್ತದೆ ಅಲ್ಲಿ ಸಿಗುತ್ತೆ. ತುಂಬಾ ಚೀಪ್ ಆಗಿ ಏನ್ ಮಾಡ್ತಾರೆ ಎಲ್ಲ ಜನಗಳ ಕೆಲಸ ಮಾಡಿ ಅವಾಗ ಏನಾಗ್ತಾರೆ ಅಂದ್ರೆ ಚೀಪ್ ಆಗಿ ಕೆಲಸ ಮಾಡಿದ ಯಾರೆಲ್ಲ ಕ್ಯಾಪಿಟಲ್ ಆಗಿ ಇನ್ವೆಸ್ಟ್ ಮಾಡ್ತಾರೆ, ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಎಲ್ಲಿ ಅವ್ರಿಗೆ ಜಾಸ್ತಿ ಪ್ರಾಫಿಟ್ ಬರ್ತದೆ ಅಲ್ಲಿ ಏನ್ ಮಾಡೋದು. ಇವಾಗ ಇನ್ವೆಸ್ಟ್ ಮಾಡೋದು ಸೊ ಅಲ್ಲಿ ಪಾಪ್ಯುಲೇಷನ್ ಏನಿದೆ ಜಾಸ್ತಿ ಇದೆ. ಅದೇ ನೋಡ್ಬೇಕ್ರೆ ಏನ್ರಿ ಅಲ್ಲಿ ವಾಸ್ಟ್ ಒಂದು ಎನ್ವಿರಾನ್ಮೆಂಟ್ ಇದೆ. ಏನ್ ಮಾಡೋದಕ್ಕೆ ಈ ಉತ್ಪಾದನೆ ಮಾಡೋದಕ್ಕೆ ಏನಾಗಿದೆ ಒಂದು ಒಂದು ಒಳ್ಳೆ ಫೀಲ್ಡ್ ಇರೋದ್ರೆ ಏನ್ ಮಾಡ್ತಾರೆ ಅಲ್ಲಿ ತನ್ನ ಕಮಾಡಿಟೀಸ್ಗಳನ್ನ ಏನ್ ಮಾಡ್ತದೆ ಅಲ್ಲಿ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಗಳನ್ನ ಕಟ್ಟಿ ಆ ಚೀಪ್ ಲೇಬರ್ ಮುಖಾಂತರ ಮಾಡ್ತೀವಿ ಪ್ರಾಡಕ್ಟ್ಸ್ಗಳನ್ನ ರೆಡಿ ಮಾಡ್ಕೊಂಡು ಅವಾಗ ಆ ಸಾಮಗ್ರಿಗೆ ಏನ್ ಮಾಡ್ಬೋದು ಇವ್ರು ಒರಿಜಿನಲ್ ಅಂತ ಒಳ್ಳೆ ರೇಟ್ಗೆ ಮಾಡ್ಬೋದು. ಇವಾಗ ಇವರು ಮಾಡ್ಬೋದು, ಅವಾಗ ಏನಾಗ್ತಾರೆ ಇವ್ರಿಗೆ ಏನಂತ ಬೆನಿಫಿಟ್ಸ್ ಏನಾಗ್ತಾರೆ ಇವಾಗ ಅಲ್ಲಿ ಜಾಸ್ತಿ. ಸೊ ಆ ರೀತಿ ಇದು ಮಾಡೋದು ಏನಂತಾರೆ ದಿಸ್ ಇಸ್ ಇಂಜಸ್ಟಿಸ್, ಇದು ಸರಿಯಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದೇ ನೋಡ್ಬೇಕು ನಾವು ಯೂಸ್ ಮಾಡೋದು ಮೆಜಾರಿಟಿ ಫೋನ್ ಗೀನ್ ಎಲ್ಲ ಬರ್ತಾವಲ್ಲ, ಫೋನ್ ಚಾರ್ಜಿಗೆ ಇದ್ರೆ ಎಲ್ಲ ಬಂದ್ಬಿಟ್ಟು ಎಲ್ಲ ಎಲ್ಲ ಮೇಡ್ ಇನ್ ಚೈನಾ. ಎಂತ ಐಫೈ ಕಂಪನಿ ಇರಲಿ ಎಲ್ಲ ಮಾಡೋದಿಲ್ಲದಾನೆ ಎಲ್ಲ ಚೈನಾ ಮಾಡಿದೆ. ಯಾಕೆ ಅಂತಂದ್ರೆ ಲೇಬರ್ ಫೋರ್ಸ್ ಏನಿದೆ ಅಲ್ಲಿ ತುಂಬಾ ಜಾಸ್ತಿ ಇದೆ. ಇದು ಏನ್ ಹೇಳ್ತಾರೆ ಇದು ಬಂದ್ಬಿಟ್ಟು ಏನ್ರಿ ಅದನ್ನ ಒಂದು ಕಮಾಡಿಟಿ ತರ ಯೂಸ್ ಮಾಡ್ಬಾರ್ದು ಅಂತ ಹೇಳ್ತಾರೆ. ಕಮಾಡಿಟಿ ಅಂದ್ರೆ ಏನ್ರಿ ಅಂದ್ರೆ ಇವಾಗ ನಾವು ನಮ್ಮ ಅನ್ನ ಸಾಂಬಾರ್ ಮಾಡ್ತೀವಿ, ಉದಾಹರಣೆ ಹೇಳ್ಬೇಕು ನಮ್ಗೆ ಅರ್ಥ ಆಗದ ಅನ್ನ ಸಾಂಬಾರ್ ಮಾಡ್ತೀವಿ ಅಂದ್ರೆ ಏನ್ರಿ ನಮ್ಮ ಸಾಂಬಾರ್ಗೆ ಏನಾಗ್ತೀರಿ ತರಕಾರಿಗಳಾಗ್ತಾರೆ, ಆಮೇಲೆ ಸಾಂಬಾರ್ ಪುಡಿ ಹಾಕ್ತಾರೆ, ಒಗ್ಗರಣೆ ಹಾಕ್ತಿರೋದಲ್ಲ, ಎಣ್ಣೆ ಕೂಡ ಹಾಕ್ತಿರೋದಲ್ಲ, ಸಾಸಿವೆ ಎಲ್ಲ ಹಾಕ್ತಿರೋದ್ರ ಆ ತರ ಏನ್ ಮಾಡಕ್ ಹೋಗ್ಬಿಡ್ರಿ ಲೇಬರ್ ಫೋರ್ಸ್ನ ಯೂಸ್ ಮಾಡ್ಬೇಡಿ. ಯಾಕಂದ್ರೆ ಲೇಬರ್ ಫೋರ್ಸ್ ಅಂದ್ರೆ ಏನಂದ್ರೆ ಇದು ಬೇಕಾಗಿರೋದೇ ಮುಖ್ಯವಾಗಿರೋದೇ ಯಾವುದು ಲೇಬರ್. ಇವಾಗ ನಾವು ಸಾಂಬಾರ್ ಅಂತ ಹೇಳ್ಬೇಕಂದ್ರೆ ಮುಖ್ಯವಾಗಿ ಏನ್ ಬೇಕು ದಾಲ್ ಬೇಕು ನೋಡಿ, ಸಿಟ್ಟ ಕರೆಕ್ಟ್ ಆಗಿ ಗೊತ್ತು, ಬೇಳೆ ಕರೆಕ್ಟ್ ಆಗ್ಬೇಕು, ಬೇಳೆ ಇಲ್ಲದ್ರೆ ನಾವು ಏನ್ ಬೇಕಾದ್ರೆ ಸಾಂಬಾರ್ ಆಯ್ತದ ಏನಾಯ್ತದೆ ಸಾಂಬಾರ್ ಆಗಲ್ಲ ಅದು ಅಲ್ವ. ಅದಕ್ಕೆ ಮೇನ್ ಕಮಾಡಿಟಿ ಅದು. ಅದನ್ನೇನ್ ಮಾಡ್ಬಾರ್ದು ಹೋಗ್ಬಿಟ್ಟು ಹೆಂಗ್ ಟ್ರೀಟ್ ಮಾಡ್ಬಾರ್ದು ಅಂದ್ರೆ ಒಂದ್ ಸಾಸಿವೆ ತರ ಏನ್ ಮಾಡ್ಕೊಬಾರ್ದನ್ನ ಯೂಸ್ ಮಾಡ್ಬೇಡಿ, ಸಾಸಿವೆ ತರ ನೋಡ್ಬೇಡಿ, ಅದಕ್ಕೆ ವ್ಯಾಲ್ಯೂ ಇದೆ. ಅದೇ ತರ ನೋಡ್ಬೇಕು ಲೇಬರ್ ಅಂತ ಬಿಟ್ಟು ಹೇಳ್ಬೇಕ್ರೆ ಅದೇನೋ ಒಂದು ವಸ್ತುಗಳಿಗೆ ಏನೋ ಒಂದು ಆಡ್ ಮಾಡಂತ ಒಂದು ಕಮಾಡಿಟಿ ತರ ಏನ್ ಮಾಡ್ಕೊಬೇಡಿ ನೀವು ಯೂಸ್ ಮಾಡ್ಬೇಡಿ ಅಂತ ಹೇಳ್ತಾರೆ. ಅದೇ ಅಷ್ಟೊಂದು ಇಂಪಾರ್ಟೆಂಟ್, ಯಾಕಂದ್ರೆ ಅದು ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ಬಿಟ್ಟು ನೆಕ್ಸ್ಟ್ ರೀಸನ್ಸ್ ಕೊಡ್ತಾರೆ ನೋಡಿ ಓದನ್ ನೀ ಅಂತ. ಹಾ ಸಮುದಾಯತೆ ಉದಲಾಲಿ ತೋಳಾಲಿ ಎಂದ ಇರು ವಗುಪಾದ ಪಿರಿಕಿಂದ ಉರವೆಯಾನದು ತಕ್ಕಾಲಿಕಮಾನ ಒಂದು ಎಂದು ನಾನು ನಂಬುಗ್ರೇನ್. ஏனும் பொருளாதார சுதந்திரத்தை நோக்கி கூட்டுதனமாய் போராடுவது என்பது நமது கலாத்தின் காலத்தினுடைய ஓய்வற்ற தொழில் முறையின் விளைவாகும். இதில் உபகரணங்களை பயன்படுத்துகிறவர் உபகரணங்களின் சொந்தக்காரர்களாம். அப்போது மூலதனம் தொழிலாளியை உபயோகிக்காமல் தொழிலாளி மூலதனத்தை தற்காலிகமாய் உபயோகிக்கலாம். இப்போது அரசாங்கம் கட்டுப்படுத்துகிற விதமாய் தொழில்களில் இப்போது தொழில்களில் பணத்திற்கு மாறாக மனிதனே எல்லாவற்றையும் தன் கட்டுக்குள் வைத்திருக்கலாம். ஆனால் உழைப்பு என்பது ஒரு சந்தை பொருள், மூலதனம் அதை மலிவான சந்தையில் வாங்க வேண்டும் என்பது போதனை. அது தற்காலிகமாக கூட ஆரோக்கியமானதில்லை, அது பொருளாதார ரீதியில் தவறானதாகவும் நீதி நெறியின்படி அநியாயம் ಅದೇನ್ ಈ ಕಂಡೀಷನ್ ಇದೆಯಲ್ಲ ಇದೆ ಅಂತಂದ್ರೆ ಇದು ಟೋಟಲಿ ಟೆಂಪರರಿ ಆಗಿರೋ ಕಂಡೀಷನ್, ಇದು ಅನ್ಯಾಯವಾದಂತ ಕಂಡೀಷನ್, ಇದು ಇದು ಕರೆಕ್ಟ್ ಅಲ್ಲ, ಎಥಿಕಲಿ ಅನ್ಜಸ್ಟ್ ಅಂತಂದ್ರೆ ಅಂದ್ರೆ ನ್ಯಾಯವಾಗಿರೋಂಥದ್ದು ಸಮಾಜಬದ್ಧವಾಗಿ ನೋಡಿದ್ರೆ ಇದು ನ್ಯಾಯವಾಗಿರುತ್ತೆ ವಿಚಾರಗಳಲ್ಲ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಏನ್ರಿ ಇದು ಏನಕ್ಕೆ ಈ ತರ ಡೆವಲಪ್ ಆಗಿದೆ ಅಂತ ಹೇಳ್ಬೇಕ್ರೆ ಫಸ್ಟ್ ಏನ್ ರೀಸನ್ ಕೊಡ್ತಾರೆ ಅಂದ್ರೆ ಏನಂತಂದ್ರೆ ಇದು ಟೆಂಪರರಿ ಕಂಡೀಷನ್. ನೆಕ್ಸ್ಟ್ ಮೂಮೆಂಟ್ ಹೇಳ್ತಾರೆ ಇಟ್ ಈಸ್ ಇಂಡಸ್ಟ್ರಿಯಲ್ ಅನ್ರೆಸ್ಟ್ ಆಫ್ ಅವರ್ ಟೈಮ್ ಅಂತ ಹೇಳ್ತಾ ಅಂದ್ರೆ ಇವಾಗ ಇರೋಂಥ ಕಂಡೀಷನ್ ಏನಾಗಿದೆ ಆ ಇಂಡಸ್ಟ್ರಿಗೆ ಏನಾಗ್ತದೆ ಅದು ಆ ಥರ ಒಂದು ಒಂದು ಇದು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಏನಂದ್ರೆ ರಿಸಲ್ಟ್ ಆಫ್ ಬ್ಲೈಂಡ್ ಸ್ಟ್ರಗಲ್ ಟುವರ್ಡ್ಸ್ ಡೆಮೋಕ್ರಸಿ ಆಫ್ ವೆಲ್ತ್ ಅಂತ ಹೇಳ್ತಾರೆ. ಅದೇನಂದ್ರೆ ದುಡ್ಡನ್ನ ಏನ್ರಿ ಏನಂದ್ರೆ ಧಾರಾಳವಾಗಿ ಬಾಚಿಕೊಬೇಕು ಅಂತಿರೋಂಥ ಒಂದು ಮನೋಭಾವ ಏನಾಗಿದೆ ಇವಾಗ ಈ ತರ ಕ್ಯಾಪಿಟಲ್ ಫೋರ್ಸು ಏನಾಗ್ತದೆ ಲೇಬರ್ ಮೇಲೆ ಏನಾಗ್ತದೆ ಇವಾಗ ಈ ತರ ಒಂದು ಇದು ಕಾನ್ಸೆಪ್ಟ್ ಏನಾಗಿದೆ ಅಲ್ಲಿ ಅದನ್ನ ಕೆಲಸ ವಸೂಲಿ ಮಾಡೋದಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಅದ್ರ ಅದೇ ನೋಡ್ಬೇಕ್ರೆ ಅಂತ ಏನಾಗ್ಬಿಟ್ಟಿದೆ ಅಂತಂದ್ರೆ ಟೂಲ್ ಓನರ್ಗಳು ಏನ್ ಮಾಡ್ತಾರೆ ಟೂಲ್ನ ಯೂಸ್ ಮಾಡಂಗಾಗ್ಬಿಟ್ಟವ್ರೆ ಅಂತ. ಹಂಗೆ ಟೂಲ್ ಓನರ್ ಅಂತ ಯಾರಂದ್ರೆ ಕ್ಯಾಪಿಟಲ್ ಅವರು, ಟೂಲ್ ಯೂಸರ್ಸ್ ಅಂದ್ರೆ ಯಾರು ಅಂತಂದ್ರೆ ಕೆಲಸ ಮಾಡೋರು ಲೇಬರ್ ಅವರು ಅಲ್ಲ. ಸೊ ಇವ್ರು ಏನಾಗ್ಬಿಟ್ಟಿದ್ರೆ
ಇವ್ರು ಇವ್ರನ್ನ ಯೂಸ್ ಮಾಡೋದು ಏನಾಗಿದೆ ಈ ಥರ ಇವತ್ತು ಕಂಡೀಷನ್. ಆದರೆ ಏನಾಗ್ಬೋದು ಅಂತ ಹೇಳ್ತಾರೆ, ಮೋಸ್ಟ್ಲಿ ಈ ಸಿಚುವೇಶನ್ ಉಲ್ಟಾ ಕೂಡ ಆಗೋದಕ್ಕೇನಿದೆ ಚಾನ್ಸಸ್ ಇದೆ ಅಂತ ಅಂಗಡಿ ಅರ್ಥ. ಆ ಕೆಲಸ ಮಾಡೋವನೇ ನಾಳೆ ಏನಾಗ್ಬೋದು, ಅವನು ಏನಾಗ್ಬೋದು, ಅವನು ಒಂದು ಕ್ಯಾಪಿಟಲ್ ಲೋನ್ ಆಗ್ಬೋದು, ಅಂದರೆ ಅವನೇ ಇನ್ವೆಸ್ಟರ್ ಆಗ್ಬೋದು, ಅವನೇ ಏನಾಗ್ಬೋದು ವಾಪಸ್ ತಿರ್ಗಾ ಅವನೇ ಓನರ್ ಆಗೋದಕ್ಕೇನಿದೆ ಸಾಧ್ಯತೆ ಇದೆ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದರ ಹಂಗೆ ಏನಂತಾರೆ, ಈ ಒಂದು ಕಂಡೀಷನ್ನ ನಾವು ಏನಂತಾರೆ ನಂಬೋದಿಕ್ಕಾಗಲ್ಲ ಅಂತಂತಾರೆ. ಅದಕ್ಕೆ ಒಂದು ರೀಸನ್ ಕೊಡ್ತಾರೆ ಅಲ್ವರ. ಸೊ ಏನು ರೀಸನ್ ಅಂತಂದರೆ, ಇದು ಯಾವಾಗ ಶಾಶ್ವತವಾಗಿರೋದಲ್ಲ ಅಂತಂದ್ಬಿಟ್ಟು ಇದನ್ನು ಲಾಸ್ಟಲ್ಲಿ ಓದೋಣ. ಏನಂತ ಹೇಳ್ತಾರೆ, ಇದಕ್ಕೆ ಪಾಯಿಂಟಿಗೆ ಬರೆದ ರಸಲ್ ಏನು ಉತ್ತರ ಕೊಡ್ತಾ ಅಂತ ಅವ್ನು ನೋಡೋಣ. ನೆಕ್ಸ್ಟ್ ನೆಕ್ಸ್ಟ್ ಎಲ್ಲ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಮುಂದಕ್ಕೆ ಓದೋಣ ಅಂತೀನಿ. ಅದನ್ನ ಆಮೇಲೆ ನೋಡ ಅವ್ರ ಸಜೆಷನ್ ಏನಂದ್ರೆ, ಇದು ಬಂದ್ಬಿಟ್ಟು ಒಂದು ವ್ಯಾಪಾರ ಅಲ್ಲ, ಆ ಥರದ್ದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಾಂ, ಒಂದು ವಸ್ತು ಥರ ಅವನ್ನ ನೋಡ್ಬಾರ್ದು. ಏನಕ್ಕೆ ಹೇಳ್ತಾರೆ, ಅವನು ಮಂಡೇ ಕೆಲಸಕ್ಕೆ ಅಂದರೆ ಸಂಡೆ ಲೀವಲ್ಲಿ ಬಂದರೆ ಫಸ್ಟ್ ವಾರಕ್ಕೆ ಮೊದಲ ದಿನ ಕೆಲಸಕ್ಕೆ ಬರ್ಬೇಕಾದ್ರೆ ಅವನೇನು ತಗೊಂಬರ್ತಾನೆ ಅಂತಂದರೆ ಏನು ತೊಗೊಂಬಿಡ ಬ್ಲೈಂಡಾಗಿ ಏನು ಮಾಡ್ತಾನೆ, ಮುಂದೆ ರೆಗ್ಯುಲರ್ ಆ್ಯಕ್ಟಿವಿಟಿ ಕೆಲಸ ಮಾಡೋಕ್ಕೆ ಬರ್ತಾನೆ ಅಷ್ಟೇ ಹೊರತು, ಅವನು ಏನಾರ ಒಂದು ತಮಗಾಗಿ ಅವ್ನು ಸ್ವಂತದಾಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಬರ್ತಾನೆ ಅಂದರೆ ಇಲ್ಲ. ಅವನೇನು ಮಾಡ್ತಾನೆ, ಏನಕ್ಕೆ ಬರ್ತಾನೋ ಕೆಲಸ ಮಾಡೋಕ್ಕೆ ಬರ್ತಾನೆ ಅದರ. ಸೊ ಆ ಕೆಲಸ ಮಾಡಬೇಕ್ರೆ ಏನು ಮಾಡ್ಬೋದು, ಏನೋ ಒಂದು ಡೆವಲಪ್ ಮಾಡ್ಬೋದು ಅಷ್ಟೇ ಹೊರತು, ಯಾವ್ದ ಮೇಲೆ ಯಾವೊಂದು ಸಾಮಗ್ರಿಗಳನ್ನ ಅವ್ನು ಕೊಟ್ಟಿರ್ತಾರೋ ಅದನ್ನ ತೊಗೊಂಡು ಏನು ಮಾಡ್ತಾನ ಕೆಲಸ ಮಾಡ್ತಾನೆ ಅಷ್ಟೇ ಹೊರತು, ಇವನಾಗಿ ಇವನು ಏನೋ ಒಂದು ತಗೊಂಬಂದು ಏನೋ ಮಾಡ್ತಾನೆ ಅಂದರೆ ಇಲ್ಲ. ಅಂದರೆ ಇವನು ಕೆಲಸ ಮಾಡಿ ಅಂದ್ರೆ ಏನೋ ಇವನು ಸ್ವಂತವಾಗೇ ತಯಾರಿಸಿ ಸ್ವಂತವಾಗೇ ಮಾರೋಂಥದ್ದೇನಿಲ್ಲ, ಏನಿಲ್ಲ. ಇವಾಗ ಇವಾಗ ಇಮೇಜಿನ್ ಫ್ಯಾಕ್ಟ್ರಿಗೆ ಹೋಗ್ತಾನಪ್ಪ, ಫ್ಯಾಕ್ಟ್ರಿಯಲ್ಲಿ ಬೇಕಂತ ರಾ ಮೆಟೀರಿಯಲ್ಸ್ ಎಲ್ಲ ಇದ್ದರೆ ಏನು ಮಾಡ್ತಾನೆ, ಅವನು ಪ್ರೊಡಕ್ಟ್ ಮಾಡ್ತಾನೆ. ರಾ ಮೆಟೀರಿಯಲ್ಸ್ ಇಲ್ಲ ಅಂದರೆ ಅವನ ಕೆಲಸ ಏನಿವಾಗ, ಕೆಲಸಕ್ಕೆ ಬರಬೇಕು, ಕೆಲಸ ಮಾಡಬೇಕು, ಹೋಗ್ಬೇಕು ಅಷ್ಟೇ ಗೊತ್ತಿರೋದು ಅವನಿಗೆ. ಅಲ್ಲಿ ಬಂದ ಮೇಲೆ ಏನ್ರಿ ಕೊಟ್ಟರೆ ಮಾಡ್ತಾನೆ, ಇಲ್ಲ ಅಂದ್ರೆ ಏನು ಮಾಡ್ತಾನೆ, ಇಲ್ಲ ಅನ್ನೋ ಅವ್ನು ಅಟೆಂಡೆನ್ಸ್ ಬಿತ್ತು, ಇಲ್ಲ ಅನ್ನೋ ಅವ್ನು ಕೆಲಸ ಆಯ್ತಲ್ಲಿ, ಅವನ ಪ್ರಕಾರ ಕೆಲಸ ಆಯ್ತು ಅಷ್ಟೇ ಅದರ. ಆದರೆ ಇದೇ ಕ್ಯಾಪಿಟಲ್ ವಿಚಾರದಲ್ಲಿ ಹಾಕೊಂಡ್ರೆ ಅದು ಹಂಗಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಏನ್ರಿ ಆದರೆ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋರಿಗೆ ಹೆಂಗಲ್ವಂತೆ, ಆ ಥರ ಅಲ್ವಂತೆ ಅದರ. ಪ್ರಾಡಕ್ಟ್ ಪ್ರೊಡ್ಯೂಸ್ ಮಾಡೋರಿಗೆ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಮೇಲೆ ಏನು ಮಾಡ್ಬೇಕು ನೆಕ್ಸ್ಟ್ ಇವಾಗ ಸೇಲ್ ಮಾಡಬೇಕು, ಅದರ ಸುಮ್ಮನೆ ಮಾಡ್ಕೊಂಡು ಬಿಟ್ಟುಬಿಟ್ಟು ಇಟ್ಕೊಂಡು ಆಯ್ತದ, ಏನು ಮಾಡೋಕ್ಕೆ ಸೇಲ್ಸ್ ಏನಾಗಬೇಕು, ಸೇಲ್ಸ್ ಆದರೆ ಏನು ಬೆನಿಫಿಟ್ ಅವನಿಗೆ. ಹಂಗಾರೆ ಅವ್ನು ಏನು ಇವಾಗ ಈ ಲೇಬರರಿಗೆ ಇಲ್ದಿರ ಅಂತ ಟೆನ್ಷನ್ ಯಾರಿಗಿದೆ ಇವಾಗ, ಏನಂತೆ ಪ್ರೊಡ್ಯೂಸರ್ಗೆ ಐತೆ. ಅವನಿಗೇನಂತಂದರೆ ಓ ಇದು ಡೆವಲಪ್ ಮಾಡಿದ ಮೇಲೆ ಎಷ್ಟು ಎಲ್ಗೋಬೇಕು, ಫೀಲ್ಡ್ಗೆ ಹೋಗ್ಬೇಕು, ಫೀಲ್ಡ್ಗೆ ಹೋಗಿ ಮೇಲೆ ಜನಗಳು ಏನು ಮಾಡ್ಕೋ ಜನರಲ್ಸ್ಗೆ ಸೇಲ್ಸ್ ಮಾಡೋಕ್ಕೆ ಜನರು ಕೊಂಡ್ಕೊಬೇಕು, ಕೊಂಡ್ಕೊಂಡ್ರೆ ಏನಾಗಿರಿ ಇವಾಗ ಅದರ ಅದೇನು ರೀ, ಅದು ಅದೇ ಭಾರಿ ರಿಸ್ಕಿ ಜಾಬ್ ಅದರ. ನೋಡಿ ನೆಕ್ಸ್ಟ್ ಹೇಳ್ತಾರೆ ಅದ್ರ ಬಗ್ಗೆ. ಹಾಂ, ಅದೇ ಹೇಳ್ತಾರೆ ನೋಡಿ ಅಂತಾನೆ, ಅವನಿಗೆ ಇವಾಗ ಸೇಲ್ ಆದವಾಗ ಅದರಲ್ಲಿ ಅದರಲ್ಲಿ ಬರುವಂತ ಒಂದು ಆದಾಯದಲ್ಲಿ ಸ್ವಲ್ಪ ಒಂದು ಭಾಗ ಯಾರು ಕೂಡ ಬರಬೇಕು, ಲೇಬರ್ಗೆ. ಯಾಕಂದ್ರೆ ಅವನು ಇನ್ವಾಲ್ವ್ ಆಗಿದ್ದಾನೆ ಅದು ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ, ಅದು ಏನ್ ಮಾಡ್ಬೇಕು ನ್ಯಾಯವಾಗಿ ನೋಡ್ಬೇಕು, ಅವನೇನ್ ಮಾಡಕ್ ಸ್ವಲ್ಪ ಒಂದು ಪಾಲ್ನ ಕೊಡ್ಬೇಕು ಅಂತ ಹೇಳ್ತಾರೆ ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಲೇಬರ್ನೇ ಕಮಾಡಿಟಿ ತರ ಏನ್ ಮಾಡ್ಕೊಬಾರ್ದು, ಯೂಸ್ ಮಾಡ್ಬಾರ್ದು. ಯಾವ ತರ ಒಂದು ವಸ್ತುನ ಸೇಲ್ ಮಾಡ್ತಾರೋ ಆ ತರ ಏನ್ ಮಾಡ್ಕೊಬಾರ್ದು, ಮನುಷ್ಯನ ನೀವು ಟ್ರೀಟ್ ಮಾಡ್ಬಾರ್ದು. ಯಾಕಂತಂದ್ರೆ ಲೇಬರ್ ಮಾರ್ಕೆಟ್ ತಂಬಿಟ್ಟೇನಿಲ್ಲ, ಯಾವುದು ಇಲ್ಲ. ಅಂದ್ರೆ ಇವಾಗ ಮನುಷ್ಯ ಅಂದ್ರೆ ಓಯ್ ಒಂದು ಬೈಬಲ್ ಎಕ್ಸಾಂಪಲ್ ಕೊಡೋದು ಗೊತ್ತಾ, ಏನ್ರಿ ಆ ಕಾಲದಲ್ಲಿ ಏನ್ ಮಾಡಿದ್ರು ಎಲ್ಲರೂ ಹೋಗ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕಾದ್ರೆ ನಿಂತ್ಕೊಂಡಿರುತ್ತೆ, ಊರು ಮಾರ್ಕೆಟ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡಿದ್ರು. ಸೊ ಅವಾಗ ಏನ್ ಮಾಡೋದು, ಎಲ್ಲರೂ ಬರಪ್ಪ ಕೆಲ್ಸಕ್ಕೆ ಏನು ಕರಿತದಲ್ಲ, ಆ ಥರ ಇವಾಗಿನ ಮಾರ್ಕೆಟ್ ಇದೆಯಾ, ನಮ್ಗೆ ಕೆಲಸ ಇಲ್ಲ ಅಂದ್ರೆ ಬೆಳಿಗ್ಗೆ ಹೋಗ್ಬಿಟ್ಟು ಮೇಸ್ಟಿಗೆ ನಿಂತ್ಕೊಂಡ್ರೆ ಬರೀ 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 ಹತ್ತ ಬಿಟ್ಟಲ್ಲಿ ಕೆಲಸ ಕರೀತಾರ, ಆ ಥರ ಕರಿಯಾಗಿದ್ರೆ ಎಷ್ಟು ಎಷ್ಟು ಇದ್ನಲ್ಲಿ ಇಟ್ ವಾಸ್ ವೆರಿ ಬ್ಲೆಸ್ಸಿಂಗ್, ಹೌದಾ ಇಲ್ವಾ. ಹಾ, ಹೋಗೋರು ಬರೋಲ್ಲೇ ಅಂತಾರೆ, ಕೆಲಸ ಇಲ್ದಿರೋದಿಲ್ಲ. ಇದ್ರಲ್ಲಿ ಯಾರು ಭಿಕ್ಷಕರು ಇರ್ತಾರಲ್ಲ, ಮೋಸ್ಟ್ಲಿ ಇಸ್ರೇಲ್ ಎಲ್ಲ ಗಿತ್ತನೋ ಅಂದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಯೇಸು ಕ್ರಿಸ್ತ ಎಕ್ಸಾಂಪಲ್ ಕೊಡ್ಬೇಕು, ಏನು ವಂಡರ್ಫುಲ್ ಎಕ್ಸಾಂಪಲ್ ಅಲ್ವಾ, ಯೋಚನೆ ಮಾಡಿರ್ತೀನಿ. ನಮಗೆ ಟೆನ್ಷನ್ ಇರಲ್ಲ, ಆತ ಮುಗಿಬೇಕಾರೆ ಅಯ್ಯೋ ಬಿಡಪ್ಪ ಏನಿಲ್ಲ ಆ ಕೆಲಸ ಇದೆ ಅಂತ ಏನಂತ ಮೈಂಡ್ ಮಂದ ಮೈಂಡಲ್ಲಿ. ಅದು ಯೇಸು ಕ್ರಿಸ್ತ ಕೊಡೋಂಥ ಎಕ್ಸಾಂಪಲ್ ಯೋಚನೆ ಮಾಡಿರ್ತೀನಿ. ಬೆಳಗ್ಗೆ 9 ಗಂಟೆಗೆ ಕರೆದವನಿಗೂ ಒಂದೇ ಸಂಬಳ, 3 ಗಂಟೆಗೆ ಕರೆದವನಿಗೂ 5 ಗಂಟೆಗೆ ಕರೆದವನು 5 ಗಂಟೆ ಊಟ ಮಾಡ್ಕೊಂಡು ಇಟ್ಬಿಟ್ರೆ ಸಾಕು ಅಲ್ವರ. ಯೇಸು ಕ್ರಿಸ್ತ ಅಂತ ಒಳ್ಳೆ ಯಜಮಾನ ಅಂತ ಏನಾಗ್ತಾರೆ ನಮಗೆ ಅಲ್ವರ. ಸೊ ನೋಡಿ ಏನು ಇದು ಅಂತಂದರೆ, ಈ ಥರ ಲೇಬರ್ ಮಾರ್ಕೆಟ್ ಏನಿಲ್ಲ ಇವಾಗ ಯಾವುದು. ಇದಕ್ಕೆ ಇನ್ನೊಂದು ಏನಕ್ಕೆ ಈ ಥರ ಪಾಯಿಂಟ್ ಹೇಳ್ತಾರೆ ಅಂದರೆ, ಒಂದು ಕಾಲದಲ್ಲಿ ಇದೊಂದು ಇತ್ತು ಏನು ಅಂದರೆ ಸ್ಲೇವ್ಸ್. ಇವಾಗ ನಾವು ಸಂಬಳಕ್ಕಾಗಿ ಕೆಲಸ ಮಾಡ್ತೀವಿ, ಆದರೆ ಒಂದು ಕಾಲದಲ್ಲಿ ಕೂಲಿಗಾಯ ಅಂತ ಕೆಲಸ ಮಾಡಿರ್ತಾರೆ ಇತ್ತು. ಕೂಲಿ ಅಂತಂದ್ರೆ ಏನಂದರೆ, ಇವಾಗ ನಾನು ನೋಡಪ್ಪ ನಾನು ಫುಲ್ ಪಾಪರ್ ಆಗಿಬಿಟ್ಟಿದ್ದೆ, ನಾನು ಮಾರ್ಕೊಳಕ್ಕೆ ಇಸ್ರೇಲ್ ಹೆಂಗಿದ್ದಾರೆ ಮಾರ್ಕೆಟಲ್ಲಿ ನಿಂತ್ಕೊಂಡ್ರೆ ಅವನು ಕೊಂಡ್ಕೊಡೋರು
ಅದರ ನಮ್ಮ ಬೈಬಲ್ನಲ್ಲಿ ಏನಂತ ಎಕ್ಸಾಂಪಲ್ಸ್ ಇದೆ, ಅದರ ಮಾರ್ಕೆಟ್ ಯಾರು ಕೊಂದ್ಕೊಂಡಂಗೆ ಇದ್ರೆ ನೀವು ಏನು ಮಾಡೋದನ್ನ ಅದನ್ನ ಕೊಂಡ್ಕೊಬೋದು. ಆದ್ರೆ ನೀವು ಅವನ್ನ ಪರ್ಮನೆಂಟ್ ಆಗಿ ಕೊಂಡ್ಕೊಂಡಂಗಿಲ್ಲ, ಯಾಕಂದ್ರೆ ಅವನ್ನ ನೀವು ಕೊಂಡ್ಕೊಂಡ್ಮೇಲೆ ಕೂಡ ಅವನ ಸ್ಲೇವ್ಸ್ ತರ ನೋಡ್ಬಾರ್ದು ಅಂತ ಹೇಳ್ತಾರೆ. ನೀವು ಈಜಿಪ್ಟ್ ಅಲ್ಲಿ ಏನಾಗಿದ್ರಿ, ಸ್ಲೇವ್ಸ್ ಆಗಿದ್ರಿ ಅಂತ ಹೇಳ್ತಾರೆ. ಅಂದ್ರೆ ಇದು ಒಂದ್ ರೀತಿ ಬ್ಲೆಸ್ಸಿಂಗ್. ಅಂದ್ರ ನಾವು ಏನು ಇಲ್ದ್ರ ಅಲ್ಲಿ ಇಲ್ಲಿ ಭಿಕ್ಷಾಟನೆ ಮಾಡೋದಕ್ಕಿಂತ ಯಾರೊಬ್ಬ ನಮ್ಗೆ ಕೊಂಡ್ಕೊಂಡು ಅವ್ರ ಜೊತೆಗೆ ಏನಂತಾರೆ ಒಂದು ಶೆಲ್ಟರ್ ಅಲ್ಲಿ ಇದ್ದೆ ಏನ್ರಿ ಒಂದು ಒಂದ್ ರೀತಿಲಿ ಅಟ್ಲೀಸ್ಟ್ ಏನ್ ಮಾಡೋದು ಲೈಫ್ನ ಲೈಫ್ನ ಸಾಗಿಸ್ಬೋದಲ್ಲ, ಅದಕ್ಕೇನೋ ಒಂದು ಮಾರ್ಗ ಅಲ್ಲ ಅಂತಂದ್ರೆ ಅದೊಂದು ಬೆನಿಫಿಟ್ ಅಂತ. ಆ ಥರ ಇವಾಗ ಯಾವ್ದೇನಿಲ್ಲ ಮಾರ್ಕೆಟ್, ಆ ಥರ ಯಾವುದೂ ಇಲ್ಲ, ಸ್ಲೇವ್ ಮಾರ್ಕೆಟ್ಗಳು ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಆಮೇಲೆ அதே போல் விற்கவோ அல்லது விற்காமல் போகவோ வியாபாரிக்கு அங்கு பூர்ண சுதந்திரம் உடையவராக இருக்கிறார். உழைப்புக்கு எந்த ஒரு சந்தேகம் இல்லை. அந்த சென்டென்ஸ் முடிச்சிங்களா? அதனால அதே ஹேள்த்தார் அந்தந்தர் ஏன்ரு மார்க்கெட்டல்ல இது வெரைட்டி ஆஃப் செல்லர்ஸ், ಹಲವಾರು ಜನಗಳು ಮಾರಾಟ ಮಾಡೋರಿಗಿದೆ ಮಾರ್ಕೆಟ್ ಇದೆ. ಅದೇ ಹಲವಾರು ಜನಗಳು ಕೊಂಡ್ಕೊಳ್ಳೋಕೇನೆ ಇದೆ, ಸ್ಥಳ ಇದೆ. ಚಿಕ್ಕಪೇಟೆಗೆ ಹೋದ್ರೆ ಅಂದರೆ ಹಲವಾರು ಸೇಲ್ಸ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ, ಅದೆಲ್ಲ ಮಾರ್ಕೆಟ್ ಇದೆಪ್ಪ. ಆ ಥರ ಏನಾದ್ರು ಲೇಬರ್ ಮಾರ್ಕೆಟ್ ಇದೆಯಾ ಅಂದರೆ ಆ ಥರ ಏನಿಲ್ಲ. ಇವಾಗ ಲೇಬರ್ ಮಾರ್ಕೆಟು ಇಲ್ಲ ಅಂತ ಅಂದ್ಬಿಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ. ಅನ್ನ ಹಂಗೇನೋ ಇದ್ದಿದ್ರೆ ಮನುಷ್ಯ ಮಾಡೋಕೆ ತನ್ನ ತಾನೇ ಹೋಗ್ಬಿಟ್ಟು ಅಲ್ಲಿ ಸೇಲ್ ಮಾಡ್ಕೊಬರ್ತಾನಂತ ತಾನೇ. ಹಂಗೆ ಹಂಗೆ ಆ ಥರ ಒಂದು ಆಪ್ಷನ್ಸ್ ಇಲ್ಲ ಅಂತಂದರೆ ಮನುಷ್ಯನ್ನ ಆ ಥರ ಟ್ರೀಟ್ ಮಾಡಬಾರ್ದು ಅಂತ ಏನು ಮಾಡ್ತಾರೆ ಅಪಾಯಿಂಟ್ ಹೇಳ್ತಾರೆ. ಅರ್ಥ ಆಯ್ತಾ? ಇದೇನು ಕೇಳೋದು ಅಂದರೆ ಆ ಥರ ಯಾವುದೋ ಒಂದು ಸ್ಥಳಗಳಿಲ್ಲ, ಆ ಥರ ಅವಕಾಶ ಇಲ್ಲ ಅಂದರೆ ನೀವು ಯಾಕೆ ಅವನ್ನ ಆ ಥರ ನೋಡ್ತೀರಾ? ಯಾಕೆ ಈ ಥರ ನೀವು ಒಂದು ಈ ಥರ ಯೂಸ್ ಮಾಡ್ತೀರಾ ಒಂದು ಟೂಲ್ ಥರ? ಈಗ ಹೆಂಗೆ ಗಾಡಿ ಸ್ಪ್ಯಾನರ್ ಯೂಸ್ ಮಾಡಿ ಬಿಸಾಕ್ತಿರೋ ಆ ಥರ ಏನು ಮಾಡ್ತೀರಾ? ಅವ್ನು ಕೇವಲವಾಗಿ ಏನು ಮಾಡೋಕ್ಕೋಗ್ಬಿಡಿ, ಟ್ರೀಟ್ ಮಾಡಿಬಿಡಿ, ಅವ್ನ ವ್ಯಾಲ್ಯೂ ಕೊಡಿ, ಅವ್ನ ಘನತೆ ಕೊಡಿ, ಅವ್ನ ರೆಸ್ಪೆಕ್ಟ್ ಕೊಡಿ ಅಂತ ಏನು ಮಾಡ್ತಾರಲ್ಲಿ ಅಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ உழைப்பாளிகள் தவறான எண்ணத்தினால் தங்களுடைய பட்டணங்களோடு மிகவும் உறுதியாக இணைக்கப்பட்டிருக்கிறார்கள். வெளி உலகத்தை குறித்து அறிவு இல்லாமல், அதன் தேவைகளை அறியாமல், உள்நாட்டின் முக்கியமாக கருதி தங்களுடைய சொற்பமான உடமையுடன் தங்களுடைய வீடு மற்றும் இடம் மற்றும் மத கட்டுப்பாடுகளினால் அதே மண்ணுக்குள் வேறுண்டி விட்டவனை போலாகி விடுகின்றனர். ಇವಾಗ ಇವ್ರ ಆ್ಯಂಗಲ್ ಹೇಳ್ದಲ್ಲ ಲೇಬರ್ಸ್ ಬಗ್ಗೆ ಇನ್ನೊಂದು ಕಾನ್ಸೆಪ್ಟ್ ಹೇಳ್ತಾರೆ ಏನಂದ್ರೆ, ಇದೇ ತರ ಲೇಬರ್ ಫೋರ್ಸ್ ಹೆಂಗಿದೆ ಅಂದರೆ ದೊಡ್ಡ ವಾಸ್ಟ್ ಮೆಜಾರಿಟಿ ಅಂತಂದರೆ ಇವರು ಮೈಂಡಲ್ಲಿ ಏನಾಗ್ಬಿಡುತ್ತೆ ಒಂದು ಕೂತ್ಬಿಡುತ್ತೆ ಕಲ್ಪನೆಗಳು ಏನಂತಂದರೆ, ಇವರು ಎಲ್ಲಿ ಹುಟ್ಟಿದಾರೋ ಅಲ್ಲೇ ಸಾಯೋರ್ಗೆ ಏನು ಮಾಡಬೇಕು, ಅಲ್ಲೇ ಸಾಯೋರ್ಗೆ ಅಲ್ಲೇ ಇರಬೇಕು, ಅಲ್ಲೇ ಕೆಲಸ ಮಾಡಬೇಕು, ಅಲ್ಲೇ ಏನಾಗ್ಬಿಡ್ಬೇಕು, ಅಲ್ಲೇ ಹೋಗ್ಬಿಡ್ಬೇಕು ಅಂತಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಕೂತ್ಬಿಟ್ಟೈತೆ ಅಂತಾರೆ. ಯಾಕಂದ್ರೆ ಅವರು ಬೇರೆ ಜಾಗಕ್ಕೆ ಹೋಗ್ತಾ ಇಲ್ಲ ಅಂತಾರೆ. ಅದರಿಂದ ಈ ಒಂದು ಜನಗಳು ಇವ್ರದ್ದು ಏನು ಮಾಡ್ತಾರಂತೆ, ಸ್ಲೇವ್ ಥರ ಯೂಸ್ ಮಾಡ್ತಾವ್ರೆ ಅಂತ ಹೇಳ್ತಾರೆ. ಅದರ ಇವಾಗ ಇವಾಗ ಆ ಜಾಗದಲ್ಲಿ ಅನೇಕ ಜನಗಳು ಇದ್ದು ಕೆಲಸ ಮಾಡೋಕ್ಕೆ ಅಲ್ಲೇ ಜಾಗ ಇರೋದು ಬೇರೆ ಇಲ್ಲೂ ಜಾಗ ಅಂತ ಥಿಂಕ್ ಮಾಡೋರ್ಗೆ ಏನು ಮಾಡ್ತಾನೆ ಅವಾಗ, ಯಾರು ಓನರ್ ಥರ ಇರ್ತಾರೆ ಕ್ಯಾಪ್ಟನ್ ಇರ್ತಾರೆ ಅವಾಗ ಏನು ಮಾಡ್ತಾನೆ ಅವಾಗ ಮಿಸ್ಯೂಸ್ ಮಾಡ್ತಾನೆ. ಓ ಇವನಿಗೇನಿಲ್ಲ ಬೇರೆ ಆಪ್ಷನ್ ಇಲ್ಲ, ಅವ್ನಿಗೆ ಭಯ ಐತೆ, ಅವಾಗೇನು ಮಾಡ್ತಾನೆ ಭಯದಿಂದ. ಅದಕ್ಕೇನು ಹೇಳ್ತಾರೆ ಅಂದರೆ, ಇವ್ರು ಹೆಂಗವ್ರೆ ಅಂತಂದರೆ ಏನ್ರಿ ಮನೆ ಅಕ್ಕಪಕ್ಕದಲ್ಲೇ ಏನು ಕೆಲಸಗಳು ನೋಡ್ಕೊಳೋದು, ಆಮೇಲೆ ಏನ್ರಿ ಏನೇನೋ ಕೈಗೆ ಬಾಯಿಗೆ ಬರ್ತೋ ಅದೆಲ್ಲ ಏನಾಗಿರೋದು, ಸಂತೋಷವಾಗಿರೋದು, ಆಮೇಲೆ ಮನೆ ಆಯಿತು ಕೆಲಸ ಆಯಿತು, ಆಮೇಲೆ ಅದು ಸಾಲಿದ್ದಕ್ಕೆ ಇನ್ನೊಂದು ಏನಿದೆ ಧಾರ್ಮಿಕ ಒಂದು ವಿಚಾರಗಳಿಂದ ಅಟ್ಯಾಕ್ ಆಗ್ಬಿಡೈತೆ. ಅದರ ಏನೇನೋ ಮುಸ್ಲಿಮ್ಸರೆಲ್ಲ ಎಲ್ಲಿ ಸೇರ್ಕೊಂಬಿಟ್ಟವ್ರೆ, ಟ್ಯಾಂಡಿ ರೋಡ ಸೇರ್ಕೊಂಬಿಟ್ಟಿಲ್ಲ ಬರಲಿ ರಾಜನ ಬೆಳಗ್ಗೆ ಇಲ್ಲೇ ಹೋಗೋಣ. ಯಾಕೆಂದ್ರೆ ಮೈಂಡ್ ಏನಾಗ್ಬಿಡಿದೆ ಇವಾಗ ಫಿಕ್ಸ್ ಆಗ್ಬಿಡೈತೆ. ಅದ್ರ ಅದೇ ಥರ ಕೆಲಸ ಮಾಡೋರು ಕೂಡ ಏನಾಗ್ಬಿಟ್ಟವ್ರೆ, ಏಯ್ ನನಗೆ ಇದೇ ಕೆಲಸ ಸರಿ, ಈ ಕೆಲಸ ಬಿಟ್ಟು ಎಲ್ಲಿ ಮಾಡೋಕ್ಕಾಗಲ್ಲ, ಬೇರೆ ಮಾಡೋಕ್ಕಲ್ಲ, ನಮ್ಮ ಕರ್ನಾಟಕದವರೆಲ್ಲ ಹಿಂಗೆ ಮಾಡಿ ಮನೆ ಎಲ್ಲ ಎಲ್ಲ ಮಾಡ್ಕೊಂಬಿಟ್ರು. ಇದರ ಕರ್ನಾಟಕದಲ್ಲಿ ಏನಾಗ್ಬಿಟ್ಟು ಅಂದರೆ ಕರ್ನಾಟಕದವ್ರು ಬಿಟ್ಟು ಬೇರೆಯವ್ರಲ್ಲಿ ಏನಾಗೋದೆ ನೋಡ್ರಿ, ಎಲ್ಲೋದ್ರೂ ಬೇಕ್ರಿಗಳು ಯಾರು ಓಪನ್ ಮಾಡಿದ್ರೆ ಯಾರು ನೋಡ್ರ ಎಲ್ಲಿಂದ ಬಂದ್ರು ನೋಡಿರ್ತೀನಿ. ಯಾಕೆ ಅಂದರೆ ಮಳ್ಯಾಳಿ ಕೇರಳ ಅಲ್ಲಿ ಇವೆಲ್ಲ ಮಾಡೋಂಗೇ ಇಲ್ಲ. ಕೇರಳ ಅಂದ್ಬಿಟ್ಟು ಕಮ್ಯುನಿಸ್ಟ್ ಒಂದು ಜಾಗ, ಕಮ್ಯುನಿಸ್ಟ್ ಜಾಗ ಅಂತಂದರೆ ಯಾವುದೇ ಇಂಡಸ್ಟ್ರಿ ಆಗಲಿ ಡೆವಲಪ್ಮೆಂಟ್ ಆಗಲಿ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಐ ಟಿ ಗಿಟಿ ಎಲ್ಲ ಮಾಡೋಂಗೇ ಇಲ್ಲ ಅಲ್ಲಿ. ಯಾವ ರೈತ ಕೇರಳಕ್ಕೆ ಹೋದರೆ ಬರೀ ಗಿಡ ಮರಗಳು ಓಯ್ತಾನೇ ರೀ, ಓಯ್ತಾನೇ ಇರ್ತಾರೆ ಇಲ್ಲ ನೋಡ್ತಾರೆ ಎಲ್ಲಿ ನೋಡೋದ. ಎಲ್ಲೋ ಒಂದು ಕಡೆ ಮನೆ ನೋಡ್ತೀರಾ, ಮನೆ ಒಂದು ಯಾರಿದ್ರೆ ಅವ್ನ ಮನೆಯಿಂದ ಒಂದು 100 ಎಕರೆ ಜಮೀನು ಇರ್ತಾರೆ ಅವನಿಗೆ. ಆದ್ರೆ ಏನಿಲ್ಲ ಅವನಿಗೆ ಏನು ವ್ಯಾಲ್ಯೂ ಇಲ್ಲ, ಯಾಕಂದ್ರೆ ಗೌರ್ಮೆಂಟ್ ಕಟ್ಟೋದಕ್ಕೆ ಏನು ಕೊಡಲ್ಲ ಪರ್ಮಿಷನ್. ಇವಾಗ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತಾರೆ, ಅವನ ಅಂಬಳಿನ ಗುಜ್ಜಿನ ಕಂಡಿಟ್ಕೊಂಡು ಸ್ವಲ್ಪ ಇಟ್ಟಿರ್ತಾನೆ ಲಕ್ಷ ಇಕ್ಷ ತಗೊಂಬಂದು ಎಲ್ಲಿ ಇನ್ವೆಸ್ಟ್ ಮಾಡ್ತಾನೆ ನೋಡ್ರ, ಇದಾಗಲಿ ಇನ್ವೆಸ್ಟ್ ಮಾಡ್ತಾನೆ. ನಮ್ಮವ್ರಿಗೆ ಏನಾಗ್ಬಿಡುತ್ತೆ, ರೀ ಇದು ಬಿಟ್ಟು ಹೋಗ್ಬಿಡ್ದು, ಇದೇ ಇದೇ ಊರು, ಇದು ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರೆ ಊಟ ಸಿಕ್ಕಲ್ಲ, ತಿಂಡಿ ಸಿಕ್ಕಲ್ಲ, ಕುಡಿಯೋಕೆ ನೀರು ಸಿಕ್ಕಲ್ಲ, ಇದೇ ಕಾನ್ಸೆಪ್ಟ್. ಅವ್ರು ನೋಡಿ ಹೆಂಗೆ ಬರ್ತಾರೆ,
ಅವ್ರು ಎಲ್ಲಿಂದ ಹೋಗಿ ಬರ್ತಾರೆ ಅಂತೇಳಿ. ಆದ್ರೆ ಏನಾಗಿದೆ ಅಂದ್ರೆ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳುವಂತ ಕ್ಯಾಪಿಟಲ್ ಪೀಪಲ್ ಗಳು ಇವನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ, ಇಲ್ಲಿ ಬಿಟ್ರೆ ಎಲ್ಲಿ ಹೋಗಲ್ಲ, ಇವ್ರಿಗೆ ಏನ್ ಮಾಡ್ಬೇಕು, ಇಲ್ಲೇ ಚೆನ್ನಾಗಿ ಹಿಂಡಿ ವಸೂಲಿ ಮಾಡಿದ್ರೆ ಏನ್ ಮಾಡ್ತಾರೆ ಕೆಲಸನ ಮೈ ಬುಕ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಬೆಂಗಳೂರಲ್ಲಿ ಏನಂತಂದ್ರೆ ಈ ಥರ್ಡ್ ಗ್ರೇಡ್ ಅಲ್ಲಿ ಕೆಲಸ ಮಾಡೋಂಥವ್ರೆಲ್ಲ ಯಾರಾದ್ರೆ ಎಲ್ಲ ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಸಿಟಿಸನ್ಸ್ ಆಗಿದ್ದವ್ರು. ಅದೇನರ್ಥ, ತಂದೆ ತಾಯಿಗಳು ಇಲ್ಲೇ ಹುಟ್ಟಿ ಬೆಳೆದು ಆ ಮಕ್ಕಳುಗಳು ಇಲ್ಲೇ ಹುಟ್ಟಿ ಬೆಳೆದಿರೋರೆ ಕರೆಕ್ಟಾ. ಇನ್ ಮಿಕ್ಕಿದ ಹೈ ಲೆವೆಲ್ ಇರುವಂತವ್ರು ಯಾರಾದ್ರೆ ಎಲ್ಲ ಔಟ್ಸೈಡ್ ಇರೋರೆ, ಎಲ್ಲ ನಾರ್ತ್ ಇಂಡಿಯನ್ಸು, ಅದರ ಆಂಧ್ರದಲ್ಲಿ ಬಂದಿರೋ, ತಮಿಳ್ನಾಡಿನ ಬಂದಿರೋರು. ಅದು ಮಾತ್ರ ಅಲ್ಲ, ಬಿಸ್ನೆಸ್ ಮಾಡೋರೆಲ್ಲ ಯಾರು ಅಂತಂದ್ರೆ ಎಲ್ಲ ಔಟ್ಸೈಡರ್ಸೆ, ಎಲ್ಲ ಔಟ್ಸೈಡರ್ಸೆ. ಯಾರು ಮಾಡ್ತಾರೆ ಅಲ್ಲಿ, ಚಿಕ್ಕಪೇಟೆಗೆ ಹೋಗಿಂತೀನಿ, ಮಾರ್ಕೆಟ್ಗೆ ಹೋಗಿಂತೀನಿ, ಎಲ್ಲ ಯಾರು ಅಂತೆ ಇವರೇ. ಮಾರ್ಕೆಟ್ ಸಿಟಿ ಮಾರ್ಕೆಟ್ ಹೋದ್ರೆ ಬರೀ ತಮಿಳಿನಲ್ಲಿ 11 ಗಂಟೆಗೆ ಪ್ಯಾಕಪ್ಪು, ಯಾರಿರಲ್ಲ, ಎಲ್ಲ ಮನೆಗೆ ಹೋಗ್ಬಿಡ್ತಾರೆ. ಬರೋದು ತಿರ್ಗಿ ನಾಳೆ ಬೆಳಿಗ್ಗೆ 7 ಗಂಟೆಗೆ ಬರ್ತಾರೆ. ನಮ್ಮವ್ರು 2 ಗಂಟೆಗೆ ಎಲ್ಲಿರ್ತಾರೆ ಹೇಳಿ, ಚಾ ನಾನು ಇದ್ದಾಡ್ ಬಂದಿರ್ತಾರೆ. ಅದರ ಎದ್ದೊಳದೆ ಬೆಳಿಗ್ಗೆ 8 ಗಂಟೆ 9 ಗಂಟೆ ಹೌದ, ಊಟಿಯಿಂದ ತರಕಾರಿಗಳು ಬರ್ತದೆ 2 ಗಂಟೆ 3 ಗಂಟೆ ಕರೆಕ್ಟಾಗಿ ಬಂದು ಸೇರಿಬಿಡ್ತಾರೆ ಇಲ್ಲಿ. ಅದರ ಅಷ್ಟೊತ್ತು ತೆಗಿತಾರೆ ನೋಡಿ, ಬೆಳಿಗ್ಗೆ 6 ಗಂಟೆ 7 ಗಂಟೆ ಅವರಲ್ಲಿ ಪ್ಯಾಕಪ್ ಮಾಡ್ಬಿಡ್ತಾರೆ ಗೊತ್ತಾ, ಎಲ್ಲ ಸೇಲ್ಸ್ ಮಾಡ್ಬಿಡ್ತಾರೆ. ಅದಾಮಲ್ ನಾವು ಮಾರ್ಕೆಟ್ ಹೋದ್ರೆ ನಮ್ಗೆ ಸಿಕ್ಕದ ಎಂತ ಗ್ರೇಡ್ ಅಂತಂದ್ರೆ ಅದ್ರ ಉಳಿದಿರ ಅದ್ರ ಏನ್ ಮಾಡ್ತಾರೆ, ಹೋಲ್ಸೇಲ್ ಹೋಲ್ಸೇಲ್ ಅಂತ ಮಾಡೋದು. ಈಗ ಇವ್ರು ಎದ್ದೋಳೋದಕ್ಕೆ ಏನಾಗಿರ್ತಾರಲ್ಲ, ಎಲ್ಲ ಆಡಿ ಏನಾಗಿರ್ತಾರಲ್ಲ, ಏನೋ ಮಾರ್ಕೆಟ್ಗೆ ಹೋಗ್ಬಿಡ್ತಾರೆ. ಸೊ ಆ ರೀತಿ ನೋಡಿರ್ತೀನಿ ಏನಂದ್ರೆ ಇವ್ರಿಗೂ ಕೂಡ ಹೆಂಗಿದೆ ಅಂತಂದ್ರೆ ಒಂದು ಮೈಂಡ್, ಅಯ್ಯೋ ನಮ್ಗೆ ಯಾಕಪ್ಪ ಅಂದ್ರೆ ಫಿಕ್ಸ್ ಆಗ್ಬಿಟ್ರೆ. ಅದಕ್ಕೆ ಹೇಳ್ತಾರೆ ಬುದ್ಧ ರಸ್ಲು, ಸಾರಿ ಈ ರೈಟರ್ ಏನ್ ಹೇಳ್ತಾರೆ, ವಂಡರ್ಫುಲ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಏನೋ ಆಸ್ ಇಫ್ ದೇ ರೂಟೆಡ್ ಟು ದ ಸಾಯಿಲ್ ಅಂತ ಹೇಳ್ತಾರೆ. ಏನಂದ್ರೆ ಏನೋ ಮಣ್ಣಿಗೆ ಬೇರಾಕ್ ಹುಡ್ಕೊಂಡ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಅಂದ್ರೆ ಆ ಥರ ಇವರು ಏನು ಮಣ್ಣಿಗೆ ಕಚ್ಕೊಂಡ್ಬಿಟ್ಟವ್ರೇನೋ, ಇಲ್ಲಿನೇ ಏನ್ ಮಾಡೋಕ್ಕಾಗಲ್ಲ, ಅಲ್ಲಾಡೋಕ್ಕಾಗಲ್ಲ, ಆ ಥರ ಏನ್ಬಿಟ್ರೆ ಭೂಮಿಗೆ ಕಚ್ಕೊಂಡ್ಬಿಟ್ರೆ ಅಂದ್ಬಿಟ್ಟು ಅಲ್ಲಿ ಮೂವೇ ಆಗಲ್ಲ ಒಂದು. ಆ ಥರ ಏನಾಗ್ಬಿಡುತ್ತೆ ಮೈಂಡ್ ಇವಾಗ ಏನಾಗ್ಬಿಟ್ಟಿದೆ, ಸೆಟ್ ಆಗ್ಬಿಟ್ಟಿದ್ರಿಂದ ಯಾರು ಏನಾಗ್ತಲ್ಲ, ಯಾರು ಬಿಟ್ಟು ಹೋಗ್ತಾರೋ ಅದಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಲೇಬರ್ ಫೋರ್ಸು ಹಿಂಗೆ ಇದೆ, ಆ ಜೊತೆಗೆ ಆ ಕ್ಯಾಪಿಟಲ್ ಫೋರ್ಸ್ ಕೂಡ ಹಂಗಿದೆ. ಇವಾಗ ಯಾವಾಗ ಅದೇ ಥರ ಇರೋದ್ರಿಂದ ಏನಾಗ್ತಲ್ಲ, ಇವರಲ್ಲಿ ಒಂದೇ ರೀತಿ ಯಾವುದೇ ರೀತಿ ಪ್ರೋಗ್ರೆಸ್ಸು ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆಮ್ ನೆಕ್ಸ್ಟ್ ನೋಡ್ರ ಏನ್ ಹೇಳ್ತಾರೆ, ದೇ ಹಾವ್ ನೋ ವೆರೈಟಿ ಆಫ್ ಸ್ಕಿಲ್ ಟು ಆಫರ್. ಅದಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ ಇವಾಗ ಇಲ್ಲೇ ಅಲ್ಲೇ ಬೆಳೆದಿರೋದ್ರಿಂದ ಬೇರೆ ಏನಿಲ್ಲ ತೆರೆಮೆಗಳು, ಬೇರೆ ಟ್ಯಾಲೆಂಟ್ ಇಲ್ಲ ಕೆಲಸ ಮಾಡಕ್ ಇವಾಗ. ಅದರ ಇವಾಗ ಏನಪ್ಪ ವಯಸ್ಸಾಗೋಯ್ತು, ಇಲ್ಲ ಕೆಲಸ ಹೊರಟೋಯ್ತು, ಅವಾಗ ನೆಕ್ಸ್ಟ್ ಏನ್ ಮಾಡೋಣ. ನೋಡ್ರ ಏನಾಗ್ಬಿಟ್ಟಿತ್ತಂತೆ, ಅದೇ ತರ ಇವ್ರನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅಂತ ಕ್ಯಾಪಿಟಲ್ ಅರ್ನ್ ಮಾಡ್ಬಿಟ್ಟವ್ರೆ, ಕರೆಕ್ಟಾಗಿ ಯೂಸ್ ಮಾಡ್ಕೊಂಡ್ಬಿಟ್ರೆ ಒಂದೇ ಕೆಲಸಕ್ಕೆ ಮಾಡೋರು ಇವ್ರನ್ನ. ಏನಕ್ಕೆ ಅಂದ್ರೆ ಇವ್ನ್ಗೆ 2-3 ಕೆಲಸ ಕೊಟ್ಟರೆ ಏನ್ ಮಾಡ್ಬಿಡ್ತಾನೆ, ಕೆಲಸ ಕಲ್ತು ಬಿಡ್ತಾನಲ್ಲ ಹುಡುಗ ಅಂತ ಏನ್ ಮಾಡೋದು, ಒಂದೇ ಕೆಲಸ. ಅವಾಗ ಏನಾಗ್ಬೇಕು ಅಂದ್ರೆ ಒಂದೇ ಕೆಲಸ ಮಾಡಿ ಮಾಡಿ ಇವ್ನ ಇಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ಬೇಕು. ಇವ್ನ್ಗೆ ಇಲ್ಲಿ ಬಿಟ್ರೆ ಏನಾಗ್ಬಿಡುತ್ತೆ ಬೇರೆ ಕಡೆ ಎಲ್ಲೋ ಎಲ್ಲೋ ಕೆಲಸ ಇಪ್ಪ, ಆ ಥರ ಏನ್ ಮಾಡೋದು ಲಿಮಿಟಲ್ಲೇ ಕೆಲಸ ಕಲ್ಸ್ಕೊಡೋದು. ಆಮೇಲೆ ಇವ್ನ ಏನ್ ಮಾಡೋದು, ಇವನ್ನ ಮಿಸ್ ಯೂಸ್ ಮಾಡ್ದಾವ ಯೂಸ್ ಮಾಡ್ದಾವಾಗ ಇವ್ನ ಏನ್ ಮಾಡೋದು, ಬಾಯ್ಮಿಸ್ಕೊಂಡಿಲ್ಲ ಇಲ್ಲೇ ಇರ್ಬೇಕು. ಆ ಥರ ಏನ್ ಮಾಡ್ತಾರೆ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಐಡಲ್ ಆಗಿರ್ಬೇಕು ಅಷ್ಟೇ ಹೊರತು ಹಂಗೇನ್ ಬಿಡ್ಬಾರ್ದು, ಏನಾಗ್ಬಿಡ್ದು ಬೇರೆ ಏನು ಕೆಲಸ ಸಿಕ್ಬಿಡ. ಆ ತರ ಏನ್ರಿ ವರ್ಕ್ ಫೋರ್ಸ್ ಯೂಸ್ ಮಾಡ್ಕೊಂತಾರೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಂದ್ರೆ ಬ್ರದರ್ ಅಸಲ್ ಆ ಕಲರ್ ಇಂಥ ರೈಟಿಂಗ್ಸ್ ಎಲ್ಲ ಓದಿ ಬರ್ದಂದ್ರೆ ಏನು ಇಮ್ಯಾಜಿನ್ ಮಾಡ್ರಿ, ಕರೆಕ್ಟಾಗಿ ಪ್ರಾಕ್ಟಿಕಲ್ ಆಗಿ ಜಗತ್ತಲ್ಲಿ ಹಿಂಗೆ ನಡೀತದೆ. ಹೈ ಫೈ ದೊಡ್ಡ ದೊಡ್ಡ ಕಂಪನಿಗಳೇನ ತಿಳ್ಕೊಂತೀರಿ, ಎಲ್ಲ ಕಂಫರ್ಟಬಲ್ ಆಗೋರಂತ ಎಲ್ಲ ಎಲ್ಲ ಯಂಗ್ಸ್ಟರ್ಸ್ಗೆ ಕೆಲಸ ಅಷ್ಟೇ ಹೊತ್ತು. ಅದರ ಎಲ್ಲಿವರೆಗೂ ಗೊತ್ತಾ, 25-35 ಸಿಗ್ತದೆ, ಅವಾಗ ತಾನೆ ಎಜುಕೇಷನ್ ಮುಗಿತಾರೆ. 35-38-40 ಅದಾದ್ಮೇಲೆ ಏನಿಲ್ಲ, ಆಮೇಲೆ ಕೆಲಸನೇ ಇರೋಲ್ಲ. ಯಾಕೆ ಗೊತ್ತಾ, ಅಲ್ಲಿವರೆಗೂ ಏನು ಮಾಡ್ತಾರೆ ಕೆಲಸ ಮಾಡಿಸ್ಕೊಂತಾರೆ, ಏನೋ ಇನ್ಸೆಂಟಿವ್ಸ್ ಕೊಟ್ಟು ಇವ್ಗೆ ಸಣ್ಣ ಪುಟ್ಟ ಇನ್ಕ್ರಿಮೆಂಟ್ ಕೊಟ್ಟು ಅಲ್ಲಿ ಇಲ್ಲಿ ಸ್ವಲ್ಪ ಅಟ್ರಾಕ್ಷನ್ಸ್ ನೋಡಿಸಿ ಏನು ಮಾಡ್ತಾರೆ ಅಲ್ಲಿ ಇಲ್ಲಿ ಅಂತಾರೆ. ಇನ್ಸೆಂಟಿವ್ಸ್ ಹೆಂಗೆ ಕೊಡ್ತಾರೆ ಇವಾಗ, ಅಲ್ಲಿ ಔಟಿಂಗ್ ಕೊಂಡೋಗ್ಬಿಡೋದು, ಎಂಟರ್ಟೈನ್ಮೆಂಟು, ಫುಡ್ ಕೊಡಿಸೋದು, ಊಟ ಕೊಡಿಸೋದು. ಅವಾಗ ಏನಾಗ್ತದೆ, ಮನುಷ್ಯನ ಮೈಂಡ್ ಏನು ಮಾಡೋದು ಹಂಗೆ ಹಂಗೆ ಉಬ್ಬಿಸ್ಬಿಟ್ಟು ಏನು ಮಾಡೋದು ಕೆಲಸ ಮಾಡೋದು, ಹಾಂ ಕೆಲಸ ವಸೂಲಿ ಮಾಡೋದು. ಇನ್ಕ್ರಿಮೆಂಟ್ ಟೈಮ್ಗೆ ಏನು ಮಾಡೋದು, ಏ ನೀನು ಹಿಂಗೆ ಮಾಡಿದ್ಯಾ ಹಂಗೆ ಮಾಡಿ ಡ್ರಾ ಬ್ಯಾಕ್ಸ್ ನೋಡ್ಬಿಟ್ಟು ಏನು ಮಾಡೋದು, ಇನ್ಕ್ರಿಮೆಂಟ ಇನ್ಕ್ರಿಮೆಂಟ್ನ ಕೊಡಬೇಕಾಗಿರೋದು ಏನು ಮಾಡೋದು ಅಲ್ಲೇ ಅರ್ಧಕ್ಕರ್ಧ ಕಮ್ಮಿ ಕೊಟ್ಬಿಡೋದು. ಅವಾಗ ಏನಾಯ್ತಾನೆ ಅವನು, ಅಯ್ಯೋ ಪಾಪ ನೋಡು ಓನರ್ ಇಷ್ಟೊಂದೆಲ್ಲ ಮಾಡೋರೆ ನಾನೇನಾಗಿಲ್ಲ, ಅವಾಗ ಅವನೇನು ಮಾಡಿದ್ರು ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ರೆ ಮಾಡಿದ್ರೆ ಆಯ್ತು ಸರಿ ಬಿಡಿ ಸರ್ ಒಲಿಕ್ ಕೊಡ್ತೀರಾ 500 ರೂಪಾಯಿ ಕೊಡಿ ಸರ್ ಅಂತ ಏನು ಮಾಡ್ತೀವಿ ತಪ್ಪಿಗೆ ಅದನ್ನ ಇಸ್ಕೊಂಡು ಹೇಗೆ ಸಂತೋಷ ಆಗ್ಬಿಡ್ತಾರೆ. ಆ ಥರ ಒಂದು 10 ವರ್ಷ ಕೆಲಸ ಮಾಡಿ ಏನಾಗ್ಬಿಡ್ತಾರೆ ಇವಾಗ ಅವನಿಗೆ, ಏನು ಕೆಲಸ ಕಲ್ತಿರಲ್ಲ ಪಾಪ, ವಯಸ್ಸಾಗೋಯ್ತು, ನೆಕ್ಸ್ಟ್ ದುಡ್ಡು ಬೇರೆ ಕಡೆ ಹೋಯ್ತಿಂದ ಕೆಲಸ ಸಿಗ್ತದಾ? ಹಾಂ, ಹೀಗೆ ಕಲ್ತಿರೋ ಕೆಲಸಕ್ಕೆ ಲೋಕ ಅವಾಗ ಚೇಂಜ್ ಆಗಿರ್ತದೆ.
ಟೆಕ್ನಾಲಜಿ ಚೆನ್ನಾಗಿದ್ರೆ ಎಷ್ಟೋ ಬೆಳೆಯುತ್ತೆ, ಇಲ್ಲಿ ಬಿಟ್ಟು ಬೇರೆ ಕಡೆ ಹೋಗ್ತಾರೆ ಕೆಲಸ ಏನಾಗೋದಿಲ್ಲ, ಕೆಲಸ ಸಿಕ್ಕಲ್ಲ. ಆ ಥರ ಏನಾಗ್ತದೆ ಅಂದರೆ ಒಂದು ಲೇಬರ್ ಫೋರ್ಸ್ ಅಲ್ಲೇ ಅಂತ ಹೇಳ್ತಾ ಒಂದು ಕಡೆ ಸೇರ್ತೀವಿ. ಇವಾಗ ಹಂಗೆ ಆಗ್ತದೆ, ಎಷ್ಟೋ ಜನಗಳಿಗೆ ಹೇಳ್ತೀನಿ, ಏನು ನಮ್ಮ ಯಾರೋ ಕಾಲಿನ್ಸ್ ಬದಲಿಲ್ಲ ಬಂದಿಲ್ಲ ಟೂ ವೀಕ್ಸ್, ಅವ್ರು ಹಂಗೆ ಹೇಳಿದ್ರು. ಅವ್ರು ನೋಡಿ ಕೆಲಸ ಏನು ಮಾಡ್ರಿ, ಇವಾಗ ತೆಗೆದುಬಿಟ್ಟವ್ರೆ, ಅದಕ್ಕೆ ರಿಜೈನ್ ಮಾಡಿದ್ರು, ರಿಜೈನ್ ಇಲ್ಲ ತೆಗೆದುಬಿಟ್ರೆ ಪಾಪ ಏನು ಮಾಡ್ತಾರೆ, ಆಪ್ಷನ್ಸ್ ಇಲ್ಲ. ಅದೇನು ಲೇ ಆಫ್ ಮಾಡಿಬಿಟ್ಟಾರೆ, ಅದರ ಲೇ ಆಫ್ ಏನು ಅಂದರೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಕೆಲಸ ರಿಸೈನ್ ಮಾಡೋ ರೀತಿಯಲ್ಲಿ ಏನು ಮಾಡ್ತಾರೆ, ಇವರು ಮಾಡ್ತಾರೆ. ಅದರ ಏನು ಮಾಡ್ತಾರೆ, ಫಸ್ಟ್ ಕೆಲಸ ಮಾಡಬೇಕು, ಆಮೇಲೆ ಮಾಡ್ತಾರೆ ಪ್ರೆಷರ್ ಆಗ್ತಾ ಆಗ್ತಿರ್ತಾರೆ. ಅಲ್ಲ ಏನಕ್ಕೆ ಆಗ್ತದೆ ಅಂದರೆ ಇಂಡೈರೆಕ್ಟ್ ಆಗಿ ಏನು ಮೀನಿಂಗು ನೀವು ಕೆಲಸ ಬಿಟ್ಟು ಹೋಗೋ ಅಂತ ಹೇಳ್ಬೋದು. ಅಂದ್ರೆ ಅವ ಅಲ್ಟಿಮೇಟ್ ಇವನೇ ಏನು ಮಾಡಬೇಕು, 10 ವರ್ಷ ಕೆಲಸ ಮಾಡೋ ಬಿಟ್ಟು ಹೋಗ್ಬೇಕು. ಯಾಕಂದ್ರೆ 10 ವರ್ಷ ಆಮೇಲೆ ಇನ್ಕ್ರಿಮೆಂಟ್ ಎಷ್ಟು ಕೊಡ್ಬೇಕು ಯೋಚನೆ ಮಾಡಿ, ವರ್ಷಕ್ಕೆ 500 ರೂಪಾಯಿ ಅಂತ ಹಾಕೊಂಡ್ರು 10 ವರ್ಷಕ್ಕೆ ಎಷ್ಟಾಯಿತು, 5,000. ಒಂದು ಮನಸ್ಸಿಗೆ 30,000 ಸಂಬಳ ಕೊಡ್ತೀವಿ, 5,000 ಎಕ್ಸ್ಟ್ರಾ ಕೊಟ್ಟಮೇಲೆ ಅವ್ನು ಇನ್ನೂ ಎಷ್ಟು ಕೊಡ್ಬೇಕು 10 ವರ್ಷ ಆಮೇಲೆ, ಅದೇ ಇನ್ಕ್ರಿಮೆಂಟ್ ಕೊಟ್ಟರೆ ಕೆಲಸ ಮಾಡ್ತಾನೆ, ಅವ್ನ ಮೈಂಡ್ ಚೆನ್ನಾಗಿರಲ್ಲ. ಅವಾಗ ಅವ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿರಲ್ಲ, ಅವಾಗೇನು ಮಾಡ್ತಾನೆ, ನೆಕ್ಸ್ಟ್ ನೀವು ಇನ್ಕ್ರಿಮೆಂಟ್ ಜಾಸ್ತಿ ಕೊಡಬೇಕು, ಪ್ರಮೋಷನ್ ಕೊಡಬೇಕು, ಫೆಸಿಲಿಟೀಸ್ ಕೊಡಬೇಕು. ಸೊ ಟೋಟಲ್ ಎಲ್ಲ ಸೇರಿದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 38-40 ಲಕ್ಷ 40,000 ಕೊಡಬೇಕು. ಅದು ಮೊದಲು ಏನು ಮಾಡ್ತಾರೆ, ಇದೇ ಕೆಲಸನ ಹೊಸ ಫೋರ್ಸ್ ತಂದಿಟ್ಕೊಳ್ಳೋಣ, ಹೊಸೊಬ್ಬರಿಗೆ 25,000 ಕೊಟ್ಟರೆ ಹೆಂಗೆ ಮಾಡ್ತಾರೆ. ಅವಾಗ ತಾನೇ ಸ್ಕೂಲು ಕಾಲೇಜ್ ಮುಗಿಸ್ಕೊಂಡ್ಬಂದು ನಾವು 25,000 ಏನ್ರಿ ಅವನಿಗೆ, ಅಯ್ಯೋ ದೊಡ್ಡ ವಿಚಾರ. ಅಂದ್ರೆ ಅವನು ಅವನು ಇನ್ನು 5 ವರ್ಷ ಕೆಲಸ ಮಾಡೋದು 30,000 ಕೊಡ್ಬೋದಪ್ಪ. ಅವರ ಸಾಕು ಬಿಡಿ, ಅವ್ನು 5 ವರ್ಷ ಅವ್ನು ಹಿಂಡಿ ಬಿಡ್ದ ಚೆನ್ನಾಗಿ, ಅಂದ್ರೆ ಹೊಸ ನಿಮ್ಮ ಹೆಣ್ಣು ಅವರ ಏನಂದ್ರೆ ಏನು ಹಿಂಡಿದ್ರು ಚಕತಾಗ ಏನು ಮಾಡ್ತದೆ, ಅವ್ನಿಗೆ ಕೆಲಸ ಮಾಡ್ತಾರೆ. ಯಾಕೆಂದ್ರೆ ಅವನಿಗೆ ಅವ್ನಿಗೆ ಆಸೆ ಇರ್ತದೆ, ಅವ್ನು ನನಗೆ ದುಡ್ಡು ಜಾಸ್ತಿ ಬಿಡ್ತಾರೆ ಅಂದ್ಬಿಟ್ಟು ನಾವು ಒಂದು ಆಸಕ್ತಿನೇ ಮಾಡ್ತಾರೆ ಅವನ. ಆ ಥರ ಏನು ನೋಡಿದ್ರೆ ಲೇಬರ್ ಫೋರ್ಸ್ ಇವತ್ತು ಅಂದರೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಕ್ಸಾಂಪಲ್ ಕೊಡ್ತಾನೆ ಇವತ್ತು ಲೋಕಲ್ ಟ್ರೆಂಡ್ ನೋಡಿ ಬಿಡೋದ್ರೆ. ಆ ಕಾಲದಲ್ಲಿ ಹೇಳ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಬಿಡ್ತಾರೆ ಅವ್ನು ನೋಡಿ. ನೆಕ್ಸ್ಟ್ ஒரு வணிகர் தனது பணம் என்னும் அறையில் அமர்ந்து கொண்டு சில கடிதங்கள் மூலம் ஒரு நகரத்தின் பொருட்களை அனைத்துமே கண்டமித்து கண்டம் கொண்டு சென்று விநியோகித்து விடுகிறாராம். நோடி ஏன் எக்ஸாம்பிள் கொடுத்தாரு, ஓனர் பக்கம் எக்ஸாம்பிள் கொடுத்தாரு. நோடி லேபர் அவர் இத்தர அவருக்கு இத்தர ஃபோர்ஸ் பண்ணி இத்தர ஈஸ்கொள்தானே, லேபர் அவர் மைண்டிங் இது, ஓனர்கள் மைண்டிங் இது அந்த ஹேட்டோடு. ஏன் பியூட்டிஃபுல் எக்ஸாம்பிள் கொடுத்தா அந்த நோடி ஐத்தனே ஏனோ யாரோ ஃபெட்ரிக் ஹாரிசன் அந்த ஹேட்டாரே, ஓனர் ஹெங்கவனே மர்ச்சன்ட் ஹெங்கவனே அந்தந்தே ஆராமு மனை கொட்டிர்த்தானே. அவன் ஏன் மாட்டே அந்தந்தே ஏன்ரே லெட்டர் ஏன்ரே ஒன் ஸ்வல்ப பத்திர தகத்தானே, ஸ்வல்ப ஃபார்ம்ஸ் கள் தகத்தானே. அவன் ஏன் மாட்டே ಈ ಫಾರ್ಮ್ಸ್ಗಳ ಲೆಟರ್ಗಳನ್ನ ತೊಗೊಂಡಾಗ ಏನು ಮಾಡ್ತಾರೆ ಬೇರೆ ಕಡೆಗೆ, ಅನ್ನೇನು ಅವ್ನ ಪ್ರಾಡಕ್ಟ್ನ ಕಲ್ಸೋದು ಹೇಳಲ್ಲ, ಅವ್ನ ಪ್ರಾಡಕ್ಟ್ನ ಈ ಕಡೆ ಆ ಕಡೆ ಸೇಲ್ಸ್ ಮಾಡೋದಕ್ಕೆ ಹೆಂಗೆ ಮಾಡ್ತಾನೆ ಅಂದರೆ ಅವನೆಲ್ಲೂ ಹೋಗಲ್ಲ, ಎಲ್ಲಿ ಕೂತಿರ್ತಾನೆ, ಮನೆಗೆ ಕೂತಿರ್ತಾನೆ ಅಷ್ಟೇ. ಅದರ ಕಾಂಟ್ಯಾಕ್ಟ್ಸ್ ಮುಖಾಂತರ ಏನು ಮಾಡ್ತಾನೆ ಇವಾಗ ಬಿಸ್ನೆಸ್ಸು, ನೋಡ್ರ ಜಸ್ಟ್ ಬರೀ ಏನು ಮಾಡ್ತಾನೆ ಪೇಪರ್ಗಳು, ಅನ್ನೇನು ಅವ್ನ ಪೇಪರ್ಗಳು ಸೈನ್ ಮಾಡ್ತಾನೆ, ಏನಾಗ್ತದೆ ಪ್ರಾಡಕ್ಟ್ಸ್ಗಳು ಈ ಕಡೆಯಿಂದ ಆ ಕಡೆ ಆ ಕಡೆ ಈ ಕಡೆ ಹೋಗೋದು. ಬೆನಿಫಿಟಲ್ಲಿ ಬರೋದು ಯಾರಿಗೆ, ಕಷ್ಟಪಡ್ತಾ ಇದೆ ಯಾರು ಕಡೆ, ಅವ್ರಿಗೆಲ್ಲ ನೋಡ್ರ ಅದು ಹೇಳ್ತಾನೆ. ಇವಾಗ ಹೆಂಗಿದೆ ಗೊತ್ತಲ್ವಾ, ಎಲ್ಲ ಕೂತಿರ್ತಾನೆ, ಯಾರೋ ಯಜಮಾನ ಸುಮ್ಮನೆ ಒಂದು ಫೋನ್ ಮಾಡಿರ್ತಾನೆ, ಇಲ್ಲ ಮೆಟೀರಿಯಲ್ ಡೆಲಿವರಿ ಮಾಡ್ಬಿಡ, ಒಂದು 10,000 ರೂಪಾಯಿ ಬರ್ತಾರೆ ಅಂತ ಇವನೇ ಮಾಡ್ತಾನೆ ಹೋಗ್ಬಿಟ್ಟ, ಇವಂಗೆ ಒಂದು 10 ರೂಪಾಯಿ ಕೊಟ್ಟರೆ ಮುಗಿದು ಓಡೇ ಡೆಲಿವರಿ ಮಾಡ್ತಾನೆ. ಅಲ್ವರ ಅಷ್ಟು ಬಲ್ಕಾಗಿ ಆರ್ಡರ್ ಹೋದ್ರೆ ಏನಾಗ್ತದೆ ಪ್ರಾಫಿಟ್ ಯಾರಿಗೆ ಅಲ್ವರ ನೋಡಿ. ನೆಕ್ಸ್ಟ್ ಆಮೇಲೆ ಇನ್ನೊಂದು ಹೇಳ್ತೋಣ ಎಕ್ಸಾಂಪಲ್ ಆಮೇಲೆ. ஒரு கடைக்காரர் ஏற்ற இறக்கத்துடன் அழைப்பாயும் திருநாளர்களின் தேவைக்கு ஏற்ப தனது பண்டக சாலை பொருட்களை விற்கிறார். அவரது வாடிக்கையாளர்கள் பொருட்களை இவருக்கு கொண்டு வருகிறார்கள். இதுதான் உண்மையான சந்தை. ஐத்திர அங்கி உடம்பு கேள்வி ஷாப்கீப்பர் வேற அவன் ஏன் மாட்டானே, ஜனங்களுக்கு பேக்கான சாமான் ஏன் மாட்டான் கரெக்டாக தண்ணி இட்கொண்டு அவனே மாட்டான். ஜனங்கள் எல்லோ ஓடுபத்தார, இவனெல்ல ஜன உட்கொண்டு வச்சான பண்ணி சார் கொள்ளி கொடுக்கி அந்த ಜನಗಳೇನ್ ಮಾಡ್ತಾರೆ ಹುಡ್ಕೊಂಡ ಬಂದ್ಬಿಡ್ತಾರೆ ಅಲ್ವರ. ಒಂದ್ ಕಾಲದಲ್ಲಿ ತರಕಾರಿ ಎಲ್ಲ ಮಾರ್ಕೊಂಡ್ಬರೋರು, ಇವೆಲ್ಲ ಕಮ್ಮಿ ಆಗೋಯ್ತು, ಅವೆಲ್ಲ ಮುಂದೆ ನಿಂತಿರ್ತಾನೆ ಆಟೋಮೆಟಿಕ್ ಏನ್ ಮಾಡ್ತಾರೆ ಜನಗಳು ತಗೊಂತಾರೆ. ಆತರ ಬಿಡಿತಂತೆ, ದಿಸ್ ಇಸ್ ಟ್ರೂ ಮಾರ್ಕೆಟ್ ಓದಿ ಬಿದ್ದಾರ. இவருக்கும் இவரே ஒவ்வொரு சந்தை சமயத்திலும் இருந்தாக வேண்டும் என்பது கொஞ்சம் விலை மதிப்புடையது. தனிப்பட்ட சொந்த இயக்கம், அப்படியானால் இவர்கள் தனது முதலாளியுடன் தொடர்பு கொள்ள இயலாது, தனது திறமையின் மாதிரிகள் வேறு இடங்களுக்கு அனுப்பி வைக்க இயலாது. நோட்ராஜ் நெக்ஸ்ட் எக்ஸாம்பிள் ஏன் கொடுத்தீங்க, ஏன் எக்ஸாம்பிள் கொடுத்தாங்க, இதே தர இவாக எங்க ஓனரு தன்ன ப்ராடக்ட்ஸ்களை சேல் மாட்டாங்க கூத்துக்கொண்டு, ಇದು ಎಕ್ಸಾಂಪಲ್ ಏನು ಕೊಡ್ತಾರೆ, ಲೇಬರರ್ಸ್ ಕೊಡ್ತಾರೆ. ಇದೇ ಥರ ಲೇಬರರ್ ಇವಾಗ ನಾನು ಕೆಲಸ ಮಾಡ್ತೀನಪ್ಪ, ಇದೇ ಥರ ನಾನು ನನ್ನ ಬಗ್ಗೆ ಸೇಲ್ಸ್ ಮಾಡ್ಕೊಳಕ್ಕಾಗ್ತದಾ, ಅಂದರೆ ಮಾಡ್ಕೊಳಕ್ಕೆ ಸಾಧ್ಯನಾ ಅಂತಂದರೆ ಪ್ರಾಕ್ಟಿಕಲ್ ಥಿಂಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವಾಗ ಓನರ್ ಏನು ಮಾಡ್ತಾನೆ, ಸರ್ ನೋಡಿ ಸರ್ ಇದು ಹೊಸ ಪ್ರಾಡಕ್ಟ್ ಬಂದಿದೆ ನೀವು ತೊಗೊಂತೀರಾ ಅಂತ ಮಾಡ್ತಾರೆ, ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ತಾನೆ, ಅದು ಡೀಟೇಲ್ಸ್ ಕಳಿಸ್ತಾನೆ, ಅದನ್ನ ನೋಡ್ಬಿಟ್ಟು ಏನು ಮಾಡ್ತಾರೆ, ಇದು ಇಷ್ಟು ಚೆನ್ನಾಗಿದೆ ಅಚ್ಚ ಏನು ಅಂದ್ರೆ ಡೆಮಾನ್ಸ್ಟ್ರೇಷನ್ ನೋಡ್ಬಿಟ್ಟು ಮಾಡೋದು ಕೊಂಡ್ಕೊಂತಾರೆ. ಅಂದರೆ ಈ ಥರ ಸೇಲ್ಸ್ ಡೋರ್ ಟು ಡೋರ್ ಸೇಲ್ಸ್ ಮಾಡ್ತಾರೆ, ಇದರ ಪ್ರಾಡಕ್ಟ್ ಸೇಲ್ ಆಗ್ತದೆ. ಇದೇ ಥರ ಒಬ್ಬ ವ್ಯಕ್ತಿಗಳು
ತನಗಿರೋ ಟ್ಯಾಲೆಂಟ್ಸ್ಗಳನ್ನ ನೋಡಿಸಿ ಸೇಲ್ ಮಾಡ್ಕೊಳಕ್ಕೆ ಸಾಧ್ಯನಾ, ಈ ಥರ ಮಾರ್ಕೆಟ್ ಇದೆಯಾ ಅಂತಂದರೆ ಆ ಥರ ಇಲ್ಲ, ಆ ಥರ ಏನಿಲ್ಲ, ಆ ಪ್ರಾಡಕ್ಟ್ಗಳು ಸೇಲ್ ಮಾಡೋಕ್ಕೇನಿಲ್ಲ, ಆ ಥರ ಮಾರ್ಕೆಟು ಯಾವುದು ಇಲ್ಲ. ಯಾರು ಕೆಲಸ ಕೆಲಸ ಟ್ರೈ ಮಾಡ್ಬೇಕು, ಹೆಂಗೆ ಟ್ರೈ ಮಾಡಬೇಕು, ನಮ್ಮ ಅದೇ ಡಾಟ್ ಕಾಮಲ್ಲಿ ಹೊಡಿಬೇಕು. ಅದಾದ್ರೆ ಅವ್ರು ಏನು ಮಾಡ್ತಾರೆ, ನಮ್ಮನ್ನೆಲ್ಲ ಇಟ್ಕೊಂಡ್ಬಿಡ್ತಾರೆ, ಯಾರಿಗೂ ಹೋಗದೆ ರೀತಿಲಿ ದುಡ್ಡು ಕೊಡಿ ಸರ್ ನಿಮ್ಗೆ ಏನು ಮಾಡ್ತೀನಿ ಸರ್ಕ್ಯುಲೇಟ್ ಮಾಡ್ತೀನಿ, ಇಲ್ಲಾರೆ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಮುಖಾಂತರೇ ಕರೆಕ್ಟ್ ಆ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಮುಖಾಂತರ ನಮ್ಗೆ ನಮ್ಗೆ ಗೊತ್ತಿರೋ ಎಲ್ಲರೂ ಕೆಲಸ ಸಿಕ್ಕಿದ್ರೆ ಹೆಂಗೆಲ್ಲ ಹೆಂಗೆ ಪರ್ಸನಲ್ ಕಾಂಟ್ಯಾಕ್ಟ್ಸ್ ಮುಖಾಂತರ ನಮಗೆಲ್ಲ ಒಳ್ಳೆ ಅಪ್ಲೈ ಮಾಡಿದ್ರೆ ಸಿಕ್ಕಿದೆ ಅಂದರೆ ಗೌರ್ಮೆಂಟ್ ಅವ್ರು ಸಿಕ್ಕಿರ್ಬೇಕು, ಇಲ್ಲ ರೇರ್ ಕೇಸಸ್ ಕರೆಕ್ಟಾ. ಅದೇ ಥರ ನಮ್ಮ ಬಗ್ಗೆ ನಾವು ಖುದ್ದಾಗಿ ಹೇಳ್ಕೊಳಕ್ಕೆ ಏನ್ರೀ, ನಾವು ಹೋಗಿ ಮಾರ್ಕೆಟಲ್ಲಿ ನಿಂತ್ಕೊಂಡು ಎಲ್ಲರೂ ಓ ನಾನು ತುಂಬ ಕಾಸ್ಟ್ಲಿ ನಾನು ಅಷ್ಟಿದೆ ಅಷ್ಟಿದೆ ಅಂತ ಹೇಳ್ಕೊಳಕ್ಕೆ ತಾಕತ್ತಿದ್ಯಾ, ಯಾಕೆ ಇಂಟರ್ವ್ಯೂ ಹೋಗ್ಬೇಕಾರೆ ಏನೋ ಹೇಳಕ್ಕೆ ಆ ಥರ ಇದೆಯಾ, ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ ನಾವೇನು ಮಾಡ್ತಾರೆ, ನಮ್ಮ ಬಗ್ಗೆ ಹೇಳ್ತಾರೆ ನಾನು ಅಷ್ಟು ಚೆನ್ನಾಗಿ ಮಾಡಿದ್ ಗೊತ್ತಾ ನಿಮಗೆ, ನಾನು ಎಷ್ಟೆಲ್ಲ ಕೆಲಸ ಮಾಡೀನಿ ಸರ್, ನನ್ನ ಬೆಲೆ ಎಷ್ಟು ಗೊತ್ತಾ ಅಂತ ಹೇಳಿದ್ರೆ ಏನು ಮಾಡ್ತಾರೆ, ರೈಟ್ ಅಬೌಟ್ ಮನೆಗೆ ಹೋಗಬಾರ್ದು ಹೌದಾ. ಸೊ ಆ ಥರ ಏನಿಲ್ಲ ಇವಾಗ, ಆ ಥರ ಎನ್ವಿರಾನ್ಮೆಂಟ್ ಇರಲಿಲ್ಲ, ಲೇಬರ್ಗೆ ಎನ್ವಿರಾನ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಆಮ್ ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ ಏನ್ರಿ ಏನೋ ಈ ಕೆನಾಟ್ ಕರೆಸ್ಪಾಂಡ್ ವಿತ್ ಇಸ್ ಎಂಪ್ಲಾಯರ್, ಈ ಕೆನಾಟ್ ಸೆಂಡ್ ಎ ಸ್ಯಾಂಪಲ್ ಆಫ್ ಇಸ್ ಸ್ಟ್ರೆಂತ್, ನಾಟ್ ಡು ಎಂಪ್ಲಾಯರ್ಸ್ ನಾಟ್ ಕೆಟ್ ಇಸ್ ಕಾಟೇಜ್ ಡೋರ್ ಅಂತ ಹೇಳ್ತಾರೆ. ಹಂಗೆ ಏನಾಗ್ತದೆ ಅಂದರೆ ನನಗೆ ಇಷ್ಟು ಶಕ್ತಿ ಇದೆ, ನನಗೆ ಅಷ್ಟು ಶಕ್ತಿ ಇದೆ, ನಾನು ಅದೆಲ್ಲ ಮಾಡ್ತೀನಿ ಇದೆಲ್ಲ ಮಾಡ್ತೀನಿ ಅಂದ್ಬಿಟ್ಟು ತನ್ನ ಬಗ್ಗೆ ಹೇಳ್ಕೊಳಕ್ಕೆ ಒಂದು ಸಾಧ್ಯತೆ ಇದೆಯಾ ಅಂತಂದರೆ ಆ ಸಾಧ್ಯತೆ ಕೂಡ ಇಲ್ಲ. ಇಲ್ಲ ಅದು ಮಾತ್ರ ಅಲ್ಲ, ಹೋಗಿ ಮನೆ ಮನೆ ಹೋಗಿ ಬಾ ಅಂತ ಕೊಟ್ಟು ಕೆಲಸ ಕೇಳೋಕ್ಕಾಯ್ತದ, ಕೆಲಸ ಕೇಳೋದೇ ಮಾಡಲಿ, ಯಾರು ಯಾರು ಕೆಲಸ ಕೊಡೋದಿಲ್ಲ. ಭಿಕ್ಷೆ ಹತ್ರ ಬೇಕಾದ ಒಂದು ರೂಪಾಯಿ ಕೊಡ್ತಾರೆ, ಅದೇ ಕೆಲಸ ಮನೆ ಮನೆ ಹೋಗಿ ಕೆಲಸ ಕೇಳ್ತೀನಿ ಕೊಡ್ತಾರ ಅಂದರೆ ಫೈ ಡೌಟ್ ಕೊಡ್ತಾರೆ, ಇವ್ನು ಯಾಕೆ ಹಿಂಗೆ ಬಂದನಲ್ಲ ಅಲ್ಲ. ಸೊ ಆ ರೀತಿ ಲೇಬರ್ಗೆ ಅಂತ ಅಂದ್ಬಿಟ್ಟು ಸೇಲ್ ಮಾಡೋಕ್ಕೇನಿಲ್ಲ, ತನ್ನ ತಾನೇ ಸೇಲ್ ಮಾಡ್ಕೊಳಕ್ಕೇನಿಲ್ಲ. ಆದರೆ ಅವ್ನು ತಯಾರಿಸುವಂಥ ಒಂದು ಸಾಮಗ್ರಿಗಳಂದ್ರೆ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋಕ್ಕೆ ಒಂದು ಜಾಗ ಇರ್ಬೋದು ಹೊರತು ತನ್ನ ಬಗ್ಗೆ ಏನಿಲ್ಲ, ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಾರೆ. ಪಡಿಂಗ್ ಅಪ್ಪಡಿ ನಿಜವಾಗ್ಲೂ ಸಂಗತಿ ಹೆಂಗಿದೆ ಅಂತ ಏನ್ ಮಾಡ್ತಾರೆ ಇವಾಗ ಹೇಳ್ತಾರೆ, ಏನ್ ಸಂಗತಿ ಹೆಂಗಿದೆ ಅಂತ ಓದಿದ್ರೆ, ನಮ್ಮ ಕಾಲದಲ್ಲಿ ಪೆರುಂಬಾಲಾನ ಉತ್ಪತ್ತಿ ಪೊರುಟ್ಗಳು ಮತ್ತು ವ್ಯವಸಾಯ ಪೊರುಟ್ಗಳು ಕೂಡ ஒரு குறிப்பிட்ட உழைப்பாளின் மூலமாய் தொழில் வல்லுநர்களின் மேற்பார்வையின் கீழ் மிகவும் விலை மதிப்புடைய கருவிகளை கொண்டு உற்பத்தி செய்யும் முறையாக மாறி வருகிறது. இந்த முறைமைக்கு மூன்று வகுப்பினரின் ஒத்துழைப்பு தேவைப்படுகிறது. கருவிக்கு சொந்தக்காரர் அல்லது முதலீட்டாளர், மேற்பார்வையாளர் அல்லது மேலாளர், அடுத்து கருவிகளை இயக்குபவர் அல்லது உழைப்பாளி, ಹೆಂಗಿದೆ ಕಂಡೀಷನ್ ಅಂತಂದ್ರೆ, ಏನಾರ ಒಂದು ಕಮಾಡಿಟಿ ತಯಾರಿಸ್ಬೇಕಾದ್ರೆ ಅಂತ ಏನೋ ಒಂದು ಪ್ರಾಡಕ್ಟ್ ತಯಾರಿಸ್ಬೇಕಾದ್ರೆ ಮೂರು ತರ ಕ್ಲಾಸಸ್ ಇದ್ದಾರೆ ಅಂತ ಹೇಳ್ತಾರೆ. ಫಸ್ಟ್ ಏನಂದ್ರೆ ಒಬ್ಬರು ಇನ್ವೆಸ್ಟರ್, ನೆಕ್ಸ್ಟ್ ಅದನ್ನ ಪ್ರಾಡಕ್ಟ್ ತಯಾರಿಸ್ ಅಂತ ಲೇಬರ್ಸ್, ಆಮ್ ನೆಕ್ಸ್ಟ್ ಅಂದ್ರೆ ಇಂಟರ್ಮೀಡಿಯೇಟ್ ಪರ್ಸನ್ಸ್ ಅಂತ ಹೇಳ್ತಾರೆ. ಇಂಟರ್ಮೀಡಿಯೇಟ್ ಪರ್ಸನ್ಸ್ ಅಂದ್ರೆ ಏನ್ರಿ, ಅವ್ರ ಹತ್ರ ಮ್ಯಾನೇಜರ್ಗಳು, ಸೂಪರಿಂಟೆಂಡೆಂಟ್ಗಳು, ಅದರ ಅಂದರೆ ಸೂಪರ್ವೈಸರ್ಗಳು, ಕೆಲಸನ ವಸೂಲಿ ಮಾಡೋಂಥವ್ರು. ಅಂದರೆ ಈ ಥರ ಮೂರು ಕ್ಯಾಟಗರಿ ಪೀಪಲ್ ಇದ್ದಾರೆ ಅಂತ ಹೇಳ್ತಾರೆ. ಇವ್ರು ಮೂರು ಜನ ಸೇರಿದ್ರೆ ಒಂದು ಪ್ರಾಡಕ್ಟ್ ಅಂತ ಏನಾಗುತ್ತೆ ಅಲ್ಲಿ ತಯಾರಾಗೋದು ಅಂತ ಹೇಳ್ತಾರೆ. ಅದು ನೆಕ್ಸ್ಟ್ ಹೇಳ್ತಾರೆ ಹೆಂಗೆ ತಯಾರಾಗ್ತದಂತೆ. யாருக்கும் சேர்ந்து சொந்தமாகிறது. பொதுப்படையான இப்படிப்பட்ட ஒரு கூட்டு முயற்சியில் இருக்கும் இந்த பங்குதாரர்களிடையே லாபங்களை எப்படி நியாயமான முறையில் பகிர்ந்தளிப்பது என்பது திட்டவட்டமாய் முடிவு செய்வது என்பது அரசியல் அரசியல் பொருளாதாரத்தின் வேலையாகும். இது உழைப்பாளியின் நியாயமானது ஒரு பிரச்சனை. உழைப்பாளியோ மொத்தத்துக்கும் உரிமையாளர்கள் என்பது சரியல்ல, அப்படி அவர்கள் கேட்கவும் இல்லை. இவர்கள் அமர்த்தி வழக்குறிஞர்கள் அப்படிப்பட்ட கோரிக்கையா இருக்கலாம். மேற்பார்வையாளர் ஒரு பகுதிக்கு பொறுப்புள்ளவர். என்று இதில் வரந்த லாபத்தில் கனிஷ்ட வரந்த லாபம் யாரும் கொடுத்தாரு லாஸ்ட்ல லேபர் ஆகி, அதாவது அவன் டிமாண்ட் பண்ணக்காகத்ததா, ஏன் சார் நீ விஷயம் தயாரிச்சு சார் ப்ராஃபிட் சம்பந்தப்பட்ட கொடுவது கிடக்கா, அவன் கேளுவது இது கூட ಕಂಡೀಷನ್ನೂ ಇಲ್ಲ, ಅವ್ನು ಕೇಳೋದು ಇಲ್ಲ ಅಂದ್ರೆ ಕೊಡೋದು ಇಲ್ಲ ಅವ್ನಿಗೆ. ಅದರ ಆಮೇಲೆ ಅಧಿಕವಾಗಿ ಶೇರ್ ಯಾರಿಗೆ ಬರ್ತದೆ ನೆಕ್ಸ್ಟ್ ಹೇಳ್ತಾರೆ ನೋಡ್ತೀನಿ. ಹಾ, ಇವರು ಅಮರ್ತಿ ವಳಕ್ಕು ಅರಿಂದರುಗಳು ಅಪ್ಪಡಿಪಟ್ಟಿ ಕೋರಿಕೆ ಇರಲಾಂ. ಮೇಲ್ಪಾರ್ವೆಯಾಳರ್ ಒಂದು ಪಗದಿಕ್ಕೆ ಪೊರುಪುಳ್ಳವರ್. ಹಾ ನೋಡಿ, ಮೇಲ್ಪಾರ್ವೆ ಅಂದ್ರೆ ಸೂಪರ್ವೈಸ್ ಮಾಡೋರ್ಗೆ ಏನ್ರಿ ಒಂದು ಒಂದು ಪೋರ್ಷನ್ ಕೊಡ್ಬೋದು. ಯಾಕಂದ್ರೆ ಓ ಇವ್ನ ಏನ್ ಮಾಡ್ತಾನೆ, ನಮ್ಮ ಆಬ್ಸೆನ್ಸ್ ಅಲ್ಲಿ ಎಂತ ನಾವು ಮಾಡೋದ ಕೆಲಸ ಅಂದ್ರೆ ಕ್ಯಾಪಿಟಲ್ ಅವರು ಮಾಡ್ಬೇಕಂತ ಎಲ್ಲ ಸೂಪರ್ವಿಷನ್ ಏನ್ ಮಾಡ್ತಾನೆ, ಈ ಒಬ್ಬ ವ್ಯಕ್ತಿ ನೋಡ್ಕೊಂಡು ಏನ್ ಮಾಡ್ತಾನೆ, ಇವರ ಕೆಲಸ ಮಾಡಿಸೋದ್ರಿಂದ ಒಂದು 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 ಏನಂತಾರೆ ಒಂದು ಒಳ್ಳೆ ಸ್ಯಾಲ್ರಿ ಯಾರು ಕೊಡ್ಬೋದು,
இவரும் கொடுப்போதோ அந்த தெல்தர் நெக்ஸ்ட் ஆமலே அதுவும் சற்று பெரிய பங்கிற்கு இப்படிப்பட்ட ஒரு தொழிலை நடத்துவதற்கு உலக சந்தையில் எப்படிப்பட்ட பொருள்கள் தேவைப்படுது என்பதை தெரிந்து கொள்ளவும் அப்படிப்பட்ட பொருட்களை தயாரிக்கும் தொழிலாளிகளுக்கு நியாயமான வருவாயை கொடுக்கும் வகையில் அதை விலை கொடுத்து வாங்குவதற்கு கொள்முதல் செய்பவரையும் கண்டுபிடிப்பதற்கும் திறமை வாய்ந்த மேலாளர் வேண்டும் அவர் நல்ல ஊதியத்திற்கு தகுதி உள்ளவர் கருவிகளின் உடைமையாக கூட ஊதியத்திற்கு தகுதியாகிறார் தொழிலாளி ஒரு குறிப்பிட்ட ஈட்டுத்தொகைக்கு தகுதியானவர் அடிமைத்தனம் ஒழிக்கப்பட்டிருப்பதால் இந்த உரிமை யாவருக்கும் மறுப்பதில்லை இப்படிப்பட்ட ஒருங்கிணைந்த தொழில் முறையில் தயாரிக்கப்படும் பொருட்கள் எப்படி பிரிப்பது என்று ஒரு முடிவுக்கு வருவதே கடினமான காரியம் ஆனால் நிச்சயமான முதலாளி தனக்கு உழைத்து தொழிலாளிக்கு மிக குறைவான ஊதியத்தையே உத்தரவிடுகின்ற முறைமைகளில் இது தீர்மானிக்கப்படக்கூடாது அதோடு தொழிலாளி கூடுமானவரை தனக்கு அளிக்கப்படும் குறைவான கூலிக்கு ஏற்றதுமாய் குறைக்கவோ உழைப்பாளி அளிக்கின்ற சரியான முறை எதுவாக இருப்பினும் இது தவறான முறை என்பது நிச்சயம் முடிச்சிட்டீங்களா சரியா ஹேள்த்ரே ஈ தர ஒಂದು ಏನ್ರಿ ಇಂಜಸ್ಟಿಸ್ ಮಾಡೋದು ಏನಲ್ಲ ಅಂತೆ ಅದು ಒಂದು ಪ್ರಾಪರ್ ಆಗಿರೋ ಕೋರ್ಸ್ ಅದಕ್ಕೆ ನೋಡ್ಬೇಕಾದ್ರೆ ಈ ಒಂದು ಒಳ್ಳೆ ರೀತಿಯಲ್ಲಿ ಇರುವಂತ ಒಂದು ಇದು ನಿಮ್ಮ ಹತ್ರ ಒಂದು ಕೆಟ್ಟತನಕ್ಕೆ ಯೂಸ್ ಮಾಡ್ತಾರಿಂದ ಏನಾಗಿದೆ ಅಂದ್ರೆ ಇದು ಆಕ್ಚುಲ್ ಆಗಿದೆ ಅಂತ ಇವತ್ತು ಫ್ಯಾಕ್ಟ್ಸ್ ನಡೀತಾ ಇರೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅದಕ್ಕೆ ನೆಕ್ಸ್ಟ್ ನೋಡಿ ಅಂತ ಹೇಳ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದ ಪಡಿಂಗ್ಲಾ ನೋಡಿ ಇವಾಗ ಬ್ರದರ್ ಅಸಲ್ ಹೇಳಂತ ವ್ಯೂ ಏನಂದ್ರೆ ಇವ್ರದ್ದು ರೈಟಿಂಗ್ಸ್ ಓದ್ಬಿಟ್ಟು ಹೇಳ್ತಾ ಅಂದ್ರೆ ಇವರು ಕರೆಕ್ಟ್ ಆಗಿ ಏನ್ ಮಾಡೋರೆ ಒಂದ್ ಸಿಚುವೇಶನ್ ಅನಲೈಸ್ ಮಾಡೋರೆ ಅಂತ ಹೇಳ್ತಾರೆ ಆಮೇಲೆ இப்படிப்பட்ட பெருமையானவர்களுக்காக மனதில் மிகவும் இரக்கமும் கருணையும் கொண்டிருந்தார் அரசியல் சமூகம் பொருளாதார பிணிகளை இவர் கண்டுகொண்டார் ஆனால் அதற்கான பரிகாரத்தை கண்டுபிடிக்க தவறிவிட்டார் அது ஹேள்த்ரே கரெக்டாக சிச்சுவேஷன் அனலைஸ் பண்ணவர ಪೊಲಿಟಿಕಲ್ ಸೋಷಿಯಲ್ ಫೈನಾನ್ಶಿಯಲ್ ಎಲ್ಲ ಅನಲೈಸ್ ಮಾಡಿ ಏನ್ ಮಾಡವ್ರೆ ಅದು ಏನ್ ಪ್ರಾಬ್ಲಮ್ ಇದೆ ಅಂತ ಮಾಡೋ ಕ್ಲೀನ್ ಆಗಿ ಇವಾಗ ಕಂಡಿಡ್ದವ್ರೆ ಆದ್ರೆ ಅದೇನ್ ಕಂಡಿಡ್ದಿಲ್ಲ ಇವರು ಸೊಲ್ಯೂಷನ್ ರೆಮಿಡಿ ಏನ್ ಮಾಡಿಲ್ಲ ಇವಾಗ ಕಂಡಿಡಿದಿಲ್ಲ ಅಂತ ಹೇಳ್ತಾರೆ ಆಮೇಲೆ ஒரு பரிகாரத்தை அவர் குறிப்பிடுகிறார் அதை உறுதிப்படுத்தும் வழி அவர் கூறவில்லை இதன் வளர்ச்சியை அவர் காண்பதாக நினைக்கிறார் கருவிகளை உபயோகிப்பவர் முடிச்சுங்களா அது கேட்டவர் ಏನ್ರಿ ಬಟ್ ಸಜೆಸ್ಟ್ ನೋ ವೇ ಆಫ್ ಸೆಕ್ಯೂರಿಂಗ್ ಇಟ್ ಅಂದ್ರೆ ಏನರ್ಥ ಅಂದ್ರೆ ಆ ಒಂದು ಅವ್ರು ಹೇಳಂತ ಮತ್ತೆ ಏನ್ ಹೇಳ್ತಾರೆ ಅಂದ್ರೆ ಓ ನಾನು ಏನೋ ರೆಮಿಡಿನ್ ಕಂಡಿಡಿಯಕ್ಕೆ ಏನ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಕ್ಷನ್ ಮಾಡ್ಬೇಕಾದ್ರೆ ಅದು ರೆಮಿಡಿ ಬಗ್ಗೆ ಏನ್ ಮಾಡಿಲ್ಲ ಅವ್ರು ಯಾವ್ದು ಅಬ್ಸರ್ವೇಷನ್ಸ್ ಇಲ್ಲ ಅಂತ ಹೇಳ್ತಾರೆ ಏನಕ್ಕೆ ಅಂತ ಬ್ರದರ್ ಅಸಲ್ ಹೇಳ್ತಾರೆ ನೋಡಿ ಏನ್ ಹೇಳ್ತಾರೆ ಅದನ್ನು ಉರ್ಮಿಯಾರಾಗವು ಉಳೆಪಾಳಿ ಮೊದಲಿಟ್ಟ ಕುಳಿಕಿ ಅಮರ್ತಿ ಕೊಳ್ಳಕೂಡಿಯದವರು பொருளாதார சுதந்திரத்தை நோக்கி நடத்தப்படும் கூட்டுத்தனமான போராட்டம் ஆ ஒன் டெக்ஸ்ட் ஹேள்த்தாரு அவருக்கு கோட் பண்ணிருந்தது இது ஒன்று மாத்த ஹேள்த்தாரு ஏன்ட்ரெ இது ஏனக்கு லோக்தல் இங்க இருந்த அந்த எல்லாரும் துட்டுன சேர்ஸ்கொம்பக்கோ ஒன் இருந்த ஒன் ஆசையிலே ஏனாகிது அந்த இவாக ஜன்கள்ன ஒன் டூல் தர ஏன் மாட்டவர யூஸ் மாட்டார் அது சாஸ்வதவாகிரல்ல டெஃபினட்டா ஏனாகிரல் ஒன் காலல் மோஸ்ட்லி ஏனாகபோது ஆ டூலே கூட திருகேனாகபோது அவரே அவர் கேபிட்டல் ஆகபோது ಅಂದ್ರೆ ಕೆಲಸ ಮಾಡೋರೆ ಅವರೇ ಏನಾಗಬಹುದು ಒಂದು ಇನ್ವೆಸ್ಟರ್ ಆಗ್ಬೋದು ಒಂದು ಕಾಲದಲ್ಲಿ ಎಂತ ನೋಡಿ ಸಾಧ್ಯತೆ ಇದೆ ಅಂತ ಒಂದು ಒಂದು ಕ್ವಶನ್ ಆಗ್ತಾರಲ್ಲ ಇದಕ್ಕೆ ಬಡದರಸಲ್ ಕೊಡಂತ ಉತ್ತರ ಏನು ಅಂತ ನೋಡಿ ಏನ್ ಹೇಳ್ತಾರೆ ಅರೇಬಿಯನ್ ನೈಟ್ಸ್ ಎಂಬ ಕಲೆಯಲ್ಲಿ ವರುಂ ಅಲಾವುದ್ದೀನ್ ಅದ್ಭುತ ವಿಳಕ್ಕೆ ಕುರಿತು ಸಮೀಪದಲ್ಲಿ ಪಡೆಯುತ್ತಾರೆ ತಾನು ಮೇಲ್ಕೊಂಡ ವರಿಗಳೇ ಹಿಡಿದಿಟ್ಟುಕೊಳ್ಳುವ ಪೋಲ ತೋಂದಿರದೆ ಅವ್ರು ಹೇಳ್ತಾರೆ ಓ ಇವ್ರು ಏನೋ ಹೇಳೋ ಪಾಯಿಂಟ್ ಹೆಂಗಿದೆ ಅಂತಂದ್ರೆ ಏನೋ ಅಲಾದಿನ್ ಪುಸ್ತಕ ಓದಿದ್ರು ಗೊತ್ತ ಕತೆ ಆ ತರ ಏನಾಗೈತೆ ಆ ತರ ಕತೆ ಇದೆ ಅಂತ ಇರ್ತದೆ ಅಲಾದಿನ್ ಪುಸ್ತಕ ಓದಿದ್ರಲ್ಲ ಏನಂತೆ ಅಲಾದಿನ್ ನೆನಪೇ ಮತ್ತೆ ಹೇಳಿ ಅದರ ಅಸ್ಕೊಂಡ್ಬೇಕಾ ಒಂದು ಇದಿರ್ತ ನೋಡಿ ಏನಂತಾರೆ ಲ್ಯಾಂಪ್ ದೀಪ ಅದರ ಆ ದೀಪದಲ್ಲಿ ಏನಾಯ್ತಾರೆ ಒಂದು ಜೀನಿ ತುಂಬ್ಕೊಂಡ್ಬಿಡ್ತಾರೆ ಅದರ ಸೊ ಅವ ಅದು ಬ್ರಷ್ ಮಾಡಿದಾಗ ಏನಾಯ್ತಾರೆ ಜೀನಿ ಏನಾಯ್ತಾರೆ ಒಡೆ ಒಡೆ ಇರೋದು ಹಚ್ಕೊಂಡ್ಬಿಡ್ತಾರೆ ಅದರ ಬೋಲೋ ಹಾಕ ಕ್ಯಾಚ್ ಆಗಿ ನಮ್ಗೆ ಹೇಳ್ತಾರೆ ಅದರ ಸೊ ಅವ್ರೇನ್ ಮಾಡ್ತಾರೆ ನಂಗೆ ಇಂಥದ್ ಬೇಕು ಅಂತ ಬೇಕು ರಿಕ್ವೆಸ್ಟ್ ಮಾಡೋದು ಟಕ್ಕ ದಿಮ್ಮಡಾಗ ಏನ್ ಮಾಡ್ತಾರೆ ಜೀನಿ ಮಾಡ್ಬಿಡ್ತಾರೆ ಆಮೇಲೆ ಪುಸ್ ಅಂತ ಒಡೋಗ್ಬಿಡ್ತಾರೆ ನೋಡ್ತಾರೆ ತುಂಬ್ಕೊಂಡ್ಬಿಡ್ತಾರೆ ಆ ಥರ ಆದಂಗೆ ಆಯ್ತು ಕತೆ ಅಂದ್ಬಿಟ್ಟಾರ ಏನ್ ಹೇಳ್ತಾರೆ ಅಂದ್ರೆ ಯಾವತ್ ಬೇಕೋ ಲೇಬರ್ ಏನಂತಾರೆ ಕ್ಯಾಪಿಟಲ್ ಆಗ್ಬೋದು ಸಂದ ಹುಷಾರಾಗಿರ್ಬೇಕು ಅಂತ ಹೇಳೋದ್ರಿಂದ ಏನು ಇಷ್ಟು ಈಸಿನ ಆಗ್ಬಿಡೋದಕ್ಕೆ ಏನೇ ಕೆಲಸ ಮಾಡೋರು ಅವರೇ ಕುದ್ದಾಗ ಆಗೋದಕ್ಕೆ ಓದನ್ ಆಗೋದಕ್ಕೆ ಅಷ್ಟು ಈಸಿನಾ ಪಾಸಿಬಲ್ ಎಲ್ಲ ರೀತಿಲಿ ಅಂತ ಅನ್ಬೇಕಾದ್ರೆ ಅವ್ರಿಗೆ ಇದಕ್ಕೆ ಮುಂಚೆ ಹೇಳ್ದಲ್ಲ ಊಟ ತಿನ್ನಕ್ಕೆ ಏನ್ ಮಾಡ್ತಾನ ಕಷ್ಟ ಪಡ್ತಾನೆ ಸುಖವಾಗಿ ಮನೆಯಲ್ಲಿ ಇರೋದಕ್ಕೆ ಸಂಸಾರದಲ್ಲಿ ನಡೆಸೋದಕ್ಕೆ ಏನಾಗಿದೆ ಅವ್ನಿಗೆ ಕಷ್ಟವಾಗಿದೆ ಹಂಗಿರ್ಬೇಕಾದ್ರೆ ಅವನು ಖುದ್ದಾಗೆ ಇನ್ನೊಬ್ಬ ಇನ್ವೆಸ್ಟ್ ಆಗೋದಕ್ಕೆ ಅಷ್ಟು ಈಸಿನಾ ಅಷ್ಟು ಸಾಧ್ಯತೆನ ಅಂತಂದ್ರೆ ಪ್ರಾಕ್ಟಿಕಲಿ ಏನಂತಾರೆ ತುಂಬಾ ಏನಿದೆ ಕಷ್ಟಗಳಿದೆ ಹರ್ಡ್ಲ್ಸ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಏನಂತ ಹೇಳ್ತಾರೆ ಎಕ್ಸಾಂಪಲ್ಸ್ ಹೇಳ್ತಾರೆ மேலும் இவர் ஒரு மந்திர கொடியை கண்டுபிடித்து பயன்படுத்த எதிர்பார்க்கிறார் போலும்
இதை எழுதியவருக்கு பொருளாதாரத்தை குறித்த அறிவு மிகவும் குறைவானதாக இருக்க வேண்டும், குறைவாக இருக்க வேண்டும், அல்லது முதலீட்டாளரின் இருந்தும் தற்போது நடைமுறையில் இருக்கும் எல்லா சமூக சட்டங்களையும் மீறி கருவிகளை உபயோகிப்பவர் இந்த கருவிகளை வலுக்கட்டாயமாக எடுத்துக் கொள்ளும்படியாக ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು, ದೊಡ್ಡ ರೆವಲ್ಯೂಷನ್ ಆಗ್ಬಿಡ್ಬೇಕು. ಏನ್ ರೆವಲ್ಯೂಷನ್ ಆಗ್ಬಿಡ್ಬೇಕು ಅಂದ್ರೆ ಎಲ್ಲಾರು ದುಡ್ಡಿನ ದುಡ್ಡು ಕಿತ್ಕೊಂಡು ಇವ್ರೇನಾಗ್ಬೇಕು, ಇವರೇ ಓನರ್ ಆಗ್ಬೇಕು. ಅದೆಲ್ಲ ಪ್ರಾಕ್ಟಿಕಲ್ ಆಗ್ತದ? ಇವೆಲ್ಲ ಆಗಂತ ಕೆಲಸನೇ ಅಲ್ಲ. ಆತರ ಲೆವೆಲ್ ಅಲ್ಲಿ ಏನ್ರಿ, ರಿವೋಲ್ಟ್ ಆಗ್ಬೋದು, ಗಲಾಟೆ ಆಗ್ಬೋದು, ಏನ್ರಿ ಅವ್ರ ಇದನ್ನೆಲ್ಲ ಸಂಪಾದನೆ ಮಾಡೋದೆಲ್ಲ ಕಿತ್ಕೊಂಡಕ್ಕೆ ಸಾಧ್ಯತಾರ? ಹೇಳ್ರಿ, ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಏನಿಲ್ಲ, ಅದು ಸಾಧ್ಯ ಇಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಆಮೇಲೆ ಏನ್ರಿ ಇನ್ನೊಂದು ಹೇಳ್ತಾರೆ, ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಅಂದ್ರೆ ಮೋಸ್ಟ್ಲಿ ಇವ್ರಿಗೆ ದುಡ್ಡು ಬಗ್ಗೆ ಏನ್ ಗೊತ್ತಿಲ್ಲ, ವ್ಯಾಲ್ಯೂ ಗೊತ್ತಿಲ್ಲ. ದುಡ್ಡನ್ನು ಸಂಪಾದನೆ ಮಾಡೋದೇನಿಲ್ಲ, ಸೀಜಿ ಏನೋ ತಾತ ಮುತ್ತಾತಿ ಎಲ್ಲ ಬಂದ್ಬಿಟ್ಟು ಎಲ್ಲ 100 ಎಕರೆ ಜಮೀನು ಇಟ್ಟರೆ ಏನ್ ಮಾಡ್ಬೋದು, ಇವನ್ ಏನೋ ಮುಟ್ಟಾಡಾದ್ರೆ ಮಾರ್ಬಿಟ್ಟು ಚೀಪ್ ರೇಟ್ ಅಲ್ಲಿ ಆ ಬರೋ ದುಡ್ಡಲ್ಲಿ ಏನ್ ಮಾಡೋದು, ಎಲ್ಲ ಕಡೆ ಹೋಗ್ಬಿಟ್ಟ ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ. ಹಂಗೆ ಬಿಟ್ರೆ ಮರದಲ್ಲಿ ಬಿಡ್ತದ ದುಡ್ಡು ವ್ಯವಸ್ಥೆ ಮಾಡ್ರೆ? ಅಂದ್ರೆ ಈ ಕಾಲದ ಸಿಚುವೇಶನ್ ಅಲ್ಲಿ ದುಡ್ಡು ಸಂಪಾದನೆ ಮಾಡಿ ಶೇಖರಣೆ ಮಾಡಿ ಅದನ್ನ ತೊಗೊಂಡು ಇನ್ನೊಂದು ಜಾಗದಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಅಷ್ಟು ಈಸಿ ಆಗಿರೋ ಕೆಲಸ ಅಲ್ಲ. ಯಾಕಂದ್ರೆ ನಮ್ಮ ಇರೋ ಅನುಭವದಲ್ಲಿ ಇರೋ ಟ್ರೆಂಡ್ ಅಲ್ಲಿ ನೋಡೋದ್ರೆ ಇಟ್ ಈಸ್ ಏನ್ ಪ್ರಾಕ್ಟಿಕಲ್ ಆಗಿ ಈಸಿ ಆಗಂತ ಕೆಲಸ ಅಲ್ಲ, ಅದು ತುಂಬಾ ಕಷ್ಟ. ಆಮೇಲೆ மாற்றம் எவ்விதத்திலாவது நடக்குமாயின் அந்த புதிய இயந்திரங்களை உரிமையாளர்கள் தங்கள் கொண்டிருக்கும் கருவிகள் நிமித்தம் முதலாளிகள் ஆகிவிடுவார்கள் என்பதை அனைவராலும் புரிந்து கொள்ள முடியாதா? என்னோட என்ன ஹேள்தற, அவன் பட்சி ஆகிபுட்ரு, அவனே ஒப்ப கேபிட்டலிஸ்ட், அவனே ஓனர் ஆகிபுட்ரு, சரி அவன் வர்த்தனை ஹெங்கிருத்தே ಅಂತ ಹೇಳ್ತಾರೆ நோடி. அவன் பிஹேவியர் ஏன் சேஞ்ச் ஆகிபுடுதா ಅಂತಂದ್ರೆ அவன் பிஹேவியர் ஏனாகಲ್ಲ, சேஞ்ச் ஆகಲ್ಲ. ಯಾಕನೆ அவன் ಒಂದು ಕೆಲಸ ಕೆಲಸ ಮಾಡಿದ್ತಾನೆ, ಅದರ ಕೆಲಸ ಮಾಡಿ ಈ ಲೆವೆಲ್ಗೆ ಬಂದಿರಬೇಕಾದ್ರೆ ಯಾವ ರೀತಿ ಓನರ್ಗಳು ಟ್ಯಾಕಲ್ ಮಾಡಿದ್ದಾರೆ, ಅದರ ಯಾವ ಥರ ಲೇಬರ್ಸ್ಗಳು ಥಿಂಕ್ ಮಾಡ್ತಾರೆ ಎಲ್ಲ ಏನಂತ ಮೈಂಡ್ ಗೊತ್ತಿರ್ತಾರೆ. ಆವಾಗ ಅವನೇನು ಥಿಂಕ್ ಮಾಡ್ತಾನೆ, ಅವ್ನು ಯಾವ ಥರ ಕೆಲಸ ವಸೂಲಿ ಮಾಡ್ತಾನೆ ಧಾರಾಳವಾಗಿ? ಅಯ್ಯೋ ನಾನು ಕಷ್ಟಪಟ್ಟೆ ರಜಾ, ನೀನೇನೋ ಸಂತೋಷವಾಗಿರು, ಅದರ ನೀನು ಧಾರಾಳವಾಗಿ ಸಂಬಳ ತಗೋ, ನೀ ಇಷ್ಟ ಬಂದಾಗ ರಜಾ ತಗೋ, ಇಷ್ಟ ಬಂದಾಗ ಇಷ್ಟ ಬಂದಾಗ ಓದ್ ಮಾಡ್ತಾನ, ಹಂಗೆ ಮಾಡಿ ಯಾರು ಕೆಲಸ ಮಾಡ್ತಾರೆ? ಇವನಿನ ಕೆಲಸ ವಸೂಲಿ ಮಾಡ್ತಾನೆ ಯದಿ ಥರ, ಇವನಿಗೆ ಹೆಂಗೆ ಕೆಲಸ ಎಲ್ಲ ವಸೂಲಿ ಮಾಡಿದ್ರು? ಇದೇ ಫ್ಯಾಕ್ಟ್ಸ್ಗಳನ್ನ ಇದೇ ಸೇಮ್ ಟೈಪ್ನ ಯಾರಿಗೆ ಇಂಪ್ಲಿಮೆಂಟ್ ಮಾಡ್ತಾನೆ? ಅವನು ವರ್ಕರ್ ಅವಾಗ ಏನಾಗ್ತಾರೆ ಆಟೋಮೆಟಿಕ್, ಇವ್ರು ಏನಾಗ್ಬಿಡ್ತಾನೆ? ಇವನು ಅವನ್ ಮಾಸ್ಟರ್ ಇದ್ನಲ್ಲ, ಇವನಕ್ಕಿಂತ ಮುಂಚೆ ಇದ್ನಲ್ಲ ಯಜಮಾನ, ಅವನ್ ತರ ಇವನ್ ಏನಾಗ್ತಾನೆ ಯಜಮಾನ್ ಆಗ್ತಾನೆ ಹೊರತು ಇವನ್ ಏನ್ ಧಾರಾಳಾಗಿಂತ ಮನುಷ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನ್ ರೆಮಿಡಿ ಏನಿಲ್ಲ, ದಿಸ್ ಇಸ್ ನಾಟ್ ದ ರೆಮಿಡಿ. ಏನ್ರಿ ಎಲ್ಲಾ ಲೇಬರ್ ಅವರ್ಸ್ ಹೋಗ್ಬಿಟ್ಟು ಕ್ಯಾಪಿಟಲ್ ಆಗ್ಬಿಟ್ಟ ಅಂತಂದ್ರೆ ಇದು ಸೊಲ್ಯೂಷನ್ ಅಲ್ಲ. அதன் முதலாளியாகி விட்ட பிறகு அவரது சுவாப சிந்தனை மாறிவிடும் என கூற நமக்கு சரியான காரணம் ஏதுவாக இருக்கிறதா? அல்லது இயந்திரங்களில் ஒரு லாபத்தை சமமாய் பங்கிட்டுக் கொள்ளும்படி எல்லா தொழிலாளிகளையும் புதிய இயந்திர முதலாளிகளால் அழைப்பார்கள் என்று கூற முடியுமா? விவசாயம் பண்றேன் ஈக்குவல் அகன்ஸ் பண்றேன் எல்லாருக்கும், நம்மளோட 100 ரூபாய் ப்ராஃபிட் பண்றாரு, அஞ்சு ஜன கேஸ் பண்றேன், எல்லாரும் 10 ரூபாய் அஞ்சு மணி கொடுத்தானா விவசாயம் பண்றேன், யார் கொடுத்தாரு? ஆமலே ಮನುಷ್ಯ ಸ್ವಭಾವ ಮತ್ತೆ ಅನುಭವದಲ್ಲಿ ನೋಡಿದ್ರೆ ದಿಸ್ ಇಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಕರೆಕ್ಟ್ ಏನ್ರೆ, ನಮ್ಗೆ ಇರೋ ಅನುಭವದಲ್ಲಿ ಯಾರು ಮಾಡ್ತಾರ? ಏನು ಎಕ್ಸಾಂಪಲ್ ತೊಗೊಳ್ರಪ್ಪ, ನಾವು ಬ್ರೋಸ್ ಕಳಿದ್ರಿ ಅಂದ್ರೆ ನಾವೆಲ್ಲ ಬೈಬಿಟ್ಟು ಸೇರ್ಬಿಟ್ಟು ಒಂದು ಫ್ಯಾಕ್ಟ್ರಿ ಓಪನ್ ಮಾಡೋಣ, ಫ್ಯಾಕ್ಟ್ರಿ ಓಪನ್ ಮಾಡಿ ಎಲ್ಲರೂ ಈಕ್ವಲ್ ಆಗಿ ಹಂಚ್ಕೊಳ್ತಾ ಮಾಡ್ತೀರಾ? ಆತರ ಒಂದು ಜಾಗದಲ್ಲಿ ಮಾಡಿದ್ರು, ಇವತ್ತು ಬೈಬಿಟ್ಟು ಹುಣಸೆ ಇಲ್ಲ ಜಾಗದಲ್ಲಿ ಅಲ್ವರಾ? ಸೊ ಆತರ ಏನ್ರಿ ಪ್ರಾಕ್ಟಿಕಲ್ ಏನಾಗಲ್ಲ, ಆದ್ರೆ ಒಂದು ಜಾಗದಲ್ಲಿ ಹಂಗೆ ಮಾಡಿದ್ರು ಏನಂದ್ರೆ ತುಂಬಾ ಕಷ್ಟ ಇದ್ರು ಬ್ರದರ್ಸ್ಗಳು. 1 ಲಕ್ಷ ಇನ್ವೆಸ್ಟ್ ಮಾಡಿದ್ರಪ್ಪ, ಎಷ್ಟು 1 ಲಕ್ಷ ಹಿಂಗೆ ಇನ್ವೆಸ್ಟ್ ಮಾಡಿದ್ರೆ ಒಬ್ರು 50,000 ಹಾಕಿದ್ರು, ಇನ್ನು 4 ಜನ 5 ಜನ ಏನು ಮಾಡಿದ್ರು 10,000 10,000 ಹಾಕಿದ್ರು, ಕೆಲವೊಬ್ಬ 1 ಜನ ಏನು ಮಾಡಿದ್ರು 5,000 ಹಾಕಿದ್ರು. ಸೊ ಏನಂತ ಮಾಡಿದ್ದು, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡೋಣ, ಬಂದಿದ್ದು ಏನು ಮಾಡೋಣ ಈಕ್ವಲಿಗೆ ಹಂಚ್ಕೊಳೋಣ. ಇವಾಗ ಏನಾಯ್ತು, ಅದು ಸಖತ್ ಬೆಳೆದ್ಬಿಡ್ತು, ಕೋಟ್ಯಾಂತರ ರೂಪಾಯಿ ಬಂದ್ಬಿಡ್ತು, ಏನ್ರಿ ಕ್ರೋರ್ಸ್ ಆಫ್ ರುಪೀಸು. ಯಾವಾಗ ಕ್ರೋರ್ಸ್ ಆಫ್ ರುಪೀಸು ಬರಕ್ಕೆ ಶುರು ಆಯ್ತು, ಅವಾಗ ಏನಾಯ್ತು ಈಕ್ವಲ್ ಆಗಿ ಏನ್ ಮಾಡೋಕೆ ಇವಾಗ ಶೇರ್ ಮಾಡಿ ಹೆಂಗ್ ಶೇರ್ ಮಾಡ್ಬೇಕು? 50,000 ರೂಪಾಯಿ ಇನ್ವೆಸ್ಟ್ ಮಾಡೋದು ಅವ್ನಿಗೆ ಎಷ್ಟು ಕೊಡ್ಬೇಕು ಇವಾಗ? 50% ಕೊಡ್ಬೇಕು. ಯಾಕೆ ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಿದ್ದು, ಇನ್ವೆಸ್ಟ್ ಮಾಡಿದ ಎಷ್ಟು? 100% 100% ದಟ್ ಈಸ್ 1 ಲಕ್ಷ. ಪರ್ಸೆಂಟೇಜ್ ಕೊಡ್ಬೇಕು ಎಷ್ಟು ಕೊಡ್ಬೇಕು? 50. ಅದೇ ತರ 5,000 ಇನ್ವೆಸ್ಟ್ ಮಾಡೋಂಗೆ ಎಷ್ಟು ಕೊಡ್ಬೇಕು? 5%. 1 ಕೋಟಿ 5% ಅಂದ್ರೆ ಎಷ್ಟಾಯ್ತು? ನೀವು ವ್ಯವಸ್ಥೆ ಮಾಡಿ. ಹಾ, ಇವಾಗ 5 ಲಕ್ಷ ಕೊಡೋ, ಇದನ್ನ ಏನ್ ಮಾಡ್ತಾರೆ? ನನಗೆ 5 ಲಕ್ಷ ಕೊಡ್ಬೇಕು, ಕೊಟ್ಟಿರೋದು ಎಷ್ಟು ನೀನು? 5,000 ರೂಪಾಯಿ ಬಡ್ಡಿ ಸೇರಿ ಚಕ್ರ ಬಡ್ಡಿ ಸೇರಿ ಏನ್ ಮಾಡ್ತೀನಿ ನಿಮ್ಗೆ? ವಾಪಸ್ ಕೊಟ್ಟು ತೊಗೊಂಡೋಗ್ಬಿಡು. ಅವಾಗ ಹೆಂಗಿರ್ತದೆ ವ್ಯವಸ್ಥೆ ಮಾಡಿ? ಕರೆಕ್ಟು, ಇನ್ವೆಸ್ಟ್ ಮಾಡ್ಬೇಕಾದ್ರೆ ಆರಾಮ ಮಾಡೋಕೆ ಕಷ್ಟ ಇತ್ತು, ಆದ್ರೂ ಕೊಟ್ಟವ್ರ ಅವಾಗ ಕಷ್ಟದ ಸಹಾಯ ಮಾಡೋರು, ಅವಾಗ ಏನ್ ಮಾಡ್ಬೇಕು?
ಅದಕ್ಕೆ ಫೇತ್ಫುಲ್ ಆಗಿರ್ಬೇಕು. ಅಂದ್ರೆ ಮೈಂಡ್ ಹೆಂಗಿದೆ, ಮನುಷ್ಯನಿಗೆ ಸ್ವಾಭಾವಿಕವಾದಂತ ಮೈಂಡ್, ಇವೊಂದು ಏನಂತ ಕಾನ್ಸ್ಕ್ರೀಟ್ ಆಗಿರ್ಬೋದು, ಆ ಮೈಂಡ್ ಏನಾಗಲ್ಲ ಇವಾಗ ಅಂದ್ರೆ ಲೋಕದಲ್ಲಿ ಹೆಂಗಿರ್ತಾರೆ ವ್ಯವಸ್ಥೆ ಮಾಡಿ, ಅದ್ರೊಳಗೆ ಏನಾಗ್ಬಿಡ್ತಾರೆ ಅಂದ್ರೆ ಆ ಒಂದು ಸಹಜವಾಗಿರೋಂತ ಒಂದು ಗುಣ ಅಂದ್ರೆ ಲೋಕದ ಅನುಭವದಲ್ಲಿ ಯಾರು ಏನ್ ಮಾಡಕ್ ಹೋಗಲಿ, ಪ್ರಾಕ್ಟಿಕಲ್ ಆಗಿ ಯಾರು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಎಲ್ಲ ಈಕ್ವಲ್ ಹಂಚ್ಕೊಂಡಿದಾರಂತ ಕ್ಯಾರೆಕ್ಟ್ರೆ ಅಲ್ಲ. ಯಾಕಂದ್ರೆ ಆ ಸೆಲ್ಫಿಶ್ನೆಸ್ ಇರೋದ್ರಿಂದ ಇದನ್ನೆಲ್ಲ ನಾವು ಎದುರು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದೇ ನೋಡಿ ಬಿಡ್ತಾರ ಹೇಳ್ತಾರೆ ನೆಕ್ಸ್ಟ್ ಏನಂತ, ಎಂಬುದು ಕಂಡುಕೊಳ್ಳಪಟ್ಟದೆ, ಸರಿಯಾದ ಸುಖಂ ಪೆರುವುದಕ್ಕಾನ ಅವಶ್ಯಂ ಕಂಡುಕೊಳ್ಳಪಟ್ಟದೆ, ಆನಾಲ್ ಎಂತ ಪರಿಹಾರವನ್ನು தவித்து பிரசவ வேதனை படுகிற சிஸ்டிகளை குணப்படுத்தாது. நோட்ர ರೋಗ ಕಂಡಿಡಿದಾಯಿತು, ಅದರ ಏನ್ ಕಾಯಿಲೆ ಕಂಡಿಡಿದಾಯಿತು, ಇದಕ್ಕೆ ಔಷಧಿ ಕೊಡಬೇಕು ಅಂತ ಕಂಡಿಡಿದಾಯಿತು, ಅದು ಏನಾಯ್ತಲ್ಲ ಔಷಧಿ ಏನ್ ಕೊಡಬೇಕು ಅಂತ ಏನಾಯ್ತಲ್ಲ ಗೊತ್ತಾಯ್ತಲ್ಲ ಅಷ್ಟೇ ಅಲ್ವರ. ಅದಕ್ಕೇನಂದ್ರೆ ಸೊಲ್ಯೂಷನ್ ಇಲ್ಲಿ ಸಿಕ್ಕಿಲ್ಲ, ಎಲ್ಲ ಸಿಕ್ಬಿಡ್ತು. ಅದೇನ್ ಸಿಕ್ಕಿಲ್ಲ ಇವಾಗ, ಪ್ರಾಪರ್ ಆಗಿ ಮೆಡಿಸಿನ್ ಏನಾಗಿಲ್ಲ ಇವಾಗ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಬ್ರದರ್ ಅಸಲು ಪ್ರಾಪರ್ ಮೆಡಿಸಿನ್ ಏನಂತ ಓದಿ ನೆಕ್ಸ್ಟ್. ತವಿಪ್ಪು வேதனை தொடர வேண்டும், அதிகமாக வேண்டும். அப்போஸ்தல ரோமர் 8:22 19 குறிப்பிட்டது போல தேவனுடைய புத்திரர் தேவனுடைய ராஜ்யம் வெளிப்படும் வரை துன்பப்பட வேண்டும். முன்னிச்சங்கள பேராகிராஃப் ஏனர்த்தா இதுக்கு சொல்யூஷன் என்னன்ற என்ன பூலோகத்தை எம்பிருவக்கா பீசேபிள் கிங்டம் சமாதான ராஜ்ய பூலோகத்தில் ஸ்தாபனை ஆகுது. அனக்க லோக ஜனங்கள் எம்பிடுத்தாரு ತವಕ ಪಡ್ತಾ ಇರ್ತಾರೆ, ಅದರಲ್ಲಿ ಗ್ರೋನಿಂಗ್ ಕ್ರಿಯೇಷನ್ ಅಂತ ಹೇಳ್ತಾರೆ. ಅಂದ್ರೆ ಏನು ಹೇಳು ದುಃಖ ಪ್ರಸವ ವೇದನೆ ಪಡೋದು, ಅದರ ತಮಿಳು ಒಂದು ವಾರ್ತೆ ಪಡಿಗೋ ದೇವಡಿಯ ರಾಜ್ಯ ಅದೇನಂತಾರೆ ಜನಗಳು ಏನ್ ಮಾಡ್ಬೇಕು, ಕಷ್ಟನ ಪಡ್ತಾನೆ ಇರ್ಬೇಕು. ಇದಕ್ಕೆ ಏನ್ ಮಾಡಕ್ಕಾಗಲ್ಲ, ಏನೇ ಯಾವ್ದೇ ಗೌರ್ಮೆಂಟ್ ಬರ್ಲಿ, ಯಾವ್ದೇ ಜನ ಬರ್ಲಿ, ಯಾವಾಗ ಸಂಘ ಸಂಸ್ಥೆ ಏನ್ ಬೇಕಾರ ಮಾಡ್ಲಿ, ಏನ್ ಮಾಡಕ್ಕಾಗಲ್ಲ. ಇದು ಸೊಲ್ಯೂಷನ್ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಎಷ್ಟು ಕ್ರಿಶ್ಚಿಯನ್ಸ್ ಒಳ್ಳೇದ್ ಮಾಡ್ಬೋದು, ಎಷ್ಟೇ ಒಳ್ಳೇದ್ ಮಾಡ್ತೀನಿ ಅಂದ್ಬಿಟ್ಟು ಒಂದೇಂತ ಒಂದು ಆರ್ಗನೈಸೇಷನ್ ಎನ್ ಜಿ ಒ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಮಾಡ್ಬೋದು, ಅದರ ಅಲ್ಟಿಮೇಟ್ ಏನಂತ ಸೆಲ್ಫಿಶ್ನೆಸ್ ಆ ಬಾಟಮ್ ಲೈನ್ ಇರೋ ತನಕ ಏನ್ ಮಾಡೋದಿಕ್ಕೆ ಸೊಲ್ಯೂಷನ್ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ನೋಡ್ರ ಈ ತರ ಒಂದು ಪ್ರಾಬ್ಲಮ್ಮೇ ಇಲ್ಲ ಅಂತ ಹೇಳಿದಕ್ಕೆ ಖಾಲಿ ವಾಸಿ ಆಗ್ಬಿಡ್ತದ ನೋಡ್ರ ಏನಾಗೋದಿಲ್ಲ, ಖಾಲಿ ವಾಸಿ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಕ್ಯಾನ್ಸರ್ ಇರ್ತದೆ, ಕ್ಯಾನ್ಸರ್ ಇಲ್ಲ ಅಂತ ತಿಂಕ್ ಮಾಡಿದ್ರೆ ಒಟ್ಟಾಗ್ತದ ಅಂದ್ರೆ ತಿಂಕ್ ಮಾಡ್ಬೋದು, ತಿಂಕ್ ಮಾಡೋ ಸ್ವಲ್ಪ ಬೆನಿಫಿಟ್ ಅಷ್ಟೇ. ಏನಂದ್ರೆ ನೀವು ಫಿಸಿಕಲ್ ಆಗಿ ಟಾರ್ಚರ್ ಪಡೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಮೆಂಟಲ್ ಟಾರ್ಚರ್ ಕಮ್ಮಿ ಆಗ್ತದೆ. ಆದ್ರೆ ಏನಂತಾರೆ ಅದು ಆ ಕಾಯಿಲೆ ಅಂತ ಇದ್ದೆ ಇರ್ತದೆ ಅಲ್ವರ. ಆಮೇಲೆ ತೊಳಿಲಾಳಿ ಎಂಬ ಒಂದು ಪೊರುಳು ಸಂದೇಹ ಇಲ್ಲ ಎಂಗಿರದಾನ ಒಂದು ಉರ್ದು ಮೊಳಿಯಿನಾಲ್ ತೊಳಿಲಾಳಿ ಎಂಬ ಒಂದು ಪೊರುಳು ಸಂದೇಹ ಇರುತ್ತದೆ ಎಂದ್ರೆ ದುಃಖಕರಮಾನ ಉಮ್ಮೆಯೇ ಮಾತ್ರವೋ ಸರಿ ಸೆಯವೋ ಮಾಟಾದು. நமது தற்கால சமுதாய சட்டம் மற்றும் நிலைமையின் கீழ் இதை தவிர வேற எதுவும் இருக்க முடியாது. அது நோட்பேக்கார ஏன் ஒன்று ஒன்று லேபர் வந்துட்டு ஒன் காமாடிட்டி தர தீரி ட்ரீட் மாடுபடுது அந்த ஹேளிய தக்ஷண ஆ சிச்சுவேஷன் ஆல்டர் மாடக்காய்தார அந்த அது அது இரதங்க அது மாட்டறதங்க அது மாட்டானே இருத்தற வரது நான் இங்க மாடுறது அந்த ஹேளது என்னாகதில்ல சேஞ்ச் ஆகதுக்கு சாத்திய இல்ல. ஆமலே அடிமைத்தனம் என்பது ஒரு காலத்தில் சில மனிதரை மதிக்கும் பொருட்டு அன்பு பெருசை கொண்ட எஜமான கீழ் இருந்த ஒரு பயனுள்ள அமைப்பாக இருந்தது. நோட்ரா விஷயம் ஹேத்தர ஒன் காலம் ஏங்கித்தந்த இது வந்துட்டு பெனிஃபிட் ஏன்னா ஒன் ஒன் லவ்விங் ஆகிட்டு அந்த ஹேத்தர. யாக்கந்த கிரசதி எஷ்டோ ஜன ஏமாடுற தும்பா தும்பா ஒன் பெனிஃபிட்ஸ் நம்ம வைவின் ஒதுபேக்கர் அப்ராம் கிட்ட ஸ்லேவ் யாரோ சீஃபெஸ்ட் ஆஃப் தி ஸ்லேவ் யாரோ அப்ராமன் இருந்தார் எலியேசர் அல்லற எலியேசர்க்கு ஏன் மாட்டார் அப்ராம் ಒಳ್ಳೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಮನೆಯಲ್ಲಿ ಚೀಫೆಸ್ಟ್ ಆಗಿದೆ ಅಂತ ಪೊಸಿಷನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಇಸ್ರೇಲ್ ಜನಗಳಿಗೆ ಕೂಡ ಅನ್ಬೇಕು ಹೇಳ್ತಾರಲ್ಲ ದೇವರು ನೀವು ಕೊಂಡ್ಕೊಳ್ರೆ ಅದನ್ನ ಏನ್ ಮಾಡ್ಬೋದು ಸ್ಲೇವ್ಸ್ ತರ ನೀವು ಟ್ರೀಟ್ ಮಾಡ್ಬೇಡಿ, ನಿಮ್ಗೆ ಲೇಬರ್ಸ್ ತರ ಟ್ರೀಟ್ ಮಾಡಿ. ಅದನ್ನ ಏನಂತ ನಿಮ್ಗೆ ಇರೋಂಥ ಎಲ್ಲ ಇದನ್ನ ಏನ್ ಮಾಡಿ ಅವ್ನಿಗೆ ಕೊಡಿ ಅಂತಾರೆ. ಯಾಕೆ ಹಿಂಗೆ ಹೇಳ್ತಂದ್ರೆ ಈಜಿಪ್ಟಲ್ಲಿ ಇವಾಗ ಫ್ರೀಯಾಗಿ ಕೆಲಸ ಮಾಡಿಸ್ಕೊಂಡ್ರು, ಸಖತ್ತಾಗಿ ಕೆಲಸ ವಸ್ತಿ ಮಾಡ್ಕೊಂಡು ಫ್ರೀಯಾಗಿ ಕೆಲಸ ಮಾಡಿಸ್ಕೊಂಡು ಆ ಥರ ಇಟ್ಬಿಡಿ ನೀವು ಅವ್ನೇನು ಮಾಡಿ ಅವ್ನು ಬೇಕಾದ್ರೆ ನೋಡ್ಕೊಳ್ಳಿ ಚೆನ್ನಾಗಿ ಇಟ್ಕೊಳ್ಳಿ ಅಂತಾರೆ. ನಿಮ್ ಜೊತೆಗಾರ ಅಂತಾರೆ ಮಾಡಿ ನೀವು ನೋಡಿ ಅಂತಾರೆ. ಆ ಕಾಲದಲ್ಲಿ ಹೆಂಗಿತ್ತು ಕೆಲವು ಜನಕ್ಕೆ ಎಷ್ಟೋ ಜನಗಳು ಏನ್ ಮಾಡೋರೆ ಇವಾಗ ನಮ್ಮ ಇಂಡಿಯಾಲಿ ಹೇಳ್ಬೇಕಾದ್ರೆ ಇಂಡಿಯಾಲಿರೋಂಥ ಪ್ರಾಪರ್ಟಿ ಯಾರ್ದು ಇಂಡಿಯನ್ ಪ್ರಾಪರ್ಟಿನೇ ಇಲ್ಲ, ಲ್ಯಾಂಡ್ ಎಲ್ಲ ಇದೆ ಗೊತ್ತಾ. ಇವೆಲ್ಲ ಉಂಟು ಆ್ಯಕ್ಚುಲಿ ಒಂದು ಕಾಲದಲ್ಲಿ ಬ್ರಿಟಿಷರ್ಸ್ ಏನು ಮಾಡಿದ್ದು ಡೆವಲಪ್ ಮಾಡಿದ್ದು. ಇದನ್ನೆಲ್ಲ ಬ್ರಿಟಿಷರ್ಸ್ ಬಿಟ್ಟೋಗ್ಬೇಕಾದ್ರೆ ಇಂಡಿಯನ್ ಫ್ರೀಡಮ್ ಬರಬೇಕಾದ್ರೆ ಈ ಲ್ಯಾಂಡ್ನಲ್ಲಿ ಯಾರು ಕೊಟ್ಟೋದ್ರು, ಇಂಡಿಯನ್ ಸಿಟಿಸನ್ಸ್ ಕೊಟ್ಟರು. ಅದಕ್ಕೆ ನಾವು ಇವಾಗ ಪತ್ರಗಳು ನೋಡ್ಬೇಕಾರೆ ಲ್ಯಾಂಡಿಗೆ ಪರ್ಚೇಸ್ ಮಾಡ್ಬೇಕಾದ್ರೆ ಸೈಟ್ಗೆ ಪರ್ಚೇಸ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡಿದ್ರೆ ಮೂಲ ಪತ್ರಗಳನ್ನು ತೆಗಿತಾರೆ ಫಸ್ಟು. ಏನ್ರಿ ಪೆರೆಂಟಲ್ ಡಾಕ್ಯುಮೆಂಟ್ಸ್ ಮುಟ್ಟು ಎಲ್ಲ ತೆಗೆದು ನೋಡಿದ್ರೆ ಆ್ಯಕ್ಚುಲಿ ಎಲ್ಲ ಡಾಕ್ಯುಮೆಂಟ್ಸ್ ಬರೋದು ಹೆಂಗೆ ಗೊತ್ತಾ, ಇನಾಮಿ ಲ್ಯಾಂಡ್ ಅಂತ ಬರ್ತಾರೆ. ಏನ್ರಿ ಅಂದರೆ ಗೌರ್ಮೆಂಟ್ ಲ್ಯಾಂಡ್ ಅಂತ, ಬೇನಾಮಿ ಲ್ಯಾಂಡ್ ಅಂತ. ಏನು ಗೌರ್ಮೆಂಟ್ ಲ್ಯಾಂಡ್ ಅಂದರೆ ಆ್ಯಕ್ಚುಲಿ ಬ್ರಿಟಿಷರ್ಸ್ ಬಿಟ್ಟು ಹೋಗ್ಬೇಕಾರೆ ಈ ಲ್ಯಾಂಡೆಲ್ಲ ಯಾರಿಗೆ ಹೋಗಿದ್ದು ಗೌರ್ಮೆಂಟ್ಗೆ ಹೋಯ್ತು ಅವರ. ಗೌರ್ಮೆಂಟ್ಗೆ ಹೋದವಾಗ ಏನಾಗ್ಬಿಡ್ತು ಅಂದರೆ ಆ ಕಾಲದಲ್ಲಿ ಇಷ್ಟು ಪಾಪ್ಯುಲೇಷನ್ ಇಲ್ಲ,
ಇಲ್ಲಾರ ಒಬ್ರು ಇದ್ದಾನೆ, ಅವ್ನು ಬಿಟ್ಟರೆ ಒಂದು 2-3 ಕಿಲೋಮೀಟರ್ ನಾವು ವಾಸ ಮಾಡ್ತಾ ಇದ್ದ. ಅದರ ಅವ್ನಿಗೆ ಎಷ್ಟು ಬೇಕೋ ಅವ್ನು ಜಮೀನು ಏನು ಮಾಡ್ಕೊಳೋನು, ವಾಸ ಮಾಡ್ಕೊಳೋನು, ವ್ಯವಸಾಯ ಮಾಡ್ಕೊಳೋನು. ಅಂದರೆ ಅವಾಗೆಲ್ಲ ಕಾಲದಲ್ಲಿ ಟೆಕ್ನಾಲಜಿ ಇರಲಿಲ್ಲ, ಯಾರು ಒಂದು ಜಾಗದಿಂದ ಇದ್ದಾಗ ಜಾಸ್ತಿ ಹೋಗ್ತಾ ಇರಲ್ಲ, ಸೊ ಅಲ್ಲಿ ಏನಾಗುತ್ತೆ ಅಲ್ಲಲ್ಲೇ ಬೆಳೆದ್ಬಿಡೋರು. ಯಾವಾಗ ಇಂದಿರಾ ಗಾಂಧಿ ಪವರ್ ಬಂದ್ರೆ ಅವಾಗ ಇಂದಿರಾ ಗಾಂಧಿ ಏನು ಮಾಡಿದ್ವ, ಯಾರ್ಯಾರೆಲ್ಲ ಲ್ಯಾಂಡ್ ಯಾರು ಯೂಸ್ ಮಾಡ್ತಾರೋ ಅದರಿಂದ ಯಾರಿಗೆಲ್ಲ ನಿಂಗೆ ಅಂತ ಏನ್ಬಿಟ್ರ ಅಂದ್ಬಿಟ್ಟು ಅವಾಗ ಏನಾಗ್ಬಿಟ್ರೆ ಇವರೆಲ್ಲ ಅವಾಗ ಇವ್ರು ಏನಾಗ್ಬಿಟ್ರೆ ಎಲ್ಲ ಲ್ಯಾಂಡ್ ಲಾರ್ಡ್ಗಳು ಆಗ್ಬಿಟ್ರೆ. ಅಲ್ಲಿವರೆಗೇನಿಲ್ಲ ಸ್ವಂತ ಅಂತ ಮುಟ್ಟು ಲ್ಯಾಂಡ್ ಏನಿಲ್ಲ, ಯಾರಿಗೇನಿಲ್ಲ ಅಲ್ಲಿ ಅವಾಗ ಇಲ್ಲ ಇಲ್ಲ. ಅಂದ್ರೆ ಅವಾಗ ಹೆಂಗಿತ್ತಂದ್ರೆ ಎವ್ರಿಬಡಿ ವೇ ಅಂಡರ್ ದ ಕಂಟ್ರೋಲ್ ಆಫ್ ಒನ್ ಪರ್ಸನ್. ಅದಕ್ಕೆ ಇವಾಗ ನಾವು ಹೇಳ್ತೀವಿ ಗೊತ್ತೆ, ನಮ್ಮ ಊಟಿಗೆ ಟ್ರೈನ್ ಹಾಕಿದ್ರೆ ಗೊತ್ತೆ ಆಕ್ಚುಲಿ ಅದು ಕಾನ್ಸೆಪ್ಟ್ ಹೆಂಗ್ ಡೆವಲಪ್ ಆಗಿದೆ ಅಂದ್ರೆ, ಇವಾಗ ಕೂಡ ಊಟಿಯಲ್ಲಿ ಫ್ಲೈಟ್ಸ್ ಇಲ್ಲ, ಫ್ಲೈಟ್ ಹೆಲಿಕಾಪ್ಟರ್ ಎಲ್ಲ ಊಟಿಯಲ್ಲಿ ಫ್ಲೈ ಮಾಡಂಗಿಲ್ಲ. ಯಾಕಂದ್ರೆ ಊಟಿ ಈಸ್ ಎ ನೋ ಫ್ಲೈಯಿಂಗ್ ಝೋನ್. ಏನಕ್ಕೆ ಊಟಿ ನೋ ಫ್ಲೈಯಿಂಗ್ ಝೋನ್ ಅಂತಂದ್ರೆ, ಊಟಿಯಲ್ಲಿ ಇಂಡಿಯಾದಲ್ಲಿ ಇರೋಂತ ಎಲ್ಲ ಆರ್ಮ್ಸ್ ಆಮ್ಯುನಿಷನ್ಸ್ ಇಟ್ಟವ್ರಂತೆ. ಇದು ಯಾವ ಕಾಲದಿಂದ ಇಟ್ಟವ್ರೆ ಅಂತಂದ್ರೆ ಬ್ರಿಟಿಷರ್ಸ್ ಕಾಲದಿಂದ ನಾನು. ಯಾಕಂದ್ರೆ ಅದು ಒಂದು ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಆರ್ಮ್ಸ್ ಆಮ್ಯುನಿಷನ್ಸ್ ಇಟ್ಬಿಟ್ಟು ಅಂದ್ರೆ ಯಾವುದೇ ಎನಿಮೀಸ್ ಏನ್ ಮಾಡೋಕ್ಕಲ್ಲ, ಎಷ್ಟು ಈಸಿಯಾಗೆ ಬೆಟ್ಟಗಳನ್ನ ಹತ್ತೋದಿಕ್ಕಾಗಲ್ಲ ಅಂತ ಏನ್ ಮಾಡಿದ್ರೆ ಅಂತ ಜಾಗದಲ್ಲಿ ಮಾಡಿದ್ರೆ ಇಟ್ಟಿರೋದು. ಅದಕ್ಕೆ ಆ ಕಾಲದಲ್ಲಿ ಒಬ್ಬ ಕರ್ನಲ್ ಇದ್ದಂತೆ, ಏನ್ರಿ ಅವನ್ ಕರ್ನಲ್ ಇದ್ದಿದ್ದಲ್ಲಿ ಕೊಯಂಬತ್ತೂರಲ್ಲಿ ಅದರ ಕೊಯಂಬತ್ತೂರು. ಅವಾಗ ಅವನಿಗೆ ಬೇಸಿಗೆ ಬಂದಾವಾಗ ಅಲ್ಲಿ ವಾಸ ಮಾಡಕತ್ತೆ, ತಮಿಳ್ನ ಗೊತ್ತಲ್ಲ ನನಗೆ. ಅದಕ್ಕೆ ಏನ್ ಮಾಡ್ದ, ಬೇಸಿಗೆ ಅಲ್ಲಿ ವಾಸ ಮಾಡ್ಬೇಕು ಅಂತ ಏನ್ ಮಾಡ್ದ, ಸೀದ ಎಲ್ಲಿ ಬಂದ, ಊಟಿಗೆ ಬರ್ತಾರೆ. ಆ ಕಾಲದಲ್ಲಿ ರೋಡ್ ಅಲ್ಲಿ ಹಿಂಗಿತ್ತ, ಗಾಡಿಯಲ್ಲಿ ಹಿಂಗೆ ಹತ್ತದಂದ್ರೆ ಅದಕ್ಕೆ ಏನ್ ಮಾಡಿದ್ರೆ ಟ್ರೈನ್ ಹಾಕೋ ಅಂತ ಏನ್ ಮಾಡಂತೆ, ಟ್ರೈನ್ ಹಾಕೋ ವ್ಯವಸ್ಥೆ ಮಾಡ್ತೀನಿ. ಆ ಕಾಲದಲ್ಲಿ ಹಾಕಿರೋದು ನಿಮ್ದು ಎಕ್ವಿಪ್ಮೆಂಟ್ಸ್ಗಳು, ಇವತ್ತು ಏನಾಗ್ತದೆ ಯೂಸ್ ಆಗ್ತದೆ ಅಂದ್ರೆ ನೋಡಿ ಅಂತ. ಅವ್ರ ಕಾಲದಲ್ಲಿ ಟೆಕ್ನಾಲಜಿ ಯೂಸ್ ಮಾಡಿದ್ದೀನಿ. ಆಮೇಲೆ ನಮ್ಮ ಕಟ್ಟಿರೋ KRS ಡ್ಯಾಮು ಅದೆಲ್ಲ ಎಲ್ಲ ಯೂಸ್ ಮಾಡೋಂತ ಡೈನಮೋ, ಆಮೇಲೆ ಏನು ಆ ರೋಟರ್ಗಳು ಎಲ್ಲ ಇವೆಲ್ಲ ಏನಂದ್ರೆ ಎಲ್ಲ ಬ್ರಿಟಿಷರ್ಸ್ ಕಾಲದಲ್ಲಿ ಯೂಸ್ ಮಾಡಿದಂತ ಎಕ್ವಿಪ್ಮೆಂಟ್ಸ್ಗಳು. ಜೋಗ್ ಪಾಲ್ಸರ್ ಹಾಕ್ತಾರೆ ಗೊತ್ತಲ್ಲ, ನಮ್ಮವ್ರ ಥರನ ನಮ್ಮವ್ರು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ 10 ದಿನ 10 ವರ್ಷ ಮನೆ ಕಟ್ಟರೆ 10 ವರ್ಷ ಆಮೇಲೆ ಇರ್ತದೆ ಇಲ್ಲ ಅದರ. ಅದಕ್ಕೆ ಗೌರ್ಮೆಂಟ್ ಲೋನ್ ಸ್ಯಾಂಕ್ಷನ್ ಮಾಡೋಕೆ 25 ಇಯರ್ಸ್ ಮೇಲೆ ಮಾಡಲ್ಲ, ಹೌಸಿಂಗ್ ಲೋನು ಸ್ಯಾಂಕ್ಷನ್ ಮಾಡಲ್ಲ. ಯಾಕಂದ್ರೆ 25 ಇಯರ್ಸ್ ಆಮೇಲೆ ಮನೆ ಇರೋದಿಲ್ಲ, ನೋ ಡೌಟ್. ಇಲ್ಲದ್ರೆ ಯಾಕಂದ್ರೆ ನೀವು ಲೋನ್ ಕಟ್ಟಿರೋ 25 ವರ್ಷ ಮನೆ ಮಾಡ್ತಾನೆ ಅವನು, ಮಾಡ್ಬೇಕಾದ್ರೆ ಅಟ್ಲೀಸ್ಟ್ ಮನೆಗೆ ಏನು ಬರಬೇಕು, ಕೊಟ್ಟಿರೋ ದುಡ್ಡಾರ ಬರಬೇಕಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲವಲ್ಲ. ಆಗ ಆ ಕಾಲದಲ್ಲಿ ಹೆಂಗಿತ್ತಂದ್ರೆ ಆ ಕಾಲ ಕಟ್ಟಿರೋದೇನಿತ್ತು ಒಂದು ಸ್ಟ್ರಕ್ಚರ್ಗಳು ಹಂಗಿತ್ತು ಆ ಕಾಲದಲ್ಲಿ, ಹೆಂಗಿತ್ತು ಒಂದು ಟೆಕ್ನಾಲಜಿ ಅಲ್ಲಿತ್ತು. ಅದಕ್ಕೆ ನೋಡ್ಬೇಕೇನು ಹೇಳ್ತಾರೆ ಅಂತಂದ್ರೆ, ಪಾಯಿಂಟ್ ಹೋದಲ್ಲ ಏನಂತಂದ್ರೆ ಓದಿದ್ ನಾವು ಏನ್ರಿ ಆ ಥರ ಒಂದು ಏನದು ಅಲ್ಲ ಲೇಬರ್ಸ್ಗೆ ಅಂತ ಬಿಟ್ಟು ಏನಿಲ್ಲ ಮಾರ್ಕೆಟು ಓದಿಂತೀರಿ ನೆಕ್ಸ್ಟ್ ಅದು ಅದು ಹೇಳ್ತಾರೆ ಸ್ಲೇವರಿ ವಾಸ್ ಒನ್ ಟೈಮ್ ವಾಸ್ ಬೆನಿಫಿಟಿಂಗ್ ಅಂತ ಏನ್ ಮಾಡೋದು ಅಲ್ಲಿ ಅಲ್ಲಿ ಹೇಳೋದು ಅಲ್ವರ. ಆಕ್ಚುಲಿ ಇನ್ನೊಂದು ಜಸ್ಟ್ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ಕೇಳ್ರಿ. ಇವಾಗ ನಮ್ಮ ವಿಶ್ವೇಶ್ವರಯ್ಯ ಅವರು ಏನು ಬ್ರಿಲಿಯಂಟ್ ಆಗಿ ಪ್ಲಾನ್ ಮಾಡೋದು ಅಂದ್ರೆ, ಇವಾಗ ಯಾರು ಜೋಗ್ ಫಾಲ್ಸ್ಗೆ ಹೋದ್ರೆ ಒಂದು ಏಡಿ ಇರ್ತಾ ಇದ್ರ ಲಿಂಗನ್ಮಕ್ಕಿ ಡ್ಯಾಮ್ ಇಂದ ಏನಾಗೋದು ಜೋಗ್ ಫಾಲ್ಸ್ಗೆ ಏನಾಗ್ತದೆ ನೀರು ಬಿಡ್ತಾರೆ, ಓಕೆನಾ, ಶರಾವತಿ ನದಿ ಬಿಡ್ತದ್ರ. ಇವ್ರು ಏನ್ ಮಾಡೋರು ಅಂತಂದ್ರೆ ಅಲ್ಲಿ ಲಿಂಗನ್ಮಕ್ಕಿ ಡ್ಯಾಮ್ ಇಂದ ನೀರ್ನ ಜೋಗ್ ಫಾಲ್ಸ್ ಇದು ಕಳಿಸ್ತಾರೆ, ಡೈನಮೋ ಅಂತ ಇದು ಕರೆಂಟ್ ಉತ್ಪಾದನೆ ಮಾಡೋಕ್ಕೆ. ಹೆಂಗೆ ಕಳಿಸ್ತಾರೆ ಅಂತಂದ್ರೆ ಅದಕ್ಕೆ ಎರಡು ಮಾರ್ಗ ಇಟ್ಟವ್ರೆ. ಮಳೆ ವಿಪರೀತ ಬಂದು ನ್ಯಾಚುರಲ್ ಆಗಿ ನೀರು ಬಂದು ಶರಾವತಿ ಡ್ಯಾಮಲ್ಲಿ ಓವರ್ಫ್ಲೋ ಆಗುವಾಗ ನೀರು ಗೇಟ್ ಓಪನ್ ಮಾಡಿದಾಗ ಏನಾಗ್ತಾರೆ ಅಲ್ಲಿ ನ್ಯಾಚುರಲ್ ಆಗಿ ಜೋಗ್ ಫಾಲ್ಸ್ ಬರುತ್ತೆ, ನಾವು ನೋಡ್ತಿಲ್ಲ ಸೈಟ್ಸಿಂಗ್ ಇಲ್ಲ ಅಂತಾರೆ. ಅದು ನ್ಯಾಚುರಲ್ ಆಗಿ ಬರೋದು ಅಲ್ಲಿಗೆ ಅಂತ ಕರೆಂಟ್ ಏನಾಗೋದು ಉತ್ಪತ್ತಿ ಆಗೋದು. ಇವಾಗ ಇನ್ ಕೇಸ್ ನಿಂತೋಯ್ತಪ್ಪ ನೀರು ಬಂದಿಲ್ಲ ಅವಾಗ ಏನು ಮಾಡೋದು, ಅವಾಗ ಏನು ಇನ್ನೊಂದು ಪ್ಲಾನ್ ಮಾಡೋರು ಅಂದರೆ ಲಿಂಗನ್ಮಕ್ಕಿ ಡ್ಯಾಮಿಂದ ಅಂಡರ್ಗ್ರೌಂಡಲ್ಲಿ ಏನು ಮಾಡೋರೆ ನೀರು ಟನಲ್ ಕಟ್ಟೋರೆ. ಎಷ್ಟು ಚೆನ್ನಾಗಿ ಕಟ್ಟೋರೆ ಅಂತಂದರೆ ಏನ್ರಿ ಅಂಡರ್ಗ್ರೌಂಡ್ ಟನಲ್, ಅಂಡರ್ಗ್ರೌಂಡ್ ಟನಲ್ ಏನ್ರಿ ಬೆಟ್ಟದ ಕೆಳಗಡೆ ಭೂಮಿ ಎರಡು ಏನು ಮಾಡಿದ್ವ ಕೆತ್ತಿರೋದು. ಆ ಕಾಲದಲ್ಲಿ ಯಾರು ಕೈಲಿ ಕೆತ್ತವ್ರೆ ಅಂತಂದ್ರೆ ಬ್ರಿಟಿಷಸ್ಸಲ್ಲಿ ಸ್ಲೇವ್ಸ್ ಇದ್ರು ಗೊತ್ತಾ, ಆ ಸ್ಲೇವ್ಸ್ನ ಕರ್ಕೊಂಬಂದ್ಬಿಟ್ಟು ಕೆತ್ತವ್ರೆ. ಹೆಂಗೆ ಕೆತ್ತವ್ರೆ ಅಂತಂದ್ರೆ ಬಂಡೆಗಳಲ್ಲಿ ಕೆತ್ತಿಸ್ಬಿಟ್ಟು ಮೇಡ ಏನು ಮಾಡೋದು ಫುಲ್ಲು ಸಿಮೆಂಟ್ ಹಾಕಿ ಫುಲ್ ಬ್ಲಾಕ್ ಮಾಡ್ಬಿಟ್ಟಾರೆ, ಸೀಲ್ ಮಾಡ್ಬಿಟ್ಟಾರೆ. ಕೆಲವೊಂದು ಜಾಗದಲ್ಲಿ ಓಪನ್ ಆಗಿದೆ ನೋಡ್ಬೋದು. ಆ ನೀರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡೋರು ಅಂದರೆ ಅಟ್ ದ ಸ್ಪೀಡ್ ಆಫ್ 100 ಕಿಲೋಮೀಟರ್ಸ್ ಪರ್ ಅವರ್ ಸ್ಪೀಡಲ್ಲಿ ಏನಾಗ್ತಂತೆ ಅದು ಓಡ್ತದಂತೆ. ಅದು ಹೋಗೋ ನಿಜವಾಗ ಗೊತ್ತಾಗಲ್ಲ, ಆದರೆ ಅಷ್ಟೊಂದು ಏನು ಮಾಡೋರು ವಾಸ್ಟಾಗೆ ಅಷ್ಟೊಂದು ಪ್ಲಾನ್ ಮಾಡಿ ಹಂಗೆ ಕಟ್ಟೋರೆ. ಅಷ್ಟು ವೇಗದಿಂದ ಬಂದು ಮಳೆ ಇಲ್ಲದರೂ ಸರಿ ಅದೇನಾಗಬೇಕು ಕ್ಲೀನಾಗೆ ಬಂದ್ಬಿಟ್ಟು ಪೈಪ್ಗಳ ಮುಖಾಂತರ ಹೇಳಿದ್ರೆ ಏನಾಗಬೇಕು ಡೈನಮಗೆ ಬಂದ್ಬಿಟ್ಟು ಕರೆಂಟ್ ಏನಾಗಬೇಕು ಸಪ್ಲೈ ಆಗಬೇಕು. ಆ ಥರ ಏನು ಮಾಡೋರೆ ಮಾಡೋದು ವ್ಯವಸ್ಥೆ ಮಾಡಿರ್ತೀನಿ. ಆ ಕಾಲದಲ್ಲಿ ಇವೆಲ್ಲ ಮಾಡ್ಬೇಕಾದ್ರೆ ಯಾರಿಗೆ ಏನಂದ್ರೆ ಒಂದು ಸ್ಲೇವ್ಸ್. ಸೊ ಆ ಕಾಲದಲ್ಲಿ ಈ ಸ್ಲೇವ್ಸ್ಗಳಿಗೆ ಏನಾಯ್ತು ಒಂದರಲ್ಲಿ ಒಂದು ರೀತಿಲಿ ಏನಾಯ್ತು ಒಂದು ಬ್ಲೆಸ್ಸಿಂಗ್ಸ್ ಇತ್ತು. ಇವಾಗ ಈ ಕಾಲದಲ್ಲಿ ನಮ್ಮ ಬೆಂಬಲ್ ಗೊತ್ತಲ್ಲ ಬೆಂಬಲ್ ಫ್ಯಾಕ್ಟ್ರಿ, ಇವಾಗ ನಮ್ಮ KGF ಅಲ್ಲಿರೋ ಬ್ರೋಸ್ಗಳೆಲ್ಲ ಎಲ್ಲ ಸೆಟ್ಲ್ ಆಗ್ಬಿಟ್ಟವ್ರೆ. ಆಕ್ಚುಲಿ ಅದು ಕೂಡ ಒಂದು ಬ್ಲೆಸ್ಸಿಂಗ್ಸ್ ನೋಡಿರ್ತೀನಿ. KGF ಅಲ್ಲಿ ಎಲ್ಲ ಇದೆ ಗೊತ್ತಾ, KGF ಅಲ್ಲಿ ಮನೆ ಕಟ್ಟಂಗಿಲ್ಲ ಆಕ್ಚುಲಿ. ಏನಂದ್ರೆ ಒಂದು ಸಿಂಗಲ್ ಈ ಥರ ಶೆಡ್ ಥರ ಹಾಕೊಂಡೆ ಮಾಡೋದು ಇರ್ಬೋದು. ಯಾಕಂದ್ರೆ ಅದು ಭೂಮಿ ತುಂಬ ಇದಾಗಿರೋದ್ರಿಂದ ಜನಗಳಿಗೆ ಏನು ಮಾಡ್ತಲ್ಲ ಪರ್ಮಿಷನ್ ಕೊಡ್ತಲ್ಲ. ಅದಕ್ಕೆ ಆ ಜಾಗದಲ್ಲೆಲ್ಲ ಎಷ್ಟು ರೆಂಟು ಬಾಡಿಗೆ ತೊಗೊಂಡ್ರೆ
ಗೌರ್ಮೆಂಟ್ ಹತ್ರ KGF ಬೆಮೆಲ್ ಇದೆ ಗೊತ್ತಾ, ಏನಂದ್ರೆ ಭಾರತ್ ಗೋಲ್ಡ್ ಮೈನ್ಸ್ ಏನಂತ ಬೆಮೆಲ್ ಏನದು BGML 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 ಹತ್ರ ಲ್ಯಾಂಡ್ ತಗೊಂಡ್ರೆ ಆ ಲ್ಯಾಂಡ್ ಗೆ ಎಷ್ಟು ರೆಂಟು ಅಂದ್ರೆ ಇಷ್ಟು ಇಷ್ಟು ಜಾಗ ನಾವು ಇದಿಲ್ಲ, ಈ ಜಾಗಕ್ಕೆ ಎಷ್ಟು ಒಂದು 200-300 ರೂಪಾಯಿ ಇರ್ತಾರೆ ಅಷ್ಟು ರೆಂಟ್. ಇವಾಗ ಕೂಡ ನಮ್ KGF ಬ್ರೋಸ್ ರೆಂಟ್ ಕಟ್ತಾರಲ್ಲ ಎಷ್ಟು ಕಟ್ತಾ ಇದ್ದ 1,500 ರೂಪಾಯಿ ಆತರ. ಯಾಕೆಂದ್ರೆ ಆ ಭೂಮಿ ಏನ್ರಿ ಯಾರಿಗೆ ಇದು ಮಾಡಿದ್ರು ಅಂತಂದ್ರೆ ಅಲ್ಲಿ ಕೆಲಸ ಮಾಡಿದವ್ರಿಗೆ ಏನ್ ಮಾಡ್ರಲ್ಲ ಕೊಟ್ಬಿಟ್ರು ಅಲ್ವರ. ಆಮೇಲೆ ಆ ಭೂಮಿ ಸ್ಟೆಬಿಲೈಸ್ ಆಗಿ ಇಲ್ದಿರೋ ಕಾರಣದಿಂದ ಅಲ್ಲಿ ಮೇಲೆ ಏನ್ ಮಾಡಕ್ಕಾಗಲ್ಲ, ಗೌರ್ಮೆಂಟ್ ಏನಂತ ರೆಸ್ಟ್ರಿಕ್ಷನ್ ಗೌರ್ಮೆಂಟ್ ಕೂಡ ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬಿಟ್ಟಂದ್ರೆ ಇರೋ ಜನಗಳು ಎಷ್ಟು ಜನ ಇರ್ತಾರೆ ಏನ್ ಮಾಡ್ಲಿ ಅವರ ವಾಸ ಮಾಡ್ಕೊಂಡು ಅಂತ ಬಿಟ್ರು. ಹಂಗಂದ್ರೆ ನೋಡಿ ಒಂದು ರೀತಿಯಲ್ಲಿ ಸ್ಲೇವರಿ ತರ ಇದ್ದಿದ್ದು ಒಂದು ರೀತಿಲಿ ಏನಾಗಿದೆ, ಒಂದ್ ಕಾಲದಲ್ಲಿ ಯೂಸ್ ಆಗಿದೆ, ಬೆನಿಫಿಟ್ ಆಗಿದೆ ಎಲ್ಲಾ ಜಾಗದಲ್ಲ, ಅಂದ್ರೆ ಕೆಲವು ಜಾಗ ಏನಿದೆ ಬೆನಿಫಿಟ್ ಅದಕ್ಕೆ ಬರ್ತಾರೆ ಅಷ್ಟೇ ಹೇಳ್ತಾರೆ ನೋಡಿ. ನೆಕ್ಸ್ಟ್ ಆಮೇಲೆ அவருடைய காலகட்டத்துக்கும் சூழ்நிலைக்கும் ஏற்றதுமாய் கையாளப்பட்டது. அதே போல் இந்த அதே போல் தான் இந்த கூலி முறையும் கூட தொழிலாளி ஒரு வியாபார பொருள் என்பது வாங்கி விற்பதற்கு உட்பட்டது போல முக்கிய அம்சங்களை கொண்டிருக்கிறது. இது நிமித்தம் உடல் அளவிலான மனதளவிலான திறமையை வளர்த்துக் கொள்ள பெரிதும் உதவியாயிருக்கிறது. அதோடு உண்மையில் கடந்த காலத்தில் தொழிலாளிகளுக்கு ஒரு விசேஷித்த வரமாக கூட இருந்திருக்கிறது. இப்போது கூட வியாபார பொருள் என்கின்ற அம்சத்தை அளிப்பது என்பது அறிவுபூர்வமானதொரு காரியமாக இருக்காது. தங்களுடைய மூளையை திறமையை மற்ற ஆற்றலை கொண்டு அதை செயல்படுத்துகின்ற உழைப்பாளர்களுக்கு தங்களுடைய உழைப்பை வேலை திறனற்ற மூளையற்ற தொழிலாளியை காட்டிலும் நல்ல விலைக்கு விற்கக்கூடும். மதியற்ற மற்றும் சோம்பலானவர்கள் தூண்டுகின்ற ஒரு கோளாகவும் கூட இது இருக்கிறது. தற்போதைய தேவை என்னவென்றால் நீதியான ஞானமான முன்மாதிரியானது ஒரு அரசாங்கம் இப்படிப்பட்ட ஆட்சியானது தொடர்ந்து கட்டுப்பாடுகள் தூண்டுதல்கள் யாவற்றையும் முழுமையாக சேர்த்து அதன் இலக்கை நோக்கி வழி நடத்தக்கூடியதாக இருக்கும். அதே சமயத்தில் ஒவ்வொரு உழைப்பாளிகள் வகுப்பானரையும் அவர்களுக்கு அடுத்த மேல் இருப்பவரின் முரட்டுத்தனத்திலிருந்து பாதுகாப்பதாக இருக்கும். அதோடு மிகப்பெரிய அளவில் அதிகமாகி வரும் இயந்திரங்கள் அடிப்படையில் படைப்படக்கூடிய இக்கால வலிமைமிக்க சக்தியான மூலதனம் என்பதிலிருந்து யாவரையும் பாதுகாப்பதாகவும் இருக்கும். அதே சமயம் அன்பின் சட்டத்தின் கீழ் நீதியின் வழியில் சுயநலம் மற்ற பாவம் ஆகியவற்றை அளிக்கக்கூடும். இப்படிப்பட்டதான ஒரு அரசாட்சி சத்திய வேதத்தை தவிர வேறு எங்கும் கூறப்படவில்லை. அங்குதான் இது மிகவும் மிக துல்லியமாய் விவரிக்கப்பட்டு வெகு நிச்சயமாய் உறுதி செய்யப்பட்டு இம்மானுவேலுடைய உடன் சுதந்திர வழியாகும்படி அதன் ராஜாக்களும் ஆசாரியருமான தேவனுடைய சபையின் தெரிந்தெடுத்தலுக்காக மட்டுமே காத்திருக்கிறது. வெளிப்படுத்தல் 5, 10, 26 ಈ ಲೇಬರ್ ಫೋರ್ಸ್ ಕೂಡ ಇರೋದೇನ್ರಿ, ಅದು ಅದು ಏನು ರಾಂಗ್ ಅಲ್ಲ, ಅದು ಒಳ್ಳೇದೇ. ಆದ್ರೆ ಅದು ಪ್ರಾಪರ್ ಆಗಿ ಏನ್ ಮಾಡ್ಬೇಕು, ಯೂಸ್ ಮಾಡ್ಕೊಬೇಕು, ಯೂಟಿಲೈಸ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಅದ್ ಏನ್ ಬೇಕು ಅಂತಂದ್ರೆ ಒಂದು ಎಕ್ಸಲೆಂಟ್ ಆಗಿರೋಂತ ಒಂದು ಏನ್ರಿ ಒಂದು ಡಿಪಾರ್ಟ್ಮೆಂಟ್ ಅಥವಾ ಒಂದು ಗೌರ್ಮೆಂಟ್ ಅಥವಾ ಒಂದು ಬ್ರೇನ್ ಬೇಕು. ಯಾವ ತರ ಅಂತಂದ್ರೆ ಈ ಲೇಬರ್ ಫೋರ್ಸ್ನ ಕರೆಕ್ಟ್ ಆಗಿ ಯೂಸ್ ಮಾಡಿ ಅವ್ರನ್ನ ಪ್ರೀತಿಯಿಂದ ಕೆಲಸ ಮಾಡಿಕೊಂಡು ಆಮೇಲೆ ಬರೋಂತ ಆದಾಯದಲ್ಲಿ ಎಲ್ಲರಿಗೂ ಈಕ್ವಲ್ ಆಗಿ ಹಂಚಿ ಒಂದು ಏನ್ತರ ಒಂದು ಮಿಷಿನ್ ತರ ಯೂಸ್ ಮಾಡಿದರೆ ಇದ್ರೆ ಏನಾಗ್ತದೆ, ಡೆಫಿನೆಟ್ ಆಗಿ ಅದು ತುಂಬಾ ಫ್ರೂಟ್ಫುಲ್ ಆಗಿರುತ್ತೆ, ತುಂಬಾ ಬೆನಿಫಿಟ್ ಆಗಿರ್ತದೆ. ಯಾಕೆ ಅಂತಂದ್ರೆ ಇದರಿಂದ ಏನಾಗ್ತದೆ ಅಂದ್ರೆ ತುಂಬಾ ಜ್ಞಾನವಾಗಿ ತುಂಬಾ ಶಕ್ತಿ ಮೀರಿ ಕಷ್ಟಪಟ್ಟು ಕೆಲಸ ಮಾಡೋರ್ಗು ಸೋಂಬೇರಿ ತರ ಇರೋ ಏನಾಗ್ತದೆ, ಇದರಿಂದ ಇದು ಒಂದು ವ್ಯತ್ಯಾಸ ನೋಡ್ಸಂಗ್ ಆಗ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಈ ತರ ಒಂದು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಬೆನಿಫಿಟ್ ಇರೋದ್ರಿಂದ ಈ ಸೋಂಬೇರಿಗಳಿಗೆ ಏನಾಗ್ತದೆ, ನೆಕ್ಸ್ಟ್ ನಾವು ಕೂಡ ಈ ತರ ಮಾಡ್ಬೇಕು ಅಂತ ಏನಾಗ್ತದೆ ಪ್ರೋತ್ಸಾಹ ಆಗ್ತದೆ. ಅಂದ್ರೆ ನೋಡ್ಬೇಕು ಲೇಬರ್ ಕೂಡ ತಪ್ಪಲ್ಲ, ಅದು ಕೂಡ ಇರಬೇಕು. ಆದ್ರೆ ಅದನ್ನ ಪ್ರಾಪರ್ ಆಗಿ ಮಾಡಬೇಕು, ಇದು ಯೂಸ್ ಮಾಡಕ್ಕೆ ಒಂದು ಪ್ರಾಪರ್ ಆಗಿರೋ ಒಂದು ಗೌರ್ಮೆಂಟ್ ಬರಬೇಕು ಅಂತ ಹೇಳ್ತಾರೆ. ಆ ಗೌರ್ಮೆಂಟ್ ಯಾವ್ದು ಅಂತಂದ್ರೆ ಇನ್ನು ಯೇಸು ಕ್ರಿಸ್ತನ ಬುಲತಲಿ ಏನ್ರಿ ಕಣ್ಣು ಕಾಣಿಸ ರೀತಿಯಲ್ಲಿ ಸ್ಥಾಪನೆ ಮಾಡೋ ಅಂತ ಒಂದು ಗೌರ್ಮೆಂಟ್ ಆಗಿರ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾ ಇದಾರೆ. ಆದ್ರೆ ಅದೇ ನಮ್ಮ ಭೂಲೋಕದಲ್ಲಿ ನಾವು ನೋಡ್ದಂಗೆ ಬೈಬಲ್ ನೋಡ್ದಂಗೆ ಏನ್ರಿ ಏನು ಹಳೆ ಕಾಲದ ಪಿತೃಗಳಲ್ಲಿ ಬರ್ಬೇಕು ಹೆಂಗಿರ್ತಾರೆ ಅವಾಗ ಈ ತರ ಲೇಬರ್ನ ಯಾವ ತರ ಯೂಸ್ ಮಾಡ್ತಾರೆ, ಆದ್ರೆ ಅವ್ರು ಯಾವ ತರ ಯೂಸ್ ಮಾಡ್ಬೋದು ಯೋಚನೆ ಮಾಡಿರ್ತೀನಿ. ಹಳೆ ಕಾಲದಲ್ಲಿ ದೇವ್ರ ಮಕ್ಕಳುಗಳು ಯಾವ ರೀತಿ ಯೂಸ್ ಮಾಡಿದ್ರು ಲೇಬರ್ ಫೋರ್ಸ್ಗಳನ್ನ, ಅದಕ್ಕಿಂತ ಸೂಪರ್ ಆಗಿ ಮಾಡೋದು ಅವ್ರನ್ನ ಯೂಸ್ ಮಾಡ್ಬೋದು. ಆದ್ರೆ ಅಬ್ರಾಹಮ್ ಎಲಿಯೇಜರ್ಗೆ ಏನ್ ಮಾಡಕ್ ಹೋಗಿಲ್ಲ, ಒಂದು ಒಂದು ಗ್ರಿಪ್ ಅಲ್ಲಿ ಇಟ್ಕೊಂಡು ಎಲ್ಲ ಅಲ್ಲ ಏನ್ರೆ ಸ್ಲೇವ್ ತರ ಯೂಸ್ ಮಾಡಿಲ್ಲ, ಅಂದ್ರೆ ಅವ್ರಿಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ರು ಅಂದ್ರ ಆ ರೀತಿ ವ್ಯವಸ್ಥೆ ಮಾಡಿರ್ತೀನಿ. ಅಬ್ರಾಹಮ್ ಎದ್ ಬರ್ಬೇಕಾದ್ರೆ ದಾವಿದ್ ದಾವಿದ್ ಜೊತೆಗೆ ಎಷ್ಟು ಜನ ಇದ್ರು ಸೈನಿಕರು ಅದರ ಅವ್ರಂತ ಮೈಟಿ ವಾರಿಯರ್ಸ್ ಇದ್ರು, ಅದನ್ನ ಅವ್ರನ್ನೆಲ್ಲ ಏನ್ ಮಾಡಕ್ ಹೋಗಿಲ್ಲ, ಅವರು ಮಿಸ್ಯೂಸ್ ಮಾಡಕ್ ಹೋಗಿಲ್ಲ ಅವ್ರ. ಸೊ ಆ ರೀತಿ ಏನ್ರಿ ಅವ್ರಿಗೆ ಬೇಕಾದಂತ ರೀತಿಲಿ ಅವ್ರು ಯೂಸ್ ಮಾಡ್ಕೊಟ್ರಂಗಿರ್ತಾರೆ ಅವ್ರಿಗೆ.
ಡೆಫಿನೆಟ್ ಬ್ಲೆಸಿಂಗ್. ಇವನ್ ಸೋಲೋಮನ್ ಕೂಡ ಆಲಯ ಕಟ್ಬೇಕಾರೆ ಏನ್ರಿ ಅಲ್ಲಿ ಕೆಲಸ ಮಾಡೋರಿಗೆಲ್ಲ ಹೆಂಗ್ ಕೊಟ್ಟಾನೆ ಫುಡ್ ಫ್ರೀ ಆಗಿ ಕೊಡ್ತೇನೆ ಅಂತಂದ್ರೆ ಇಷ್ಟಿಷ್ಟೆಲ್ಲ ಸೋಲೋಮನ್ ಊಟ ಮಾಡ್ಬೇಕಾದ್ರೆ ದಿನಕ್ಕೆ ಇಷ್ಟಿಷ್ಟು ಕಟ್ ಮಾಡಿದ್ರು ಏನು ಸ್ಲಾಟರ್ ಹೌಸ್ ಇತ್ತು. ಹ್ಮ್ ಸ್ಲಾಟರ್ ಹೌಸ್ ಅಂದ್ರೆ ಏನ್ ಗೊತ್ತಾ ಸ್ಲಾಟರ್ ಹೌಸ್ ಅಂದ್ರೆ ದನ ಒದಿಸುವಂತ ಒಂದು ಜಾಗ ಅಂದ್ರೆ ಏನು ಅಡಿಗೆನ ಮಾಡೋದಿಕ್ಕೆನೆ ಇಷ್ಟಿಷ್ಟು ದನ ಕುರಿಗಳನ್ನ ಮಾಡೋದು ದಿನ ಕಡಿಯೋರು ಅಂತ ಅಂದ್ರೆ ಏನಕ್ಕೆ ಅಂದ್ರೆ ಇವ್ನು ಒಬ್ಬನು ತಿನ್ನಕಲ್ಲ ಇವ್ನ ಜೊತೆಗಿರಂತ ಫುಲ್ ಎಲ್ಲಾರು ಏನ್ ಮಾಡೋದಿಕ್ಕೆ ತಿನ್ನೋದಿಕ್ಕೆ. ಸೊ ಅಂದ್ರೆ ಯೋಚನೆ ಮಾಡಿ ಅಂದ್ರೆ ಅವ್ರಿಗಿರೋ ಮೈಂಡ್ ಹಿಂಗಿತ್ತು ನೋಡ್ರಿ ಅದರ ಅಂತ ಅಂತ ಒಂದು ಏನ್ರಿ ಅದಕ್ಕಿಂತ ಮೇನ್ ರೀ ಇದು ಯೋಗ್ಯರಾಗಿರೋಂತ ವಿಶ್ವಾಸ ವೀರಗಳು ಎದ್ದು ಬಂದ ಅವಾಗ ಅವಾಗ ಏನ್ರಿ ಲೇಬರ್ ಫೋರ್ಸ್ ಏನ್ ಮಾಡೋದು ಕಂಪ್ಲೀಟ್ ಆಗಿ ಇನ್ನೂ ಚೆನ್ನಾಗಿ ರೀತಿಲಿ ಯೂಸ್ ಮಾಡೋದು ಅವಾಗ ಡೆಫೆಂಟ್ ಆಗಿರುತ್ತೆ ಜನಗಳಿಗೆ ಒಂದು ಒಳ್ಳೆ ಬ್ಲೆಸ್ಸಿಂಗ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ನಾವು ಏನ್ ಮಾಡೋಣ ನೆಕ್ಸ್ಟ್ ವೀಕ್ ಏನ್ ಮಾಡೋದು ಇದನ್ನ ನಾವು ಹಂಗೆ ಕಂಟಿನ್ಯೂ ಮಾಡೋಣ ದೇವ್ರ